You're my first child, okay? There's someone there. सुशीला बेग बाम्मा ಏನಕ್ಕೆ ಸ್ನಾನ ಮಾಡಿ 1 ಗಂಟೆ ಆಯ್ತು ಪೂಜೆ ಮುಗಿಸಿ ಅರ್ಧ ಗಂಟೆ ಆಯ್ತು ರೂಮ್ ಅಲ್ಲಿ ಸೇರ್ಕೊಂಡು ಏನು ಮಾಡ್ತಿದ್ದೀಯಮ್ಮ ಅದು ಹಾ ಅದು ಗೊತ್ತಿದ್ದೆ ಶೃಂಗಾರ ಮಾಡ್ಕೊಳ್ತಿದ್ದೆ ಮದುವೆ ಆಗಿ ವರ್ಷಗಟ್ಟಲೆ ಆದ್ರೂ ನನ್ನ ಮಡ್ಲಲ್ಲಿ ಅಡಕೊಂಡ ಮೊಮ್ಮಗನ ಕೊಡಕಾಗದೇ ಇದ್ರು ಈ ಶೃಂಗಾರ ಬಿನ್ನಣಕ್ಕೆ ಏನು ಕಡಿಮೆ ಇಲ್ಲ ಯಾಕ್ ಮಂಕಾಗ್ಬಿಟ್ಟೆ ನಿಮ್ಮ ಗಂಡಂಗೆ ಕೋರ್ಟಿಗೆ ಹೋಗಿ ಹೊತ್ತಾಗುತ್ತೆ ಹೋಗಿ ಬೇಗ ಕಾಫಿ ತಿಂಡಿ ಕೊಡು ಇದನ್ನು ನಾನೇ ಹೇಳಬೇಕಾ ದಿನ ಬಾಳೆ ಗಿಡದಲ್ಲಿ ಬಾಳೆ ಗೊನೆ ಸಿಗುತ್ತೆ ತೆಂಗಿನ ಮರದಲ್ಲಿ ತೆಂಗಿನ ಕಾಯಿ ಸಿಗುತ್ತೆ ಅದೇನು ಕರ್ಮನೋ ಏನೋ ನನ್ನ ಸೊಸೆ ಹೊಟ್ಟೆಯಲ್ಲಿ ಒಂದು ಪಿಳ್ಳೆನು ಹುಟ್ಟಲಿಲ್ಲ ಹಾ ಅಷ್ಟಲ್ದೇ ದೊಡ್ಡವರು ಹೇಳ್ತಾರಾ ಮಾಡಿ ತುಣ್ಣೋ ಮಾರಾಯ ಅಂತ ಖುಷಿ ಸುಶೀಲಾ ಏನೋ ಬಹಳ ಯೋಚನೆ ಮಾಡ್ತಾರಾಗಿದೆ ಏನು ಇಲ್ಲ ರೀ ಹಾ ಏನು ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿಯಾಗಿ ಏನೋ ಇದೆ ಅಂತ ಅರ್ಥ ಹೇಳಿ ಕೇಳಿ ನಾನು ಒಬ್ಬ ಲಾಯರ್ ಯಾವ ಮಾತಿನಿಂದ ಯಾವ ಗುಟ್ಟು ಅಡಗಿದೆ ಅಂತ ಕಂಡುಹಿಡಿಯೋದೇ ನನ್ನ ಕಸುಬು ಅಂತದ್ರಲ್ಲಿ ಏನು ಇಲ್ಲ ಅಂತ ಹೇಳಿದ್ರೆ ನಾನು ನಂಬ್ತೀನಾ ಅಮ್ಮ ಏನಾದರೂ ಹೇಳ್ತಾ ಹಾ ಅರ್ಥ ಆಯ್ತು ಬಿಡು ಅತ್ತೆಯವರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ನಾನೇ ಹೀನ ದೃಷ್ಟದವಳು ಅದಕ್ಕೆ ಇಷ್ಟು ವರ್ಷಗಳಾದರೂ ಈ ಮನೆಯಲ್ಲಿ ತೊಟ್ಟು ತೂಗೋ ಭಾಗ್ಯ ನನಗೆ ಇನ್ನೂ ಬಂದಿಲ್ಲ ನೋಡ್ ಸಚಿ ಅಮ್ಮ ಸ್ವಲ್ಪ ಹಳೆ ಕಾಲದವಳು ಗೊತ್ತಿಲ್ಲದೆ ಅದು ಇದು ಮಾತಾಡ್ಬಿಡ್ತಾಳೆ ಏನಮ್ಮ ನಾವಿಬ್ರು ಮದುವೆ ಆಗಿ 6 ವರ್ಷ ಆಗಿದೆ ಅಷ್ಟೇ ಅದೇ ದೊಡ್ಡ ಪ್ರಮಾದನವಾಗೆ ನೀನು ಯೋಚನೆ ಮಾಡ್ತಿದೀಯ ನಿಮಗೆ ಒಂದು ವಿಷಯ ಗೊತ್ತಾ ನಮ್ಮ ತಾತ ಮದುವೆ ಆಗಿ 30 ವರ್ಷ ಆದ ಮೇಲೆ ನಮ್ಮಪ್ಪ ಹುಟ್ಟಿದಂತೆ ನಮ್ಮಪ್ಪ ಮದುವೆ ಆಗಿ 10 ವರ್ಷ ಆದ ಮೇಲೆ ನಾನು ಹುಟ್ಟಿದಂತೆ ಅಂತದ್ರಲ್ಲಿ ಇನ್ನು ಸ್ವಲ್ಪ ದಿನದಲ್ಲಿ ನಮಗೂ ಮಗು ಆಗಬಹುದಲ್ವಾ ಏನಂತೀಯ ಸುಶಿ ಅಮ್ಮ ಸ್ವಲ್ಪ ಸೆಂಟಿಮೆಂಟಲ್ ಅವಳಿಗೆ ಸ್ವಲ್ಪ ಅರ್ಥ ಆಗಲ್ಲ ನೀನು ಚಿಕ್ಕ ಹುಡುಗಿ ಓದಿರೋಳು ಇಂಥದ್ದನ್ನೆಲ್ಲ ಸೀರಿಯಸ್ ಆಗಿ ತಗೋಬಾರ್ದಲ್ವಾ ಹೌದ್ರಿ ಪಾಪ ಅವ್ರಿಗೂ ಆಸೆಗಳಿರುತ್ತೆ ಆದ್ರೆ ನಾನು ಹೀಗೆ ಇದ್ಬಿಟ್ರೆ ಅವ್ರಿಗೂ ಹಿಡ್ಸಲ್ಲ ನಿಮಗೂ ಹಿಡ್ಸಲ್ಲ ನೋ 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 ನೀನು ಯಾರು ಹಿಡಿಸ್ತೀಯೋ ಬಿಡ್ತೀಯೋ ನನಗಂತೂ ತುಂಬಾನೆ ಹಿಡಿಸ್ತೀಯ ಶಾಪಿಂಗ್ ಹೋಗೋಣ ಸಾಯಂಕಾಲ ಶಾಪಿಂಗ್ ಯಾಕೆ ಸರ್ ಹೋಯ್ತು ಇನ್ನು 2 ದಿನಕ್ಕೆ ಸಂಕ್ರಾಂತಿ ಹಬ್ಬ ಅವತ್ತೆ ನೀನು ಹುಟ್ಟಿದ ಹಬ್ಬ ಅಲ್ವಾ ಸಂಕ್ರಾಂತಿಗೆ ಒಂದು ಸೀರೆ ಹುಟ್ಟಿದ ಹಬ್ಬಕ್ಕೆ ಒಂದು ಸೀರೆ ಡಬಲ್ ಗಿಫ್ಟ್ ನಿನಗೆ ಸಂಕ್ರಾಂತಿ ಹಬ್ಬ ಜೊತೆಲಿ ಹುಟ್ಟಿದ ಹಬ್ಬ ಯಾವ ಪುರುಷಾರ್ಥ ಸಾಧಿಸೋಕೋಸ್ಕರ ಮಾಡ್ಕೋಬೇಕು ನನ್ನ ಬಾಳೆ ಕಗ್ಗತ್ತಲಲ್ಲಿ ಮುಳುಗೋಗಿದೆ ಅಲ್ಲಿ ಬೆಳಕೆ ಬರೋದಿಲ್ವೇನೋ ಅನ್ನೋ ಚಿಂತೆ ಭಯ ಹಗಲು ರಾತ್ರಿ ನನ್ನ ಕಾಡ್ತಾ ಇದೆ ಸುಶಿ ಈ ಚಿಂತೆ ನಿರಾಶೆ ಇದನ್ನೆಲ್ಲ ಮರ್ತುಬಿಡು ಆರಾಮಾಗಿರು ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೋತೀಯ ನೋಡು ಸಾಯಂಕಾಲ ಬೇಗ ಬರ್ತೀನಿ ಶಾಪಿಂಗ್ ಮಾಡ್ ಸರಿ ಕೂತ್ಕೊಳ್ಳಿ ಟಿಫನ್ ಮಾಡಿ ಟಿಫನ್ ಮಾಡಕ್ಕೆ ಟೈಮ್ ಇಲ್ಲಮ್ಮ ಕೋರ್ಟಲ್ಲಿ ಅರ್ಜೆಂಟ್ ಕೇಸ್ ಇದೆ ಲಂಚ್ ಬಾಕ್ಸ್ನ ರಂಗಪ್ಪನ ಹತ್ರ ಕಳಿಸ್ಬಿಡು ಕಾಫಿನಾದರೂ ಕೊಡ್ಕೊಂಡು ಹೋಗಿ ಕಾಫಿ ಗಿಫ್ಟ್ ಏನು ಬೇಡ ಸಾಯಂಕಾಲ ನಿಮ್ಮ ಜೊತೆ ಶಾಪಿಂಗ್ ಬರ್ತೀನಲ್ಲ ಅವಾಗ ಐಸ್ ಕ್ರೀಮ್ ಓಕೆ ಪ್ಲೀಸ್ ಕಾಫಿ ಬಾಯ್ ಓ ರಾಮು ತಿಂಡಿ ತಿಂದೆ ಹೋದ್ನ ಹೌದು ಅತ್ತೆ ಅದೇನೋ ತುಂಬಾ ಇಂಪಾರ್ಟೆಂಟ್ ಕೇಸ್ ಅಂತೆ ಅದಕ್ಕೆ ಹೋಗದೆ ಏನೋ ನೀನ್ ಹೀಗೆ ಅಳು ಮುಖ ಹಾಕೊಂಡಿದ್ರೆ ಅದು ನೋಡ್ಕೊಂಡು ಅವ್ನಿಗೆ ತಿಂಡಿ ತಿನ್ನಕ್ಕೆ ಏನಾಗುತ್ತೆ ಈ ಮನೇಲಿ ನಗು ಸಂತೋಷ ಅನ್ನೋದು ಎಲ್ಲಿದೆ
ನಾನೇನಾದ್ರೂ ತಪ್ಪು ಹೇಳಿದ್ನ? ನಿಮ್ ಜೊತೆಲ್ ಮದ್ವೆ ಆದವರೆಲ್ಲ ಮಕ್ಕಳನ್ನ ಹೊತ್ಕೊಂಡು ಸುಖವಾಗಿಲ್ವಾ? ನಿಮ್ಗೇನೆ ಆಗಿರೋದು ಅಂತದ್ದು? ಅತ್ತೆ ಅತ್ತೆ, ಅದು ಯಾರ ಮನೆಗೆ ಹೋಗ್ಲಿ ನಿನ್ ಸೊಸೆಗೆ ಯಾಕಿನ್ನು ಮಕ್ಕಳಾಗಿಲ್ಲ ಅಂತ ಕೇಳೋದೇ ಆಗೋಗಿದೆ. ಅವರಿಗೆಲ್ಲ ಜವಾಬ್ ಕೊಟ್ಟು ಸಮಜಾಯಿಷಿ ಹೇಳೋದ್ರಲ್ಲಿ ನನ್ನ ಹೆಣ ಬಿದ್ದು ಹೋಗುತ್ತೆ. ಹ್ಮ್, ಕೇಳಿ ಕೇಳಿ ಮಾಡ್ಕೊಂಡು ಬಂದ ಸಂಬಂಧ. ಸೊಸೆ ಬಂದು ಈ ಮನೆ ಬೆಳಗ್ತಾಳೆ ಅಂತ ಎಷ್ಟು ಆಸೆ ಪಟ್ಟಿದ್ದೆ. ನಿನ್ನಿಂದ ನಮ್ಮನೆ ಕತ್ಲಲ್ಲಿ ಮುಳುಗೋಗಿದೆ. ಎಲ್ಲ ನನ್ಗೆ ರಾಜ. ಎಸ್ ಮಿಸ್ಟರ್ ಅಶೋಕ, ಹಾ ಎಲ್ಲ ಡ್ರಾಪ್ ಮಾಡಿದ್ದೀನಿ, ರೆಡಿ ಇದೆ, ನೀವು ಆಫೀಸಿಗೆ ಬಂದು ತಗೋಬೋದು. ಓಕೆ ರಂಗಪ್ಪ. ರೇ ರಂಗಪ್ಪ. ಸರ್, ಆ ಅಶೋಕ್ ರಾವ್ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಎಲ್ಲ ಡ್ರಾಫ್ಟ್ ಮಾಡಿದಿರೇನ್ರಿ? ಎಲ್ಲ ರೆಡಿ ಮಾಡಿದ್ದೀನಿ ಸರ್. ನೀವು ಒಂದ್ಸರಿ ವೆರಿಫೈ ಮಾಡಿಬಿಟ್ರೆ ಟೈಪ್ ಮಾಡಿ ಕಳಿಸ್ಬಿಡ್ತೀವಿ ಸರ್. ಏನ್ರಿ ಡ್ರಾಫ್ಟ್ ಮಾಡಿದ್ದೀರಾ? ನಿಮ್ ತಲೆ. ಈ ತಲೆ ಉಪಯೋಗಿಸಿ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ಟಡಿ ಮಾಡಿ ಲಾ ಆಫೀಸ್ನ ಶುರು ಹಾಕಿ ರೆಡಿ ಮಾಡಿದ್ದೀನಿ ಸರ್. ನಿಮ್ಮನ್ನ ನಾನು ಕೆಲಸಕ್ಕೆ ಇಟ್ಕೊಂಡಿದ್ದೀನಲ್ಲ, ನನಗೆ ಬುದ್ಧಿ ಇಲ್ಲ. ಕರೆಕ್ಟ್ ಸರ್. ಏನಂದ್ರಿ? ಆಗಲ್ಲ ಸರ್, ನಿಮ್ಮ ಹಾಗೆ ಬಿ ಎ ಓದಿ ಲಾ ಪಾಸ್ ಮಾಡಿ ದೊಡ್ಡ ಲಾಯರ್ ಆಗಿದ್ರೆ ನಿಮ್ಮ ಹಾಗೆ ನೇಮು ಫೇಮು ಎಲ್ಲ ನನಗೆ ಬರ್ತಾ ಇತ್ತು. ಆದ್ರೆ ಏನ್ ಮಾಡ್ಲಿ ಸರ್, ನಂದು ಬ್ಯಾಡ್ ಟೈಮ್. ಬ್ಯಾಡ್ ಟೈಮ್ ನಿಮ್ದಲ್ಲ ರೀ, ಬ್ಯಾಡ್ ಟೈಮ್ ನಂದು. ಅಲ್ಲ ರೀ, ಅಶೋಕ್ ರಾವ್ ನಾದ್ನಿ ಹೆಸರನ್ನ ಹೆಂಡತಿ ಅಂತ ಬರ್ದಿದ್ದೀರ. ಹೆಂಡತಿ ಒರಿಜಿನಲ್ ಹೆಸರೇ ಬರ್ದಿಲ್ಲ. ಈಗೆಲ್ಲ ಎರ ಬರೀ ಡ್ರಾಫ್ಟ್ ಮಾಡಿದ್ರೆ ಆಸ್ತಿ ಎಲ್ಲ ನಾದ್ನಿ ಪಾಲಾಗುತ್ತೆ, ನನಗಿನ ಒಳ್ಳೆ ಹೆಸರು ಗಾಳಿ ಪಾಲಾಗುತ್ತೆ ಅಷ್ಟೇ. ಸರ್, ನನಗೆ ಗೊತ್ತು ಅದರಲ್ಲಿ ತಪ್ಪಿದೆ ಅಂತ. ನಾನು ನಿಮ್ಮ ಇಂಟೆಲಿಜೆನ್ಸಿ ಪರೀಕ್ಷೆ ಮಾಡೋಕ್ಕೋಸ್ಕರ ಹಾಗೆ ಮಾಡಿದೆ ಸರ್. ಇಷ್ಟು ವರ್ಷ ನನ್ನ ಜೊತೆ ಗುಮಾಸ್ತನ ಕೆಲಸ ಮಾಡ್ತಿದ್ದೀರ, ಒಂದು ಡ್ರಾಫ್ಟ್ ಮಾಡಕ್ ಬರಲ್ಲ ನಿಮ್ಗೆ ಸರಿಯಾಗಿ? ಹೋಗಿ ಸರಿ, ಡ್ರಾಫ್ ಮಾಡ್ಕೊಂಬನಿ ಹೋಗಿ. ಈಗ ನನ್ ಬ್ಯಾಡ್ ಟೈಮ್ ಸರ್. ಅಫಿಡವಿಟ್ ರೆಡಿ ಮಾಡ್ಬೇಕು, ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡ್ಬೇಕು, ಯಾವ ಕೋರ್ಟಿಗೆ ಹೋಗ್ಬೇಕು, ಯಾವ ಕೇಸ್ ಫೈಲ್ ಮಾಡ್ಬೇಕು. ನಮಸ್ಕಾರ ಸರ್, ಲಾಯರ್ ಸಾಹೇಬ್ರು ಇದ್ದಾರಾ? ಯೋ, ನಿನ್ ಕಣ್ಣಿನ ನಾನು ಹೆಂಗ್ ಕಾಣ್ತೀನಿ? ಹ್ಮ್, ಬಂದ ಕೆಲಸ ಅದೇನು ಹೇಳು, ಟೈಮ್ ವೇಸ್ಟ್ ಮಾಡ್ಬೇಡ, ಐ ಆಮ್ ವೆರಿ ಬ್ಯುಸಿ. ಸರ್ ಏನಿಲ್ಲ ಸರ್, 24 ಗಂಟೆ ಒಳಗಡೆ ಇದಾಗ್ಬಿಡ್ಬೇಕು. ಯೋ, 24 ಗಂಟೆ ಒಳಗೆ ಮುಗಿಯಾಗಿ ಇದೇನು ಕಾವೇರಿ ಸಮಸ್ಯೆನಾ ಇಲ್ಲ ಕಾಶ್ಮೀರ ಸಮಸ್ಯೆನಾ? ಸರ್ ಅದನ್ನ ಕಟ್ಕೊಂಡು ನನ್ಗೇನಾಗ್ಬೇಕು ಸರ್, ನನ್ಗೆ ನಮ್ಮ ಮಾವ ನಮ್ಮ ಮನೆ ಬಿಟ್ಟು ತೊಲಗ್ಬೇಕಷ್ಟೆ. ಓಹೋ, ಅರ್ಥವಾಯ್ತು ಅರ್ಥವಾಯ್ತು. ಅಂದ್ರೆ ನಿನ್ನ ಮಾವ ನಿನಗೆ ಶನಿ ಹಾಕಿ ಗಂಟು ಬಿದ್ದಿದ್ದಾನೆ ಏನು? ಬಿಡ್ತೀನಿ ಸರ್, ಶನಿ ಆದ್ರೆ ಶನಿ ಶಾಂತಿ ಮಾಡಿಸಿದ್ರೆ ಬಿಟ್ಟು ಹೊಟ್ಟೋಗ್ತಾನೆ. ಆದ್ರೆ ನಮ್ಮ ಮಾವ ಇದನ್ಲ, ಅವನೊಂಥರ ಪಿಶಾಚಿ ಸರ್, ನನ್ನನ್ನ ಕಾಡ್ಸಿ ಪೀಡ್ಸಿ ನನ್ನ ಪ್ರಾಣ ಹೆಣ್ತಾ ಇದ್ದಾನೆ ಸರ್. ದಯವಿಟ್ಟು ನೀವೊಂದು ನೋಟಿಸ್ ಕಳಿಸ್ಬಿಟ್ಟು ಅವನ್ನ ನನ್ನ ಮನೆ ಬಿಟ್ಟು ಹೊರಗೆ ಹೋಗೋಕೆ ಮಾಡ್ಬಿಡ್ಬೇಕು. ಓಹೋ, ಇದು ಸಿವಿಲ್ ಕೇಸು. ಈ ಕೇಸು ಅಂದ್ರೆ ಬಹಳ ದಿನ ಹಿಡಿಯುತ್ತಲ್ಲ, ಏನೇ ಮಾಡೋದು ಸರ್? ಇಲ್ಲ ಸರ್, ದಯವಿಟ್ಟು ಹಾಗೆ ಅನ್ಬೇಡಿ ಸರ್. ಸರ್ ಇರೋ ಸತ್ಯ ನಿಮ್ಗೆ ಹೇಳ್ಬಿಡ್ತೀನಿ ಸರ್. ನನ್ನ ಮದುವೆ ಇಷ್ಟು ವರ್ಷ ಆಯ್ತಲ್ಲ ಸರ್, ಇಲ್ಲಿ ತನಕ ನಾನು ನನ್ನ ಹೆಂಡತಿ ಜೊತೆ ಸಂಸಾರ ಮಾಡೇ ಇಲ್ಲ ಸರ್. ಹಾ, ಮತ್ತೆ ನನ್ನ ಮಾವನ ಜೊತೆನೆ ಸರ್. ಇನ್ನು ಅವ್ನ ಕಾಟ ನನ್ನ ಕೈಲಿ ತಡಿಯಕ್ಕಾಗಲ್ಲ ಸರ್. ದಯವಿಟ್ಟು ಸರ್ ಏನಾದ್ರು ಮಾಡಿ ಅವನ್ನ ನನ್ನ ಮನೆಯಿಂದ ತೊರಗೋ ಥರ ಮಾಡಿಬಿಡಿ ಸರ್. ನೀನು ಕತೆ ಕೇಳಿದ್ರೆ ನನಗೆ ಕಣ್ಣೀರು ಬರುತ್ತೆ ಕಣಯ್ಯ. ಓಕೆ, ಇರೋ ಕೇಸ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಕೇಸೇ ತಗೋತೀನಿ. ಆದರೆ ಫೀಸು ಡಬಲ್ ಆಗುತ್ತಲ್ಲ. ಡಬಲ್ಲು? ಹಾಗಂದ್ರೆ ಸರ್, ನಿನಗೆ ಈ ಲ್ಯಾಂಡ್ರಿ ಶಾಪಿಂಗ್ ಬಗ್ಗೆ ಗೊತ್ತಿದ್ಯಾ? ಇಲ್ಲ. ಅಲ್ಲಿ ಆರ್ಡಿನರಿ ಅರ್ಜೆಂಟ್ ಅಂತ ಸಿಗುತ್ತೆ. ಅರ್ಜೆಂಟ್ ಅಂದರೆ ಮಾಮೂಲಿ ಕೊಡೋದಕ್ಕಿಂತ ಡಬಲ್ ಕೊಡಬೇಕು. ಸರ್ ನಾನು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಳ್ಳಲ್ಲ ಅಲ್ಲ? ಇಲ್ಲ ಹೇಳಯ್ಯ. ಇಲ್ಲ ಸರ್, ನೀವು ಲಾಯರ್ ಆಗೋಕ್ ಮುಂಚೆ ಲಾಂಡ್ರಿ ಅಂಗಡಿ ಏನಾರು ಇಟ್ಟಿದ್ರಾ? ನಾನ್ ಸೆನ್ಸ್, ಯಾರು ನೋಡಿ ಮಾತು ಕೇಳ್ತಾ ಇದೀಯಾ? ನನಗೆ ಏನಾದ್ರು ಸಿಟ್ಟು ಬಂತು ಅಂದ್ರೆ ನಿನ್ನ ಹೊಡೆದು ಹೊರ ತಗ್ಬಿಟ್ಟೇನು. ಯಾಕೆ ಮಾವನ ಮನೆಯಿಂದ ನಿನ್ನ ಹೊರಗೆ ಹಾಕ್ಬಿಟ್ಟೇನು? ಸರ್ ಸರ್ ಸಾರಿ ಸರ್, ಇನ್ಮೇಲೆ ಆ ರೀತಿ ಮಾತಾಡಲ್ಲ ಸರ್. ಸರ್ ಅದು ಏನಂದ್ರೆ, ಈಗ ಸದ್ಯಕ್ಕೆ ನಿಮ್ಗೆ ಆರ್ಡಿನರಿ ಫೀಸ್ ಕೊಡ್ತೀನಿ, ನಮ್ಮ ಮಾವ ಮನೆ ಬಿಟ್ಟು ತೊಲಗಿದ್ಮೇಲೆ ಅರ್ಜೆಂಟ್ ಫೀಸ್ ತಂದು ಕೊಡ್ತೀನಿ ಸರ್. ಓಕೆ ಓಕೆ. ಎಷ್ಟು ಸರ್? 500 ರೂಪಾಯ. ಸ್ವಲ್ಪ ನೋಟು. ಓಹೋ, ನಿನ್ನ ಕೇಸ್ನ ಎಕ್ಸ್ಪ್ರೆಸ್ ಮಾಡ್ಬಿಡ್ತೀನಿ, ಇರ್ಲಿ ಬಿಡಯ್ಯ. ಕುಡಿಲಿ, ನೀವು 500 ರೂಪಾಯಿ ತಾನೇ ಕೇಳಿದ್ರು. ತೋಳಿ, ಇದು ಅಡ್ರೆಸ್, ಆಮೇಲೆ ನಮ್ಮ ಮಾವನ ಹೆಸರೆಲ್ಲ ಇದೆ. ನನ್ನ ಕೇಸ್ ಆದ ತಕ್ಷಣ ನಿಮ್ಗೆ ಎಕ್ಸ್ಪ್ರೆಸ್ ಫೀಸ್ ತಂದು ಕೊಟ್ಬಿಡ್ತೀನಿ. ನಾನೇನು ಬರ್ತೀನಿ ಸರ್. ಓಕೆ, ಯೋ ಬಾಯ್. ಇಲ್ಲಿ ಏನ್ ಸರ್? ಈ ಕೇಸ್ನ ನನಗೆ ಕೊಟ್ಟಿದ್ದೀರಂತ ಬೇರೆ ಯಾರ ಹತ್ರ ಹೇಳಬೇಡ. ಯಾಕೆ ಸರ್? ಅದು ಟಾಪ್ ಸೀಕ್ರೆಟ್ ಅಯ್ಯ, ನನ್ನ ವಿಷಯ ಬೆಳಕಿ ಬರೋದು ನನಗಿಷ್ಟ ಇಲ್ಲ. ಐ ಡೋಂಟ್ ಲೈಕ್ ಇಟ್. ಓಕೆ ಸರ್,
ಬಟ್ ಐ ಲೈಕ್ ಯುವರ್ ಪಾಲಿಸಿ ಸರ್. ಬರ್ತೇನೆ ಸರ್. ಗೋ 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 ಗೋ. ಮುಟ್ಟಾಳ ಮುಟ್ಟಾಳ, ನಾನು 1,000 ರೂಪಾಯಿ ಕೇಳಿದ್ರು ಕೊಡ್ತಿದ್ದ. ಅರ್ಜೆಂಟ್ ನಾನೇ ಅವಸರ ಬಿದ್ದು 500 ರೂಪಾಯಿ ಕೇಳ್ಬಿಟ್ಟೆ. ₹500 ಸಿಕ್ತಲ್ಲ. ನಾಳೆ ಸಂಕ್ರಾಂತಿ ಹಬ್ಬ, ಮಕ್ಕಳಿಗೆ ಹೊಸ ಬಟ್ಟೆ ಹೊಸ ಚಪ್ಪಲಿ ತರದೇ ಇದ್ರೆ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನಮ್ಮ ಮಾವ ನನಗ್ ಜೋರ್ ಮಾಡಿದ್ರು. ಈಗ ಹೊರಗಡೆ ಹೇಗ್ ಹಾಕ್ತಾರೋ ನಾನು ನೋಡ್ತೀನಿ. ಇನ್ನೊಂದ್ ಬೇಕಾ? ಯಾಕೆ ಚಿಕ್ಕ ಪಾಪು ಚಿಕ್ಕ ಪಾಪು ಬೇಕಾ? ತಗೋ ಇನ್ನೊಂದ್ ಸ್ವೀಟ್. ನಿನ್ ಡ್ರೆಸ್ ಎಷ್ಟ್ ಚೆನ್ನಾಗಿದೆ ಅಲ್ಲ ಆಂಟಿ. ನಮ್ ಚಿಕ್ಕಪ್ಪ ಮೈಸೂರಿಂದ ತಂದಿದ್ದ ಆಂಟಿ. ಹೌದಾ ಸುಶೀಲ? ಹುಟ್ಟು ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಏನೇ ಸಂಕ್ರಾಂತಿ ಹಬ್ಬ ಜೋರಾಗಿರೋಗಿದೆ? ನೀವೆಲ್ಲ ಬಂದಿದ್ದೀರಾ, ಜೋರಾಗಿರಲ್ವಾ? ಏನೇ ಜಲಜ, ಈ ನಡುವೆ ನಮ್ಮ ಮನೆ ದಾರಿನೇ ಮರ್ತೋಗಿದೆ ನಿಮಗೆ. ಹಾಗಲ್ವೇ ಸುಶೀಲ, ನಮ್ಮ ಯಜಮಾನರ ಕಡೆ ಗೆಸ್ಟ್ ಬಂದಿದ್ದಾರೆ, ಅವ್ರನ್ನ ಊರು ಸುತ್ತೋದು, ಅಂಗಡಿಗಳು ಕರ್ಕೊಂಡು ಹೋಗೋದು, ಇದರಲ್ಲೇ ಟೈಮ್ ಆಗೋಗ್ತಾ ಇದೆ. ತುಂಬ ಬ್ಯುಸಿ ಮಾ ಇವಳು. ಒಂದು ನಿಮಿಷ ಬಂದೆ ಜಲಜ. ನಾನು ನಿನ್ ಜೊತೆ ಬರೋಣ ಅಂತ ನಿಮ್ಮ ಮನೆಗೆ ಹೋಗಿದ್ದೆ, ನೀನಾಗ್ಲೇ ಇಲ್ಲಿ ಬಂದ್ಬಿಟ್ಟಿದ್ಯಾ? ಇವತ್ತು ಸುಶೀಲ ಹುಟ್ಟಬ್ಬ ಅಲ್ವಾ, ಅರ್ಶನ ಕುಮ್ಮ ಕದ್ದಿದ್ದು ಬಂದೆ. ಮಕ್ಕಳಾದ್ಮೇಲೆ ಹುಟ್ಟಬ್ಬ ಮಾಡ್ಕೋತಾರೆ ಅಂದ್ರೆ ನಂಗೆ ತುಂಬ ಆಶ್ಚರ್ಯಪ್ಪ. ಅಯ್ಯೋರಮ್ಮ, ಇದೇನ್ರಿ ಹೇಳ್ತಾ ಇದ್ದೀರಾ? ಇವರು ಪಕ್ಕದ ಮನೆ ಮಕ್ಕಳು. ನಿಜ ಏನಪ್ಪ ಅಂದ್ರೆ ಸುಶೀಲ್ ನಂಗೆ ಇನ್ನೂ ಮಕ್ಕಳೇ ಆಗಿಲ್ಲ ಗೊತ್ತಾ? ಇದೆಂತ ಅನ್ಯಾಯ, ಮದುವೆ ಆಗಿ ತುಂಬ ವರ್ಷಗಳಾಗಿದೆಯಲ್ಲ. ನೀವು ಚೆನ್ನಾಗಿರ್ತೀರಾ ಕಣ್ರಿ, ಎಲ್ಲರಿಗೂ ಮಕ್ಕಳೇನೇನೋ ಭಾಗ್ಯ ಇರುತ್ತಾ? ಹ್ಮ್, ಅದು ನಿಜ ಅನ್ನೇ. ಅದಕ್ಕೆ ಬೇರೆಯವ್ರ ಮಕ್ಕಳನ್ನ ತನ್ನ ಮನೆಗೆ ಕರ್ಕೊಂಬಂದು ತನ್ನ ಆಸನ್ ಕೊನಿಸ್ಕೋತಾ ಇದ್ದಾಳೆ. ಹ್ಮ್, ಎಷ್ಟೇ ಆಗ್ಲಿ ಬೇರೆಯವ್ರ ಮಕ್ಕಳು ನಮ್ಮ ಮಕ್ಕಳಾಗಕ್ಕಾಗುತ್ತಾ? ಹೇಳೋ ಮರ್ತಾಯ್ತು ಕಣೆ, ಸೀರೆ ಹಬ್ಬದ ಬರ್ತಡೇದ? ಯಾವ್ದಾದ್ರೇನೆ, ಹೊಸ ಸೀರೆ ನಮ್ಮ ಯಜಮಾನ್ರು ಕೊಡ್ಸಿರೋದು. ಆಂಟಿ ನಾವೇನ್ ಬರ್ತೀವ ಆಂಟಿ? ಬಾಯ್. ನಾವು ಬರ್ತೀವಿ ಕಣೆ, ಮನೇಲಿ ರಾಶಿ ಕೆಲ್ಸ ಇರುತ್ತೆ. ಸರಿ ಹೋಗ್ ಬನ್ನಿ, ಬರ್ತೀವಿ. ಬಾಯ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಹಬ್ಬದಲ್ಲಿ ಏನಾಯ್ತಾ? ನಡೀತಾ ಇದೆ. ರಾಜಮ್ಮ ಚೆನ್ನಾಗಿದ್ದೀರಾ? ಏನೋ ಇದೀನಿ ಮಂಗಳಮ್ಮ. ಏನ್ ಚೆನ್ನಮ್ಮ, ಏನೋ ಈ ಮನೇಲಿ ಏನ್ ಒಂದ್ ಮಗು ನಗುನೆ ಆಟನೆ ನೋಡ್ ಸಂತೋಷ ಪಡೋದಕ್ಕೆ. ಸರಿ ನಾನು ಬರ್ತೀನಿ. ಸರಿ ಕುಂಕುಮ ಇಟ್ಕೊಂಡ್ರ? ಒಳ್ಳೆ. ಏನಮ್ಮ ಅವ್ರೆಲ್ಲ ಆಡಿದ ಮಾತನ್ನ ಕೇಳಿಸ್ಕೊಂಡ್ಯಾ? ಎಷ್ಟು ದಿನ ಅಂತ ಕಂಡವ್ರ ಮಕ್ಕಳನ್ನ ಕರ್ಕೊಂಡ್ ಬಂದು ಮುದ್ದಾಡ್ತಿರ್ತೀಯ? ಎಲ್ರು ಮನೇಲೂ ಮಕ್ಕಳು ಮರಿನಿಟ್ಕೊಂಡು ಸಂತೋಷವಾಗಿ ಹಬ್ಬ ಹರಿದಿನಗಳನ್ನ ಮಾಡ್ತಾರೆ. ನಮ್ಮ ಮನೇಲಿ ನಿನ್ ಮುಖ ನಾನು, ನನ್ ಮುಖ ನೀನು ನೋಡ್ತಾ ಉಸಿರು ಬಿಡೋದೇ ಆಗಿದೆ. ಏನಾದ್ರೂ ಮಾತಾಡಮ್ಮ, ನಾನೇನಾದ್ರೂ ಹೇಳಿದ್ರೆ ಮೂಗ್ ಬಸವಂತರ ನಿಂತು ಬಿಡ್ತೀಯ ಇಲ್ಲ ಹೋಗ್ತಿರ್ತೀಯ? ಅತ್ತೆ ನಿಮ್ಗೆ ಎಲ್ಲ ಗೊತ್ತಿದೆ, ನಾನ್ ಏನ್ ಮಾತಾಡಲಿ? ನೀವೇ ಹೇಳಿ ನಾನ್ ಏನ್ ಮಾಡ್ಬೇಕು? ಪಂಜೆ ಆಗಿ ಹುಟ್ಟಿದೀನಿ ಅಂತ ಅಳು ಕೂಡ ಬರೋದಿಲ್ವೇ ನಮ್ಮ ನಿಮ್ಗೆ? ಮೊನ್ನೆ ಆ ಜಡ್ಜ್ ರಾಮರಾಯರ್ ಮನೆಗೆ ಹೋದಾಗ ಏನ್ ಕೇಳಿದ್ರು ಗೊತ್ತಾ ಅವರು? ಏನ್ರಿ ರಾಜಮ್ಮ, ನೀವು ಯಾವಾಗಲ್ರಿ ಮೊಮ್ಮಗನ್ ಎತ್ಕೊಂಡು ನಮ್ಮ ಮನೆಗೆ ಬರೋದು ಅಂದ್ರು. ನಾನು ಅವ್ರಿಗೆ ಏನು ಉತ್ತರ ಕೊಡ್ಲಿ? ಕಾಲ ಕಳೆದು ಹೋಗ್ತಾ ಇದೆ, ಒಳ್ಳೆ ಕಾಲ ಬರುತ್ತೆ, ನಾನು ಮೊಮ್ಮಗನ ಎತ್ತಾಡಿಸ್ತೀನಿ ಅನ್ನೋ ಆಸೆ ಎಲ್ಲ ನಿರಾಸೆ ಆಗ್ತಾ ಇದೆ. ಹ್ಮ್, ನಿನಗಂದೇನ್ ಪ್ರಯೋಜನ? ಎಲ್ಲ ಅವನ ಕರ್ಮ, ನನ್ನ ಕರ್ಮ. ಇವತ್ತು ಹಬ್ಬದ ದಿವಸ, ಅದರಲ್ಲೂ ನಿನ್ ಹುಟ್ಟದ ಹಬ್ಬ, ನೀನ್ ಹೀಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಅಮ್ಮ ಆವೇಶದಲ್ಲಿ ಅದು ಇದು ಅಂತ ಏನೇನೋ ಬಡಬಡಿಸ್ತಾ ಇರ್ತಾಳೆ. ಮಕ್ಕಳು ಬೇಕು ಅಂತ ನಮಗೇನು ಆಸೆ ಇಲ್ವಾ? ಅಮ್ಮ ತೆಗಳಿದ್ರು ಹೀಯಾಳಿಸಿದ್ರು ನಾನು ನೀನು ಏನು ಮಾಡೋಕ್ಕಾಗಲ್ಲ. ಮಕ್ಕಳೇನು ಮಾರ್ಕೆಟಲ್ಲಿ ಸಿಗೋ ವಸ್ತುನೆ, ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಖರೀದಿ ಮಾಡೋಣ. ನನಗೆ ನೋಡು
ಹೋಗಿ ಮುಖ ತೊಳ್ಕೊಂಡ್ ಬಾ, ದೇವಸ್ಥಾನಕ್ಕೆ ಹೋಗ್ಬರೋಣ. ಓಕೆ ನಡಿ. ನಮಸ್ಕಾರ ಡಾಕ್ಟ್ರೆ. ನೋಡಿ ಮಿಸ್ಟರ್ ರಾಮಚಂದ್ರ, ಮದುವೆ ಆಗಿ ಎಷ್ಟೋ ವರ್ಷಗಳಾದ್ರೂ ಮಕ್ಕಳು ಆಗದೇ ಇರೋ ಸಮಸ್ಯೆ ಹಲವಾರು ದಂಪತಿಗಳಿಗಿರುತ್ತೆ. ಅದಕ್ಕೆ ಬೇಕಾದಷ್ಟು ಕಾರಣಗಳು ಇರುತ್ತೆ. ಒಬ್ಬ ಡಾಕ್ಟರ್ ಆಗಿ ಹೇಳಬೇಕು ಅಂದ್ರೆ ದಂಪತಿಗಳ ಆರೋಗ್ಯ, ಅವರ ನಡವಳಿಕೆ, ಅಂದ್ರೆ ಐ ಮೀನ್ ಅವರಿಗೆ ತಿಳಿದೇ ಇರೋ ಹಾಗೆ ಅವರ ಅಭ್ಯಾಸಗಳಿಂದ ಮಕ್ಕಳನ್ನ ಪಡೆಯೋ ಸಾಧ್ಯತೆನ ಕಳ್ಕೊಂಡ್ಬಿಟ್ಟಿರ್ತಾರೆ. ಡಾಕ್ಟ್ರೆ, ನಾನು ತುಂಬಾ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡಿದ್ದೀನಿ, ಲೈಫ್ ನಲ್ಲಿ ತುಂಬಾ ಸ್ಟ್ರಿಕ್ಟ್ ಆಗಿದ್ದೀನಿ, ನನಗೆ ಯಾವ ಬ್ಯಾಡ ಹ್ಯಾಬಿಟ್ಸು ಇಲ್ಲ. ನೀವು ಹೇಳಿದ್ದೆಲ್ಲ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ನಲ್ಲೂ ಇದೆ. ಆದ್ರೆ ನಿಮ್ಮ ವಿಷಯದಲ್ಲಿರೋ ಪ್ರಾಬ್ಲಮ್ ಅದಲ್ಲ, ಬೇರೆ. ನಿಮ್ಮ ರಿಪೋರ್ಟ್ ಪ್ರಕಾರ ನಿಮ್ಮಲ್ಲಿ ಸ್ಪರ್ಮ್ ಕೌಂಟ್ ಕೊರತೆ ಇದೆ, ಅದೇ ಮೇನ್ ಪ್ರಾಬ್ಲಮ್. ಅದಕ್ಕೆ ಇಷ್ಟು ವರ್ಷಗಳಾದ್ರೂ ನಿಮ್ಮ ಹೆಂಡತಿ ಇನ್ನೂ ಗರ್ಭವತಿ ಆಗಿಲ್ಲ. ಒಬ್ಬ ಡಾಕ್ಟರ್ ಆಗಿ ಸತ್ಯ ಹೇಳಬೇಕಾಗಿರೋದು ನನ್ನ ಕರ್ತವ್ಯ. ಒಂದೊಂದು ಸಲ ಹೇಳೋ ನಿಜ ಮನಸ್ಸಿಗೆ ತುಂಬಾ ನೋಟ್ ಮಾಡಿ, ಆದ್ರೆ ಅದೇನೇ ಇರಲಿ ಅದನ್ನ ಗುಡ್ ಸ್ಪಿರಿಟ್ ನಲ್ಲಿ ರಿಸೀವ್ ಮಾಡಿ. ಮಿಸ್ಟರ್ ರಾಮಚಂದ್ರ, ನಿಮ್ಮ ರಿಪೋರ್ಟ್ಸ್ ಪ್ರಕಾರ ನಿಮ್ಮ ಹೆಂಡತಿ ಗರ್ಭವತಿ ಆಗೋದು ಸಾಧ್ಯನೇ ಇಲ್ಲ. ಐ ಆಮ್ ಸಾರಿ ಟು ಸೇ ದಿಸ್, ಇದು ಕಠೋರ ಸತ್ಯ, ಬಿಟರ್ ಟ್ರೂತ್. ಡಾಕ್ಟರ್, ಆರು ವರ್ಷಗಳಿಂದ ನನ್ನ ಹೆಂಡತಿ ತಾಯಾಗಬೇಕು ಅಂತ ಆಸೆ ಪಡ್ತಿದ್ದಾಳೆ, ಅಷ್ಟೇ ಯಾಕೆ? ಪ್ರತಿ ಕ್ಷಣ ಪ್ರತಿದಿನ ಅವಳು ತಾಯಿ ಆಗ್ಬೇಕು ಅಂತ ಜಪಿಸ್ತಾ ಇದ್ದಾಳೆ. ಅಂಥದ್ರಲ್ಲಿ ನೀವು ಹೀಗೆ ಹೇಳಿದ್ರೆ ನಾವು ಹೇಗೆ ಧೈರ್ಯವಾಗಿರೋದು ಹೇಳಿ. ಮಿಸ್ಟರ್ ರಾಮಚಂದ್ರ, ನೀವು ಓದ್ದವರು, ಒಳ್ಳೆ ಹೆಸರು ಸಂಪಾದನೆ ಮಾಡಿರೋರು, ನೀವೇ ಹೀಗೆ ಅಧೈರ್ಯ ಪಟ್ಟರೆ ಹೇಗೆ ಹೇಳಿ? ಡಾಕ್ಟ್ರೆ, ಇನ್ಮೇಲೆ ನನ್ನ ಬಾಳು ಬರಡಾಗಿ ಇರ್ಬೇಕಾ? ನಾನು ಯಾವತ್ತೂ ತಾಯಿ ಆಗೋದಿಲ್ವಾ? ನನ್ಗ ಭಾಗ್ಯನೇ ಇಲ್ವಾ? ನೋ ನೋ, ದಯವಿಟ್ಟು ಅಪ್ಸೆಟ್ ಮಾಡ್ಕೋಬೇಡಿ. ನೋಡಿ ಮಿಸಸ್ ರಾಮಚಂದ್ರ, ಪ್ರತಿಯೊಂದು ಸಮಸ್ಯೆಗೂ ಒಂದೊಂದು ಪರಿಹಾರ ಇದ್ದೇ ಇರುತ್ತೆ, ಹಾಗೆ ನಿಮ್ಮ ಪ್ರಾಬ್ಲಮ್ಗೂ ಒಂದು ಸೊಲ್ಯೂಷನ್ ಇದೆ. ಮೆಡಿಕಲ್ ಸೈನ್ಸು ಇವತ್ತು ಬಹಳಷ್ಟು ಮುಂದುವರೆದಿದೆ, ಎಷ್ಟೋ ಕಾಯಿಲೆಗಳಿಗೆ ಔಷಧಿಗಳನ್ನ ಕಂಡುಹಿಡಿದಿದ್ದಾರೆ, ಹಾಗೆ ಮಕ್ಕಳಾಗದೇ ಇರೋ ಪ್ರಾಬ್ಲಮ್ಗೂ ಒಂದು ಒಳ್ಳೆ ಪರಿಹಾರ ಇದೆ. ಡಾಕ್ಟರ್, ಹೌದು ರಾಮಚಂದ್ರ ಅವರು, ಮಕ್ಕಳು ಬೇಕು ಅಂತ ಆಸೆ ಪಡೋರ್ಗೋಸ್ಕರನೇ ಫರ್ಟಿಲಿಟಿ ಸೆಂಟರ್ಸ್ಗಳಿವೆ. ದಂಪತಿಗಳು ನೋಡೋಕೆ ಆರೋಗ್ಯವಾಗಿದ್ರು, ಅವರಲ್ಲಿ ಏನಾದರೂ ಕೊರತೆ ಇದ್ರೆ ಆ ಸೆಂಟರ್ಸ್ಗಳು ಅಂಥವ್ರಿಗೆ ಮಕ್ಕಳು ಹುಟ್ಟೋದ್ರಲ್ಲಿ ಸಹಾಯ ಮಾಡುತ್ತವೆ, ಅಲ್ಲ ಉಪಕಾರ ಮಾಡುತ್ತೆ ಅಂತ ಹೇಳಿದ್ರು ಅತಿಶಯೋಕ್ತಿ ಏನಲ್ಲ. ಡಾಕ್ಟರ್, ನೀವು ಹೇಳ್ತಾ ಇರೋದು ಹೌದು. ಮೆಡಿಕಲ್ ಸೈನ್ಸ್ ಇಂಥ ದಂಪತಿಗಳಿಗೋಸ್ಕರನೇ ಕಂಡುಹಿಡಿದಿರೋ ಅತಿ ದೊಡ್ಡ ಇನ್ವೆನ್ಷನ್ ಟೆಸ್ಟ್ ಟ್ಯೂಬ್ ಬೇಬಿ. ಟೆಸ್ಟ್ ಟ್ಯೂಬ್ ಬೇಬಿನ? ಹೌದು, ಸಂತಾನಹೀನ ದಂಪತಿಗಳಿಗೋಸ್ಕರನೇ ಮೆಡಿಕಲ್ ಸೈನ್ಸ್ ಕಂಡುಹಿಡಿದಿರೋ ಅದ್ಭುತ ಸಾಧನೆ ಈ ಟೆಸ್ಟ್ ಟ್ಯೂಬ್ ಬೇಬಿ. ಮದುವೆ ಆದ್ಮೇಲೆ ಅದರಲ್ಲೂ ಹೆಂಗಸರು ತಾಯ್ತನ ಬೇಕು ಅಂತ ಬಹಳ ಆಸೆ ಪಡ್ತಾರೆ. ಈ ತಾಯ್ತನ ಅನ್ನೋದು ಹೆಂಗಸಿಗೆ ದೇವರು ಕೊಟ್ಟಿರೋ ದೊಡ್ಡ ವರ. ಆದ್ರೆ ಒಂದೊಂದು ಸಲ ಸ್ವಲ್ಪ ಜನ, ಅಂದ್ರೆ ನಿಮ್ಮ ಹೆಂಡತಿ ಅಂಥವ್ರು, ಈ ತಾಯ್ತನದಿಂದ ವಂಚಿತರಾಗ್ತಾರೆ. ಅಂಥವ್ರಿಗೆ ಪುನಃ ಸಂತಾನವಾಗಿ ಜೀವನದಲ್ಲಿ ಸಂತೋಷ ಸಂತೃಪ್ತಿಗಳನ್ನ ಈ ಟೆಸ್ಟ್ ಟ್ಯೂಬ್ ಬೇಬಿ ಪದ್ಧತಿಯಿಂದ ಪಡೆಯುವ ಅವಕಾಶ ಇದೆ. ಇದು ಕಾನೂನಿನ ಪ್ರಕಾರ ಮಾಡೋ ಟ್ರೀಟ್ಮೆಂಟ್. ನವೇಡೇಸ್ ಮಕ್ಕಳಿಲ್ಲದ ಎಷ್ಟೋ ದಂಪತಿಗಳು ಈ ಟೆಸ್ಟ್ ಟ್ಯೂಬ್ ಪದ್ಧತಿ ಮೂಲಕ ಮಕ್ಕಳನ್ನ ಪಡೆದು ಆನಂದವಾಗಿ ಸಂಸಾರ ಮಾಡಿಕೊಂಡಿದ್ದಾರೆ. ಅಂದ್ರೆ ಇದಕ್ಕೇನಾದರೂ ಆಪರೇಷನ್ ಆಗಬೇಕಾ ಡಾಕ್ಟ್ರೆ? ನೋ ನೋ, ಅಂಥದ್ದೇನಿಲ್ಲ. ಸ್ಪರ್ಮ್ ಕೌಂಟ್ ಪರ್ಸೆಂಟೇಜ್ ಜಾಸ್ತಿ ಆಗಿರೋ ವ್ಯಕ್ತಿನ ಲ್ಯಾಬೋರೇಟರಿನಲ್ಲಿ ಒಂದು ಪ್ರತ್ಯೇಕ ಪದ್ಧತಿಲಿ ಪ್ರಾಸೆಸ್ ಮಾಡ್ತಾರೆ. ನಂತರ ಸಂತಾನ ಬೇಕು ಅನ್ನೋ ಹೆಂಗಸಿನ ಗರ್ಭಾಶಯದೊಳಗಡೆ ಅದನ್ನು ಸೇರಿಸ್ತಾರೆ. ಮುಂದೆ ಸಹಜವಾಗಿ ಒಂದು ಹೆಂಗಸು ಗರ್ಭವತಿ ಆದಾಗ ಹೇಗೆ ನಡೆಯುತ್ತೋ ಇಲ್ಲ ಹಾಗೆ ನಡೆಯುತ್ತೆ. ಚೆನ್ನಾಗಿ ಯೋಚನೆ ಮಾಡಿ. ಇದರಲ್ಲಿ ಡಾಕ್ಟರ್ ಆಗಿ ನಾನು ಯಾವ ಪ್ರೆಷರ್ನು ಕೊಡೋಕ್ಕಾಗಲ್ಲ. ಈ ವಿಷಯ ಸಂಪೂರ್ಣವಾಗಿ ನಿಮ್ಮ ಮತ್ತು ನಿಮ್ಮ ಹೆಂಡತಿಯ ಸ್ವಂತ ಅಭಿಪ್ರಾಯನ ಅವಲಂಬಿಸಿದೆ. ಐ ಆಮ್ ಸಾರಿ ಡಾಕ್ಟರ್, ನನಗೆ ಇಷ್ಟ ಇಲ್ಲ. ಸಾರಿ ಡಾಕ್ಟರ್. ಯಾಕೆ ಪಡ್ಕೋತೀಯ? ನಾನು ಜೀವನದಲ್ಲಿ ಸೋಲ್ ಅಟೆಂಡ್ ಮಾಡಲ್ಲ ಇಲ್ಲ ಕೇಸ್ ಅಟೆಂಡ್ ಮಾಡಲ್ಲ.
ಹಲೋ, ನಿಮ್ ಕೇಸ ಸರ್? ನಾನು ಲಾಯರ್ಗೆ ಹೇಳ್ತೀನಿ ಸರ್. ನೀವು ನಮ್ಮನ್ನ ಸ್ವಲ್ಪ ನೋಡ್ಕೊಳ್ಳಿ ಸರ್. ಆಯ್ತು ಸರ್. ಸರ್ ಸರ್, ಇದು ಬಹಳ ಅನ್ಯಾಯ ಸರ್. ಇದು ಯಾರಯ್ಯ ನೀನು ಸರ್? ನಾನು ಗೊತ್ತಾಗ್ಲಿಲ್ವ ಸರ್? ಅದೇ ಸರ್, ನಮ್ಮ ಮಾವನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ 500 ರೂಪಾಯಿ ಕೊಟ್ಟೋದ್ನಲ್ಲ ಸರ್. 500 ರೂಪಾಯಿ ಅಲ್ಲ ಜುಜುಬಿ, 1000 ರೂಪಾಯಿ ಕೊಟ್ಟೋದೇ ಜ್ಞಾಪಕ ಇರಲ್ಲ. ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ. ನಿಮ್ದೇನು? ಅಲ್ಲ ಸರ್, ಅವತ್ತು ನೀವೇನ್ ಹೇಳಿದ್ರೆ ನಿಮ್ಮ ಮಾವನ್ಗೆ ಮನೆಯಿಂದ ಹೊರಗೆ ಹೋಗು ಅಂತ ನೋಟಿಸ್ ಕಳಿಸ್ತೀನಿ ಅಂದ್ಬಿಟ್ಟು ಈಗ ನೋಟಿಸ್ ನನ್ಗೆ ಕಳಿಸಿದಿರಲ್ಲ ಸರ್. ಇದು ನ್ಯಾಯನಾ ಸರ್? ಇದು ಯಾವ ಊರ್ ನ್ಯಾಯ ಸರ್? ಸರ್, ಇದು ಅನ್ಯಾಯ ಅಲ್ವಾ ಸರ್? ಇದು ಏನಾಯ್ತೀಗ? ಯಾಕಷ್ಟು ಗಾಬರಿ ಆಗಿದ್ಯಾ? ಗಾಬರಿನಾ ಸರ್? ನೀವು ಕಳಿಸಿರೋ ನೋಟಿಸ್ ಇಂದ ನನ್ನ ಮಾವ ನನ್ನನ್ನೇ ಮನೆಯಿಂದ ಹೊರಗೆ ಹಾಕ್ಬಿಟ್ಟಿದ್ದಾರೆ ಸರ್. ನಾನೀಗ ನನ್ನ ಹೆಂಡತಿ ಮಕ್ಕಳಿಂದ ದೂರ ಇದ್ದೀನಿ ಸರ್. ಇದು ಅನ್ಯಾಯ ಅಲ್ವಾ ಸರ್? ನ್ಯಾಯನಾ ಸರ್ ಇದು? ನೋಡಯ್ಯ, ನೀನು ಬಂದು ಹೋದ್ಮೇಲೆ ನಿನ್ನ ಮಾವ ಬಂದಿದ್ರು, ಡಬ್ಬಲ್ ಫೀಸ್ ಕೊಟ್ಟೋದ್ರು, ಅದಕ್ಕೆ ನೋಟಿಸ್ ನಿನ್ನ ಹೆಸರಿಗೆ ಬಂತು. ಯಾಗೋ, ನಿನಗೆ ನಿನ್ನ ಮಾವನ ಕಾಟ ತಪ್ಪಲ್ಲ, ಹಾಯಾಗಿದ್ಬಿಡು. ನಿಮಗೆ ಮದುವೆ ಆಗಿದೆಯಾ? ನಂದು ಲವ್ ಮ್ಯಾರೇಜ್. ಅಯ್ಯ, 9 ಜನ ಮಕ್ಕಳು. ನವಗ್ರಹ ಅನ್ಕೋ, ಇನ್ನೂ ಜಾಸ್ತಿ ಆದ್ರೆ ನಮ್ಮ ದೇಶ ಜನಸಂಖ್ಯೆ ಜಾಸ್ತಿ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಅಲ್ಲಿಗೆ ಆಫ್ ಮಾಡಿದ್ದೀವಿ. ನೀವು ನಿಮ್ ಹೆಂಡತಿ ಮಕ್ಕಳನ್ನ ಬಿಟ್ಟು ಬನ್ನಿ, ಅವಾಗ ನನ್ನ ಕಷ್ಟ ಏನು ನಿಮ್ಗೆ ಅರ್ಥ ಆಗತ್ತೆ. ಪ್ಲೀಸ್ ಸರ್, ನಾನ್ ತಿರ್ಗಾ ನಮ್ಮ ಮನೆ ಸೇರೋ ತರ ಮಾಡಿ ಸರ್, ಪ್ಲೀಸ್. ಆಗಲ್ಲಯ್ಯ, ನಿಮ್ಮ ಮಾವ ಸುತ್ತ ಹೇಳಿದ್ದಾರೆ. ಏನಂತ ಸರ್? ಸಾಧ್ಯವಾದ್ರೆ ನಿನ್ನ ಆದೇಶ ಬೇಗ ಊರಿನ ಹೊರಗೆ ಅಟ್ಟುವಂತ ಜನ ಅಂತ ಎಣಿಸಿದ್ದಾರೆ. ಎಣಿಸ್ತಾರೆ, ಎಣಿಸಿ ಏನ್ ಮಾಡ್ತಾರೆ? ನಾನ್ ಸಂಪಾದನೆ ಮಾಡಿರೋ ಆಸ್ತಿನೆಲ್ಲ ಅವ್ರು ಹೊಡ್ಕೋಬೇಕು ಅಂತ ಈ ರೀತಿ ಕುಯುಕ್ತಿ ಮಾಡ್ತಿದ್ದಾರೆ ಸರ್. ಅದಕ್ಕೆ ಈಗ ನನ್ನ ಮನೆಯಿಂದ ಹೊರಗೆ ದಬ್ಬಿದ್ದಾರೆ ಸರ್. ಅಷ್ಟೇ ಅಲ್ಲಯ್ಯ, ಜೊತೆಗೆ ನಿನ್ ಹೆಂಡತಿ ನಿನ್ ಮಾವನಿಗೆ ಸಪೋರ್ಟ್ ಮಾಡ್ತಿದ್ದಾಳೆ. ಅವಳು ನನ್ನ ಹೆಂಡತಿನೆ ಅಲ್ಲ ಸರ್, ನನ್ನ ಭಾಗ ಶತ್ರು ಅವಳು. ಅಷ್ಟೇ ಅಲ್ಲ ಕಣಯ್ಯ, ನಿನ್ ಮೇಲೆ ಯಾವ್ದಾದ್ರು ಒಂದು ಕೇಸ್ ಹಾಕಿ ಜೀವಾವಧಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸಿ ಅಂತ ನಿನ್ನ ಹೆಂಡತಿ ನಿನ್ ಮಾವನಿಗೆ ಹೇಳ್ಕೊಟ್ಟು ಅರ್ಜೆಂಟ್ ಫೀಸ್ ಯಾಕೆ ಅಂತ ಅಡ್ವಾನ್ಸ್ ಫೀಸ್ ಕಳ್ಸ್ಕೊಟ್ಟಿದ್ದಾಳೆ. ನೀವು ಆ ಫೀಸ್ನ ತಗೊಂಡ್ಬಿಟ್ರ ಸರ್? ತಗೊಳ್ಳೇಬೇಕಯ್ಯ, ಅದು ನಮ್ಮ ಕುಲಕಸಬಿನ ಧರ್ಮ. ಕ್ಲೈಂಟ್ ಕೊಟ್ಟ ಫೀಸ್ನ ಬೇಡ ಅಂತ ಹೇಳಕ್ಕಾಗುತ್ತೆ. ಅದಿರ್ಲಿ, ನಿಮ್ಮ ಹೆಂಡತಿ ನಿನ್ನೂ ದ್ವೇಷಿಸ್ತಾಳೆ ಅಂದ್ರೆ ನೀನು ಎಂಥ ದುರ್ಮಾರ್ಗಿ ಆಗಿರ್ಬೇಕು ಸರ್. ನಡೆದಿದ್ದಷ್ಟೇ ಸರ್. ಏನಿಲ್ಲ ಸರ್, ನನ್ನ ಹೆಂಡತಿ ಹಬ್ಬಕ್ಕೊಂದು ಹೊಸ ಸೀರೆ ತಂದ್ಕೊಡಿ ಅಂತ ಹೇಳಿದ್ರು. ನಾನು ಪ್ರಾಂತಕ್ಕೆ ತಗೊಂಡೋಗಿ ನಮ್ಮ ಟೈಪಿಸ್ಟ್ ಕೊಡ್ತಿದ್ದೆ ಸರ್. ಹ್ಞೂ ಸರ್, ಆಮೇಲೆ ನನ್ನ ಹೆಂಡತಿ ಸಿನಿಮಾಗೆ ಹೋಗೋಣ ಅಂದು, ನಾನು ಪ್ರಾಂತಾಗಿ ನನ್ನ ಹಳೆ ಗರ್ಲ್ಫ್ರೆಂಡ್ನ ಕರ್ಕೊಂಡು ಸಿನಿಮಾಗೆ ಹೋದೆ ಸರ್. ಹ್ಞೂ ಸರ್, ಆಮೇಲೆ ಬೇಸಿಗೆಗಾಲದಲ್ಲಿ ಊಟಿಗೆ ಹೋಗೋಣ ಅಂತ ನನ್ನ ಹೆಂಡತಿ ಕೇಳಿದ್ರು ಸರ್. ನಾನು ನನ್ನ ಹಳೆ ಗರ್ಲ್ಫ್ರೆಂಡ್ನ ಕರ್ಕೊಂಡು ಪ್ರಾಂತಾಗಿ ಕೊಡೈಕೆನಲ್ಲಿ ಹೋಗಿ ಬಂದೆ ಸರ್. ಹ್ಞೂ ಸರ್, ಆಮೇಲೆ ಹಬ್ಬಕ್ಕೆ ಮಕ್ಕಳಿಗೆ ಹೊಸ ಬಟ್ಟೆ ತಂದ್ಕೊಡಿ ಅಂದ್ರು ಸರ್. ನಾನು ಪ್ರಾಂತಾಗಿ ತಗೊಂಡು ನನ್ನ 2ನೇ ಸಂಸಾರದ ಮಕ್ಕಳು ಕೊಟ್ಟೆ ಸರ್. ಇದು ತಪ್ಪ ಸರ್? ತಪ್ಪ ಸರ್, ಇದು ಎಲ್ಲರೂ ಮಾಡಲ್ವಾ ಸರ್? ಇದು ನೀವು ತಪ್ಪು ಅಂತೀರ. ಯೋ, ನೀನು ಬಹಳ ಪಾಕಣ ಇದೆಯಾ ಕಣಯ್ಯ? ಆ ಶಿಶುಪಾಲ 100 ತಪ್ಪು ಮಾಡ್ದ, ನೀನು ಅವನ್ನೇ ಓವರ್ಟೇಕ್ ಮಾಡ್ತಾ ಇದೀಯಾ. ನಿನಗೆ ಜೀವಾವಧಿ ಶಿಕ್ಷೆ ಏನೇನು ಸಾಲದು, ಮತ್ತೆ ಗಲ್ಲಿಗೇರಿಸ್ಬೇಕು. ಹೋಗಯ್ಯ ಹೋಗಯ್ಯ ಅಂದೆ ಸರ್. ಹೋಗ್ಲ ಸರ್, ಗೆಟ್ ಔಟ್ ಸರ್. ಹೋಗ್ಬಿಡ್ಲ ಸರ್, ಗೆಟ್ ಔಟ್ ಸರ್, ಹೋಗ್ಬಿಡ್ತೀವಿ. ಏನ್ ತಲೆ ತಿನ್ನಕ್ ಬರ್ತಾರೆ ಇವರು? ಬರಯ್ಯ ನನ್ನ ನನ್ನ ಮನೆ ಸೇರ್ಬಿಡ್ತೀರ ಸರ್? ಅದಲ್ಲಯ್ಯ, ಇಷ್ಟೊಂದು ಕೇಸ್ಗಳನ್ನ ಹೇಗಯ್ಯಾ ಮ್ಯಾನೇಜ್ ಮಾಡ್ತೀಯ? ಕೈತೆಗ್ರಿ, ಈ ಸೀಕ್ರೆಟ್ ನೀವು ತಿಳ್ಕೊಬೇಕಾ? ನೋಡಿ, ಅದನ್ನ ಹೇಳ್ಬೇಕು ಅಂದ್ರೆ ನನ್ನ ಯೂಶುವಲ್ ಫೀಸು 1000 ರೂಪಾಯಿ, ನಿಮ್ಗೆ ಈಗ ಇಮಿಡಿಯೇಟ್ ಆಗಿ ಹೇಳ್ಬೇಕು ಅಂದ್ರೆ ಎಕ್ಸ್ಪ್ರೆಸ್ ಫೀಸು 3000 ರೂಪಾಯಿ. ಕಾಫಿ ತಗೋಪ್ಪ. ಇದೇನಮ್ಮ, ನೀನ್ ಕಾಫಿ ತಿಂದಿದ್ಯಾ? ಯಾಕಪ್ಪ, ಯಾವಾಗ್ಲೂ ನಿನ್ ಕೈ ಹಿಡಿದವಳೆ ತಂದ್ಕೊಡ್ಬೇಕೇನು? ನಾನ್ ನಿನ್ ಹೆತ್ತವಳು, ನಿನ್ನ ಇಷ್ಟುದ್ದ ಬೆಳೆಸ್ದವಳು, ನಾನ್ ತಂದ್ಕೊಟ್ರೆ ಆಗಲ್ವಾ? ಚಿಕ್ಕ ವಿಷಯಕ್ಕೆ ಯಾಕಮ್ಮ ಅಷ್ಟು ಉದ್ದುದ್ದ ಮಾತಾಡ್ತೀಯ? ನನಗೆ ಮೊದಲು ನೀನು, ಆಮೇಲೆ ಬೇರೆ ಎಲ್ಲ. ಸರಿಯಪ್ಪ, ನನ್ ಬಗ್ಗೆ ನಿನ್ಗೆ ಅಷ್ಟೊಂದು ಪ್ರೀತಿ ಇದೆಯಲ್ಲ, ಅಷ್ಟೇ ಸಾಕು. ಅಮ್ಮ, ನಿನ್ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಯಾವಾಗ್ಲೂ ಇಲ್ಲ. ರಂಗಪ್ಪ ಇನ್ನು ಬಂದಿಲ್ವಲ್ಲ? ಬರ್ತಾನೆ ಬಿಡು,
ಅವನು ಮಕ್ಕಳೊಂದಿಗ ತುಂಬಾ ಕೆಲಸ ಇರುತ್ತೆ. ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು, ತರಕಾರಿ ತರೋದು, ಹೀಗೆ ಸಂಸಾರದ ಕೆಲಸಗಳು. ಅಮ್ಮ, ನೀನ್ ಆಡೋ ಮಾತನ್ನ ರಂಗಪ್ಪ ಕೇಳಿಸ್ಕೊಂಡ್ಬಿಟ್ರೆ ನನ್ನ ಮಾತನ್ನ ಅವನ ಮೇಲೆ ಕೇಳೋದೇ ಇಲ್ಲ. ಇಲ್ಲ ಕಣೋ, ಅವನಿಗೆ ಸಂಸಾರ ಜವಾಬ್ದಾರಿ ಏನು ಅಂತ ತಿಳ್ಕೊಂಡಿದ್ದಾನೆ. ಮಕ್ಕಳನ್ನ ಸಾಕೋದ್ರಲ್ಲಾಗ್ಲಿ ಹಿಡಿದು ಕೆಲಸದ್ರ ಬಗ್ಗೆ ಅಸಡ್ಡೆ ತೋರೋದಾಗ್ಲಿ ಅವನು ಮಾಡೋದಿಲ್ಲ. ರಾಮು, ನಾನು ಒಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀಯಪ್ಪ? ಯಾಕಮ್ಮ ಇಷ್ಟು ಹಿಂತೆಗಿದ್ಯಾ? ಏನು ಕೇಳು. ನಮ್ಮ ಸುಶೀಲನ್ನ ಯಾರಾದರೂ ಒಳ್ಳೆ ಡಾಕ್ಟ್ರಿಗೆ ತೋರಿಸ್ಬಾರ್ದ? ಅಮ್ಮ, ನಾವಿಬ್ರು ಡಾಕ್ಟರ್ ನೋಡಕ್ ಹೋಗಿದ್ವಿ. ಹಾಗಾದ್ರೆ ಡಾಕ್ಟರ್ ಏನಂದ್ರು, ಸುಶೀಲಂಗ್ ಮಕ್ಕಳಾಗತ್ತೆ ಅಂದ್ರ? ಅದು ಅದು ಏನು ಹೇಳಿಲ್ಲಮ್ಮ, ಜನರಲ್ ಆಗಿ ಯಾವ್ದೋ ಮೆಡಿಸಿನ್ ಸಜೆಸ್ಟ್ ಮಾಡಿದ್ರು ಅಷ್ಟೇನೆ. ರಾಮು, ನಾನು ನಿನ್ಗಿಂತ ದೊಡ್ಡವಳು ಕಣೋ, ನಿನ್ನ ಹೆತ್ತವಳು, ನನ್ನ ಹತ್ರ ನೀನ್ ಯಾಕೋ ಇಷ್ಟು ಮುಚ್ಚುಮರೆ ಮಾಡ್ತೀಯಾ? ಮುಚ್ಚುಮರೆ ಏನಿಲ್ಲಮ್ಮ. ಅಮ್ಮ, ನನ್ಗೆ ಯಾವ್ದೋ ಕೇಸ್ನ ಅರ್ಜೆಂಟ್ ಆಗಿ ಸ್ಟಡಿ ಮಾಡ್ಬೇಕು. ನಾನು ನಿನ್ನ ಹತ್ರ ಅರ್ಜೆಂಟ್ ಆಗಿ ಒಂದು ವಿಷಯ ಮಾತಾಡ್ಬೇಕು. ನಿನ್ ಕೇಸನ್ನ ನಿನ್ನ ಅಸಿಸ್ಟೆಂಟ್ ನೋಡ್ಕೊಂಡು ವಾಯ್ದೆ ತಗೊಂಡ್ ಬರೋದಕ್ಕೆ ಹೇಳು. ಅಂದ್ರೆ ನೀನ್ ಆಡೋ ಮಾತನ್ನ ಕೇಳೋದಕ್ಕೆ ನಾನು ವಾಯ್ದೆ ತಗೊಳ್ದೆ ಬರ್ಬೇಕು? ಹೌದು ರಾಮು, ನಿಂಗ್ ಗೊತ್ತಲ್ಲ ನಮ್ ವಂಶ ಮರ್ಯಾದೆ ಗೌರವಕ್ಕಾಗಿ ಬಾಳಿತ್ತು. ನಿಮ್ ತಾತ ಮುತ್ತಾತಂದಿರು ಈ ಮನೆತನದ ಘನತೆನ ಬೆಳೆಸ್ಕೊಂಡು ಹೋದವರು. ಸರಿ, ಮುಂದಕ್ಕೆ ಈ ಮನೆತನನ ಮುಂದುವರ್ಸೋಂತ ಕುಡಿ ನೀನು ಹುಟ್ಟಿದಾಗ ಎಲ್ಲರೂ ಎಷ್ಟು ಸಂತೋಷ ಪಟ್ಟಿದ್ರು ಅನ್ನೋದು ನನ್ನ ಕಣ್ಣಿಗೆ ಈಗಲೂ ಕಟ್ಟದಂಗಿದೆ ಕಣೋ. ಒಂದು ಮನೆ ತುಂಬಿರಬೇಕಾದ್ರೆ ಅಲ್ಲಿ ಸೊಸೆ ಮೊಮ್ಮಕ್ಕಳು ಎಲ್ಲ ಇರಬೇಕು ಅಂತ ಅಂದ್ಕೊಳ್ಳೋದು ತಪ್ಪ. ಅಮ್ಮ, ನೀನ್ ಹೇಳ್ತಿರೋದು? ರಾಮು, ನಮ್ಮ ವಂಶದ ಘನತೆ ಮರ್ಯಾದೆ ಗೌರವ ಪ್ರತಿಷ್ಠೆಗಳನ್ನ ನಾಲ್ಕು ಜನ ಹಾಡು ಹೊಗಳೋ ಹಾಗೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಪ್ಪ. ನನ್ಗೆ ಸುಶೀಲನ್ ಕಂಡ್ರೆ ಎಲ್ಲಷ್ಟು ದ್ವೇಷ ಇಲ್ಲ. ಒಳ್ಳೆ ಹುಡುಗಿ, ಚೆನ್ನಾಗಿ ಓದಿದಾಳೆ, ನಿನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಸಂಸಾರ ಮಾಡ್ತಾಳೆ. ಆದ್ರೆ ಏನ್ ಮಾಡೋದು, ಅಮ್ಮ ಅಂತ ಕರೆಸ್ಕೊಳ್ಳೋ ಅದೃಷ್ಟ ಅವಳ ಹಣೆಯಲ್ಲಿ ಬರ್ತಿಲ್ಲ. ಪಾಪ, ಅದಕ್ಕೆ ಅವಳಾದ್ರೂ ಏನ್ ಮಾಡ್ತಾಳೆ ಹೇಳು? ಮಕ್ಕಳಾಗ್ಲಿ ಅಂತ ಎಷ್ಟೋ ಪೂಜೆ ಪುನಸ್ಕಾರಗಳನ್ನ ಅವಳಿಂದ ನಾನು ಮಾಡಿಸಿದೆ. ಕಂಡು ಕಂಡು ದೇವರಿಗೆಲ್ಲ ಹರಕೆ ಹೊತ್ತೆ, ನಿನಗೆ ಗೊತ್ತಿದೆ. ಆದ್ರೆ ಏನ್ ಮಾಡೋದು, ಒಂದೊಂದ್ಸಲ ಈ ಮನುಷ್ಯ ಪ್ರಯತ್ನಕ್ಕೆ ಯಾವ ಫಲನೂ ಸಿಗೋದೇ ಇಲ್ಲ. ರಾಮು, ನಿನ್ ಹೆಸರು ಉಳಿಸೋದಕ್ಕೆ ಒಬ್ಬ ಮಗ ಅಂತ ಹುಟ್ಟಿದ್ರೆ ಅದ್ ನಿನಗೆ ಗೌರವ ತರತ್ತಪ್ಪ. ಅಮ್ಮ, ನೀನ್ ಏನ್ ಹೇಳ್ತಾ ಇದೀಯಮ್ಮ? ನೀನು ನೀನು ಎರಡನೇ ಮದುವೆ ಯಾಕೆ ಆಗ್ಬಾರ್ದು? ಇನ್ನೊಂದು ಮದುವೆ ನಿನಗೆ ಇನ್ನಿಲ್ಲ, ನಾನು ಹುಡುಕ್ತೀನಿ. ಅಮ್ಮ, ಹೌದಪ್ಪ, ನೀನು ಈ ಕೇಸ್ ಗೆಲ್ಲೋದಕ್ಕೆ ಹಲವಾರು ವಿಧದಲ್ಲಿ ಯೋಚಿಸೋದಿಲ್ಲ. ಹಾಗೆ ನಮ್ಮ ವಂಶ ಬೆಳಿಲಿ ಅಂತ ಇನ್ನೊಂದು ಮದುವೆ ಆಗೋದ್ರಲ್ಲಿ ತಪ್ಪೇನಿಲ್ಲ. ಅಮ್ಮ, ಈ ಕೋರ್ಟು ಕೇಸು ಇದೆಲ್ಲ ನನ್ನ ವೃತ್ತಿಗೆ ಸಂಬಂಧಪಟ್ಟಿದ್ದು. ಇದು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ನೋಡು, ಇದರಲ್ಲಿ ಸರಿಯಾಗಿ ಜಾಣತನ ಉಪಯೋಗಿಸಿ ಎಚ್ಚರಿಕೆ ವಹಿಸಿ ಒಂದು ತೀರ್ಮಾನ ತಗೊಳ್ಬೇಕು. ಅಷ್ಟಕ್ಕೂ ನಾನೇನು ಹೊಸ ವಿಷಯ ಹೇಳ್ತಾ ಇದ್ದಲ್ಲ, ಎಷ್ಟೋ ಜನ ಮಕ್ಕಳಾಗಲಿಲ್ಲ ಅಂತ ಎರಡನೇ ಮದುವೆ ಮಾಡ್ಕೊಂಡಿದ್ದಾರೆ. ಏನು ತಪ್ಪು ಅಲ್ಲ, ಪಾಪನೂ ಅಲ್ಲ, ಅನ್ಯಾಯನೂ ಅಲ್ಲ. ಅಮ್ಮ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿಲ್ಲಮ್ಮ. ಹ್ಞೂ, ನಿನಗೆ ಯಾರು ಹೇಳಲಿಲ್ಲ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ. ನೋಡೋ, ನಮಗ್ ಕಾಯಿಲೆ ಬಂದಾಗ ಒಬ್ಬ ಡಾಕ್ಟರ್ ಹತ್ರ ಅದು ವಾಸಿ ಆಗದೆ ಇದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗಲ್ದೇನೋ? ಹಾಗೇನೆ ಸುಶೀಲನ್ ಕೈಲೇ ಆಗದೆ ಇರೋದು ಇನ್ನೊಂದು ಹೆಣ್ಣು ಕೈಲ ಆಗತ್ತಷ್ಟೇ. ರಾಮು, ನೀನು ನನಗೆ ಸುಶೀಲ ಹಿಡಿಸಿದಾಳೆ, ನಾನು ಅವಳನ್ನೇ ಮದುವೆ ಆಗ್ತೀನಿ ಅಂದಾಗ ನಾನು ಬೇಡ ಅಲ್ಲ, ನಿನ್ ಮನ್ಸಿಗೆ ನೋವಾಗ್ಬಾರ್ದು ಅಂತ ನಾನು ಆ ಮದುವೆ ಒಪ್ಕೊಂಡೆ. ಆದ್ರೆ ಈಗ ನಿನ್ ಸಂಸಾರ ಬೆಳಿಲಿ ಅಂತ ನಾನು ಯೋಚನೆ ಮಾಡಿದ್ರೆ ಅದು ತಪ್ಪ? ಇಷ್ಟು ನಾನೇನು ನನ್ನ ಮಾತಿಗೆ ಬೆಲೆ ಕೊಡೋದು? ನಿನ್ ಮಾತಿಗೆ ನಾನು ಯಾವ ಬೆಲೆ ಕೊಟ್ಟಿಲ್ಲ ಹೇಳು. ನೀನ್ ತಪ್ಪು ಮಾಡಿದಾಗ್ಲೂ ಅದು ನಾನು ಯಾವತ್ತಾದ್ರೂ ತಪ್ಪು ಅಂತ ಹೇಳಿದೀನ? ನೋಡು ರಾಮು, ಈ ಸುದ್ದಿ ಬಳಸಿ ಮಾತು ಬೇಕಾಗೇ ಇಲ್ಲ. ನೀನು ಎರಡನೇ ಮದುವೆ ಆಗ್ಲೇಬೇಕು, ಇಲ್ಲ ಅಂದ್ರೆ ನಾನ್ ಕಾಶಿಗೂ ರಾಮೇಶ್ವರಕ್ಕೂ ಹೊರಟೋಗ್ತೀನಿ ಅಷ್ಟೇ. ಅಮ್ಮ, ನೀ ಸುಮ್ಮನೆ ಯಾಕೆ ಹೀಗೆಲ್ಲ ಮಾತಾಡಿ ನನ್ಗೆ ಹಿಂಸೆ ಮಾಡ್ತಾ ಇದೀಯಾ? ನಿನಗೆ ಇವತ್ ಹಿಂಸೆ ಆಗ್ತಾ ಇದೆ ಕಣೋ. ಆದ್ರೆ ನಾನು ಎಷ್ಟು ದಿವಸದಿಂದ ಸಂಕಟ ಪಡ್ತಾ ಇದ್ದೀನಿ ಗೊತ್ತಾ? ರಾಮು, ನಾನು ನಿನ್ ತಾಯಿ, ನೀನು ನನ್ನ ಮಾತಿಗೆ ಗೌರವ ಕೊಟ್ಟು ಇದನ್ನು ಒಪ್ಕೊಳ್ಳೇಬೇಕು.
ಶಾಮಣ್ಣವರು ಬನ್ನಿ. ಏನು ನಮ್ಮ ಮನೆಗೆ ದಾರಿ ತಪ್ಪ ಬಂದ್ರೆ? ಹಾಗೇನಿಲ್ಲಮ್ಮ, ಆಗಾಗ ನಿಮ್ಮನ್ನ ಅಳಿಯಂದ್ರನ್ನ ನೋಡೋದಕ್ಕೆ ಬಂದು ಹೋಗ್ತಾ ಇರ್ತೀನಲ್ಲ. ಮುಂದಿನ ವಾರ ಸಂಕ್ರಾಂತಿ ಹಬ್ಬ, ಅಳಿಯಂದ್ರಿಗೆ ಮಗಳಿಗೆ ಹೊಸ ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದೆ. ತುಂಬಾ ಸಂತೋಷ. ನಿಮ್ ಮಗಳು ನಮ್ಮ ಮನೆ ಸೊಸೆ ಆದಾಗಿಂದ ಮಾವನ ಉಡುಗೆರೆ ಅಳಿಯನಿಗೆ ತಪ್ಪೇ ಇಲ್ಲ. ಎಷ್ಟೇ ವರ್ಷಗಳಾದ್ರೂ ಅಳಿಯಂದ್ರು ಅಳಿಯಂದ್ರೆ ಬೀಗಿರ್ತೀನಿ ಬೀಗಿರ್ತೀನಿ. ಅಳಿಯಂದ್ರು ಕೋರ್ಟ್ಗೆ ಹೋಗಿದಾರ? ಹೋಗಿದ್ದಾನೆ. ಮರಿ ಆಗದೆ ಇದ್ರು ಸಂಸಾರ ನಡೆಸೋದಕ್ಕೆ ಸಂಪಾದನೆ ಮಾಡಲೇಬೇಕಲ್ಲ. ಅಳಿಯಂದ್ರು ಅಂದ್ರೆ ಸಾಮಾನ್ಯನ, ರಾಜ ಇದ್ದಾಗಿದ್ದಾರೆ, ಹೆಸರು ಮಾಡಿರೋ ಲಾಯರು, ಕೈ ತುಂಬಾ ಹಣ ಸಂಪಾದಿಸ್ತಾರೆ. ನೋಡಿ, ಇದು ನಾನು ಮಾತ್ರ ಹೇಳ್ತಿಲ್ಲ, ಇಡೀ ನಮ್ಮ ಊರೇ ಅವರನ್ನ ಹಾಡಿ ಹೊಗಳ್ತಾ ಇದೆ. ಸುಶೀಲ ಕಾಣಿಸ್ತಾ ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅರ್ಚನೆ ಮಾಡ್ಕೊಂಡು. ಬೇರೆ ಏನಾದ್ರೂ ಕೆಲಸ ಇತ್ತು ನಿಮ್ಗೆ? ಹೌದಮ್ಮ, ಕೆಲಸ ಇತ್ತು. ನಮ್ಮ ಮಗಳನ್ನ ನಿಮ್ಮ ಮನೆಗೆ ಸೇರಿಸಿದ್ದೀನಲ್ಲ, ಆ ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕಾಗಿತ್ತು. ನನ್ನ ಹತ್ರ ಖುದ್ದಾಗಿ ಮಾತಾಡೋ ವಿಷಯನ? ನೋಡಿ ಅಮ್ಮ, ಸುಶೀಲ ಓದ್ದವಳು, ಸಂಪ್ರದಾಯದ ರೀತಿನಲ್ಲಿ ಬೆಳೆದವಳು, ಒಳ್ಳೆಯ ಹುಡುಗಿ. ಕಷ್ಟಾನೇ ಬರಲಿ ಸುಖಾನೇ ಬರಲಿ, ಕೈ ಹಿಡಿದ ಗಂಡಾನೇ ತನ್ನ ಸರ್ವಸ್ವ ಅಂತ ತಿಳ್ಕೊಂಡು ಬಾಳೋಳು. ಏನೋ ಹೊಸ ವಿಷಯ ಹೇಳ್ತಿರೋ ಆಗಿದೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ. ನೋಡಿ ಅಮ್ಮ, ನಿಮ್ಗೆ ಎಲ್ಲ ವಿಷಯನೂ ಗೊತ್ತಿದೆ, ಮಕ್ಕಳಾಗದೆ ಇದ್ರೆ ಅದರಲ್ಲಿ ಸುಶೀಲಾದ ಏನ್ ಗೊತ್ತಿದೆ? ಓಹೋ, ಅರ್ಥವಾಯ್ತು ಬಿಡಿ. ನಿಮ್ ಮಗಳು ನಿಮ್ಮನ್ನ ಇಲ್ಲಿಗೆ ಬಾ ಅಂತ ಹೇಳ್ಕೊಳ್ತಿದ್ದಾಳೆ. ಮಗಳು ತಂದೇನ್ ಕರೆಸ್ತ್ರೆ, ಏನ್ ತಪ್ಪು? ತಪ್ಪಿದೆ ಅಂತ ನಾನ್ ಹೇಳಿಲ್ವೇ, ಮಾವನಾದ್ ನೀವು ಅಳಿಯನ್ ಮನೆಗೆ ಯಾವಾಗ ಬೇಕಾದ್ರೂ ಬರಬಹುದು. ಆದ್ರೆ ಹೀಗೆ ಇಂತಹ ಪರಿಸ್ಥಿತಿಲಿ ನಾನ್ ಬರ್ಬೇಕಾಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡೋದಕ್ಕೆ ಹೆಣ್ಣು ನೋಡ್ತಾ ಇದ್ದೀರಂತೆ? ನಾನೇ ಹೇಳೋಣ ಅಂತಿದ್ದೆ, ನೀವೇ ಕೇಳಿದ್ರಲ್ಲ. ಹೌದು, ನೋಡ್ತಾ ಇದ್ದೀನಿ. ನೋಡಿಮ್ಮ, ಅತ್ತೆ ಮನೆ ಸೇರಿದ ಹೆಣ್ಣು, ಅತ್ತೆ ಮನೆ ಸ್ವರ್ಗಾನೇ ಆಗ್ಲಿ ನರ್ಕಾನೇ ಆಗ್ಲಿ, ನನ್ನ ಬಾಲಿಗೆ ಬಂದಿದ್ದು ಅಂತೇಳಿ ಅಲ್ಲೇ ಬಾಳ್ತಾಳೆ. ಸೌತಿ ಜೊತೆ ನನ್ ಮಾತ್ರ ಬಾಳಲ್ಲ. ಚೆನ್ನಾಗಿದ್ದೀರಿ ನೀವು ಹೇಳ್ತಾ ಇರೋದು. ಒಂದು ಮನೆಗೆ ಸೊಸೆಯಾಗಿ ಬರೋ ಹೆಣ್ಣು ಆ ಮನೇನ ಉದ್ಧಾರ ಮಾಡೋಕ್ ಬರ್ತಾಳೆ, ವಂಶೋದ್ಧಾರಕನ ಎತ್ತುಕೊಡೋಕ್ ಬರ್ತಾಳೆ ಹೊರತು ಆ ವಂಶನ ನಿರ್ಮೂಲ ಮಾಡಕ್ಕಲ್ಲ. ನಿಮ್ ಮಾತನ್ನ ನಾನು ತಪ್ಪು ಅಂತ ಹೇಳಲ್ಲ, ಆದ್ರೆ ನನ್ ಮಗಳ ವಿಷಯದಲ್ಲಿ ನೀವು... ನಾನು ಚೆನ್ನಾಗಿ ಯೋಚನೆ ಮಾಡೇ ಈ ತೀರ್ಮಾನಕ್ಕೆ ಬಂದಿರೋದು. ವಂಶೋದ್ಧಾರಕ ಬೇಕು ಅಂತ ಆಸೆ ಪಡೋದು ಚಿಕ್ಕ ವಿಷಯ ಅಲ್ಲ ಅನ್ನೋದು ನಿಮಗೂ ಗೊತ್ತು. ನಮ್ ಸುಶೀಲಾನಿಗೆ ಮಕ್ಕಳಾಗ್ಲಿ ಅಂತ ಪೂಜೆ ಪುನಸ್ಕಾರಗಳನ್ನ ವ್ರತಗಳನ್ನೆಲ್ಲ ಮಾಡ್ತಿದ್ದೀನಿ. ಇಷ್ಟೊಂದು ಯಾತ್ರಾ ಸ್ಥಳಗಳಿಗೆ ಅವಳನ್ನು ಕರ್ಕೊಂಡು ಹೋಗಿ ಬಂದಿದ್ದೀನಿ, ಆದ್ರೆ ಅದರಿಂದ ಏನಾಯ್ತು ಹೇಳಿ? ಮುಖ್ಯವಾಗಿ ನಮ್ಮ ವಸ್ತುನೇ ಕೆಟ್ಟದಾಗಿರುವಾಗ ಅದನ್ನ ಒಳ್ಳೇದ್ ಮಾಡಪ್ಪ ಅಂತ ದೇವ್ರನ್ ಕೇಳಿದ್ರೆ ಏನ್ ಪ್ರಯೋಜನ? ಗಾಳಿಲಿ ದೀಪ ಹಚ್ಚಿಟ್ಟು ದೇವ್ರೇ ಇದನ್ನ ಹೀಗೇ ಉರ್ಸಪ್ಪ ಅಂದ್ರೆ ಹೇಗಿರುತ್ತೆ ಹೇಳಿ? ಇದನ್ನೆಲ್ಲ ಯೋಚನೆ ಮಾಡೇ ನಾನು ನಮ್ಮ ರಾಮಗೆ ವಂಶೋದ್ಧಾರಕ ಹುಟ್ಲಿ ಅಂತ ಅವನಿಗೆ ಎರಡನೇ ಮದುವೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀನಿ. ನಾನ್ ಮಾಡ್ತಾ ಇರೋದು ತಪ್ಪು ಅಂತ ಯಾರಾದ್ರೂ ಹೇಳ್ತಾರಾದ್ರೆ ನೀವೇ ವಿಚಾರಿಸಿ. ಮಾತಿಗೆ ಹೇಳ್ತೀನಿ, ನಿಮಗೂ ಒಬ್ಬ ಮಗ ಇದ್ದು ಅವನಿಗೆ ಮದುವೆ ಮಾಡಿ ಸೊಸೆ ಮನೆಗೆ ಬಂದಾಗ ಅವಳ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಲಿ ಅಂತ ನೀವು ಆಸೆ ಪಡೋದಿಲ್ಲ. ವಂಶೋದ್ಧಾರಕ ಹುಟ್ಟದೇ ಇದ್ದಾಗ ಅವನಿಗೆ ಎರಡನೇ ಮದುವೆ ಮಾಡಬೇಕು ಅನ್ನೋದು ನಿಮ್ಮ ಮನಸ್ಸಿಗೂ ಬರೋದಿಲ್ವೇ? ನನ್ನ ಸೊಸೆ ಸಂಸಾರದಲ್ಲಿ ಸುಖವಾಗಿರ್ಲಿ ಅಂತ ನಾನು ಆಸೆ ಪಡ್ತೀನಿ. ಅವಳ ಹೊಟ್ಟೆನಲ್ಲಿ ಮಕ್ಕಳು ಹುಟ್ಟಲಿಲ್ಲ ಅಂತ ಅವಳ ಸೌತಿ ಮಾತ್ರ ನಾನು ತರೋದು. ಆಯ್ತಪ್ಪ, ನೀವೇ ಒಳ್ಳೆಯವರು, ನಾನು ಕೆಟ್ಟವಳು. ಹಾಗಿದ್ರು ನಿಮ್ ದೃಷ್ಟಿಯಲ್ಲಿ ನಾನು ಕೆಟ್ಟವಳಾಗಿದ್ದೀನಲ್ಲ, ಈಗ ಹೇಳ್ತೀನಿ ಕೇಳಿ. ನಮ್ಮ ರಾಮಗೆ ನಾನು ಎರಡನೇ ಮದುವೆ ಮಾಡ್ತೀನಿ. ಇದನ್ನು ಕೇಳಿ ಸುಶೀಲ ಅದು ಎಷ್ಟು ನೊಂದ್ಕೊಂಡಿದ್ದಾಳೆ. ಈ ವಿಷಯನ ನನ್ನ ಹತ್ರ ನೇರ ಕೇಳೋಕ್ಕಾಗದೆ ಅಳಿಯಂದ್ರಿಗೆ ಕೇಳಿ ನನಗೆ ಸಾಧ್ಯವಾಗಿದೆ. ನೀವು ದೊಡ್ಡ ಮನಸ್ಸು ಮಾಡಿ ಅಳಿಯಂದ್ರಿಗೆ ಇನ್ನೊಂದು ಮದುವೆ ಮಾಡಿಸ್ದೇ ಇದ್ದೆ. ಇನ್ನು ಈ ವಿಷಯದಲ್ಲಿ ನೀವೇ ಅಲ್ಲ, ನಮ್ಮ ರಾಮು ಸಹ ನನ್ನ ತೀರ್ಮಾನನ ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವೇ ಸುಶೀಲನಿಗೆ ಈ ಮನೆಗೆ ಒಬ್ಳು ಸರತಿ ಬರ್ತಾ ಇದ್ದಾಳೆ, ಇಲ್ಲಿರೋದು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ಧಾರಾಳವಾಗಿ ನಿಮ್ಮನೆ ಕರ್ಕೊಂಡು ಹೋಗಿ ಅಲ್ಲಿ ಅವಳು ಬುದ್ಧಿ ಕಾಟ ಇದೆ ಆರಾಮಾಗಿರ್ತಾಳೆ. ಅಪ್ಪ ಸುಶೀಲ, ದೇವಸ್ಥಾನದಿಂದ ಬರ್ತಾ ಇದ್ದೀಮ? ಹೌದಪ್ಪ. ಆ ದೇವಸ್ಥಾನದಲ್ಲಿ ದೇವರು ಕಲ್ಲು, ಇಲ್ಲಿ ನಿಮ್ಮ ಅತ್ತೆಯೂ ಕಟ್ಟಿ. ನನ್ನ ಕ್ಷಮಿಸ್ಬಿಡಮ್ಮ. ಅಪ್ಪ
ಇನ್ನು ಮುಂದೆ ಎಲ್ಲರೂ ಮರೆತು ಅದು ಹೇಗೆ ಬರುತ್ತೀಯೋ ಅದು ದೇವರೇ ಕಾಪಾಡಬೇಕಮ್ಮ. ಹೇಗಾದ್ರೂ ಮಾಡಿ ನಿಮಗೆ ನ್ಯಾಯ ದೊರಕಬೇಕಂತ ಅದು ಸಾಧ್ಯ ಆಗಲಿಲ್ಲ. ದಯವಿಟ್ಟು ನಿನ್ನ ಈ ತಂದೆನ ಕೆಲ್ಸಿಬಿಡಮ್ಮ. ಇನ್ನು ಸಂಕ್ರಾಂತಿ ಬರ್ತೀವಿ, ನಾನು ಬರ್ತೀನಮ್ಮ. ರಾಮು, ಸುಶೀಲಾ ಬನ್ನಿ, ಆರತಿ ತಗೊಳ್ಳಿ. ಓ ಜಗನ್ನಾಥ ಬಾರೋ, ಬಾ ಆರತಿ ತಗೋಪ್ಪ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಪ್ಪ. ಮನೆಯಲ್ಲ ಚೆನ್ನಾಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನ್ ಹೇಗಿದ್ಯಪ್ಪ? ಚೆನ್ನಾಗಿದ್ದೀನಿ. ನನಗೆ ಆಫೀಸ್ ಟೈಮ್ ಆಯ್ತು, ರೆಡಿ ಆಗ್ಬಿಡ್ತು. ಏನಕ್ಕ ಇದಕ್ಕಿದ್ದಕ್ಕೆ ಮದುವೆ ವಿಷಯ ಮಾತಾಡ್ಬೇಕು? ಬೇಗ ಬಾ ಅಂತ ಕಾಗದ ಬರೆದಿದ್ಯಲ್ಲ. ಯಾರು ಮದುವೆ, ಏನ್ ಕತೆ? ಯಾರ್ದು ಮದುವೆ ಆದ್ರೆ ನಿನ್ಯಾಕೋ ಬರಕ್ ಹೇಳ್ತೀನಿ. ಮದುವೆ ನಿನ್ ಮಗಳು ಕಲ್ಪನಾಗೆ. ಏನೋ, ನನ್ನ ಮಗಳು ಕಲ್ಪನಾ ಗಂಡೋಡಿದ್ಯಾ? ಯಾರ ಹುಡುಗ, ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ? ಸದ್ಯಕ್ಕೆ ನಿನ್ ಮಗಳನ್ ಮದುವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗ್ತಿದ್ದಾನೆ. ನೀನ್ ಮಾಡ್ಕೊಡ್ತೀಯಾ ಅಂದ್ರೆ ನಿನ್ ಮಗಳನ್ನ ನನ್ ಮಗ ಮದುವೆ ಮಾಡ್ಕೊತಾನೆ. ಏನೋ ಮದುವೆ ರಾಮಚಂದ್ರನಿಗ? ಏನಕ್ಕ ನೀನ್ ಹೇಳ್ತಾ ಇರೋದು? ನಿನ್ ಮಾತು ನಿಜಾನ? ಹೌದು ನಿಜಾನೇ. ಈ ಮದುವೆ ಹ್ಯಾಕ್ ಸಾಧ್ಯ? ಸುಶೀಲಾ ಇದ್ದಾಳಲ್ಲ. ಸುಶೀಲಾ ನಿಮಗೆ ಮಕ್ಕಳಾಗೋ ಬಾಂಕೆ ಇಲ್ಲ. ಅದಕ್ಕೆ ನಿಮ್ ಮಗಳಾದ್ರೂ ವಂಶೋದ್ಧಾರಕನ ಹೆತ್ಕೊಡ್ಲಿ ಅಂತ ಆಸೆ ಪಟ್ಟು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಆದ್ರೂ ಇದು ಎರಡನೇ ಮದುವೆ. ನನ್ನ ಮಗಳೇನೋ ಒಪ್ಕೋತಾಳೆ, ನನ್ನ ಮಾತನ್ನು ತೆಗೆದಾಕಲ್ಲ. ಆದ್ರೆ ನಿನ್ ಮಗ ಏನಂತಾನೆ? ಜಗನ್ನಾಥ, ನಾನ್ ರಾಮು ಹತ್ರ ಎಲ್ಲ ಮಾತಾಡೆ ಈ ತೀರ್ಮಾನಕ್ಕೆ ಬಂದಿರೋದು. ರಾಮು, ರಾಮು. ಏನಮ್ಮ? ಬಾಪ, ಜಗನ್ನಾಥ ಅವನ್ ಮಗಳ ಕಲ್ಪನಾ ನಿನಗೆ ಕೊಟ್ಟು ಮದ್ವೆ ಮಾಡ್ತಾನಂತೆ. ಏನಮ್ಮ ನೀನ್ ಹೇಳ್ತಿರೋದು? ಇದ್ರ ಹೇಳಿದ್ರ ಯಾವತ್ತೂ ಮಾಡಬೇಕಾಗಿದ್ದೀಯ? ಈಗ ಸಮಯ ಕೂಡ ಬಂದಿದೆ. ಹೌದಪ್ಪ, ನಾನು ನಿಮ್ ಮಾವನ್ ಬರ ಹೇಳಿದ್ದು. ನೀನ್ ತುಂಬಾ ಅವಸರ ಪಟ್ಬಿಟ್ಟಮ್ಮ. ಇದ್ರಲ್ಲಿ ಅವಸರ ಏನೂ ಇಲ್ಲ. ನೀನೇ ನನ್ನ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ. ನಿನ್ ಹೆಂಡತಿ ನನ್ಗೊಂದು ಮೊಮ್ಮಗನ ಹೆಚ್ಕೊಡ್ತಾಳೆ ಅಂತ 6 ವರ್ಷದಿಂದ ಕಾದ್ ನೋಡಿದ್ದೀನಿ. ಇನ್ನು ನೀನನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಲ್ಲೋ ಅಮ್ಮ. ನೀನು ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದೀಯ? ಸುಶೀಲನ ಬಗ್ಗೆ ಏನಾದ್ರೂ ಯೋಚನೆ ಮಾಡಿದ್ಯಾನಮ್ಮ? ಅಲ್ಲಮ್ಮ, ನಿನ್ ಗಂಡನು ನಿನಗ್ ಮಕ್ಕಳಾಗಿಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೊಂಡಿದ್ರೆ ಆಗ ನಿನ್ ಪರಿಸ್ಥಿತಿ ಏನಾಗ್ತಿತ್ತು ಗೊತ್ತಾ? ಏನೋ ನಿಂದು ಅದಕ್ಕೆ ಪ್ರಸಂತನಾ? ಗೊತ್ತೋ, ಅನ್ನೋ ವಿವೇಚನೆ ಇದೆ ನನ್ನೇ ಇದೆಯಾ ಅಳಿಸ್ತೀಯ? ನೀನು ನನ್ನ ಹೆತ್ತು ಮಗ ಅನ್ನೋದನ್ನ ಮರ್ತು ಬಿಡು. ಅಲ್ಲಮ್ಮ, ಹೆಣ್ಣಾದ ನೀನು ಮನುಷ್ಯತ್ವನ ಮರೆತು ಇನ್ನೊಂದು ಹೆಣ್ಣನ ಅಂತರಂಗನ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಅಂತ ನನಗೆ ಸಂಕಟ ಆಗ್ತಿದೆ. ರಾಮಚಂದ್ರ, ಇದೆಲ್ಲ ಪ್ರಪಂಚದಲ್ಲಿ ಸಹಜವಾಗಿ ನಡೆಯೋ ವಿಷಯನೇ. ಇಷ್ಟಕ್ಕೂ ನಿಮ್ಮಮ್ಮ ಹೇಳಿದಲ್ಲಿ ಏನ್ ತಪ್ಪಿದೆ ಹೇಳು. ಓ ಆಗ ಮಾವಯ್ಯ, ನಾನು ನಿಮ್ಮ ಮಗಳನ್ನ ಮದುವೆ ಮಾಡಿಕೊಂಡು ಅವ್ರಿಗೂ ಮಕ್ಕಳಾಗದಿದ್ದಾಗ ನಾನು ಇನ್ನೂ ಒಂದು ಮದುವೆ ಮಾಡ್ಕೋಬಹುದಾ? ಏನು ಇದು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಇಂಥ ಮಾತನ್ನ ಆಡ್ತಿರೋದು ನೀನೇ ಅಮ್ಮ. ನಿಮ್ಮ ವರ್ಷನೆಲ್ಲ ಕೋರ್ಟ್ನಲ್ಲಿ ಇಟ್ಕೋ, ಮನೇಲಿ ಬೇಡ. ಅಮ್ಮ, ನ್ಯಾಯವಾದದನ್ನ ಎಲ್ಲಿ ಬೇಕಾದ್ರೂ ಮಾತಾಡ್ಬೋದು. ನೋಡು, ಒಬ್ಬರು ಸುಖ ಸಂತೃಪ್ತಿಗೋಸ್ಕರ ಇನ್ನೊಬ್ಬರು ಸುಖ ಸಂತೋಷನ ಹಾಳು ಮಾಡಿ ಅವ್ರ ಮನಸ್ಸನ್ನು ನೋಯಿಸೋದು ದ್ರೋಹ ಸ್ವಾರ್ಥನಮ್ಮ. ಹೌದು, ನಮ್ಮ ಸಂಸಾರ ಚೆನ್ನಾಗಿರ್ಬೇಕು. ಊರ್ನಲ್ಲಿ ಎಲ್ಲರೂ ನಮ್ಮ ಮನೆತನನ ಹೊಗಳ್ಬೇಕು ಅನ್ನೋ ನನ್ನ ಆಸೆ ಸ್ವಾರ್ಥನೆ. ರಾಮು, ನೀನೊಬ್ಬ ಲಾಯರ್. ಒಂದು ಕೋರ್ಟ್ನಲ್ಲಿ ಕೇಸ್ ಸೋತ್ರೆ ಇನ್ನೊಂದು ಕೋರ್ಟಿಗೆ ಹೋಗಿ ಗೆಲ್ಲೋದಿಲ್ಲ. ನಿನ್ನ ಹತ್ರ ಬಂದು ಕಚ್ಚಿದಾಗ್ನೆಲ್ಲ ಹಾಗಾದ್ರೂ ಮಾಡಿ ಗೆಲ್ಲಿಸ್ಲೇಬೇಕು ಅಂತ ನೀನು ಎಷ್ಟು ಪ್ರಯತ್ನಿಸುತ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ನೀನ್ ಮಾಡೋದೆಲ್ಲ ನ್ಯಾಯ, ನಾನ್ ಮಾಡೋದು ಅನ್ಯಾಯನ? ಇಲ್ಲಪ್ಪ, ನಂದು ಸ್ವಾರ್ಥ ಅಲ್ಲ. ನಿನಗಾಗಿ, ನಿನ್ ಭವಿಷ್ಯಕ್ಕಾಗಿ, ನಿನ್ ಹೆತ್ತು ತಾಯಿಯಾಗಿ, ಈ ಮನೆ ಯಜಮಾನಿಯಾಗಿ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ. ನಮ್ಮ ವಂಶದ ಗೌರವವನ್ನ ಕಾಪಾಡೋದಕ್ಕಾಗಿ ಅದು ನನ್ನ ಕರ್ತವ್ಯ ಕಣೋ.
ಹೇಮ, ಕರ್ತವ್ಯದ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಹಿಂಸೆ ಕೊಟ್ರೆ ಅದು ಅನ್ಯಾಯ ಆಗುತ್ತಮ್ಮ. ನೋಡಮ್ಮ, ನಿನ್ನ ಹೊಟ್ಟೆಯಲ್ಲಿ ಇನ್ನೊಬ್ಬ ಮಗ ಹುಟ್ಟಿದ್ದು, ಅವನು ಕುರೂಪಿಯೋ ಅಂಗವಿಕಲನೋ ಆಗಿದ್ದು, ನಾಲ್ಕು ಜನ ಅವನ್ನ ಹಿಂಸೆ ಮಾಡಿ ಹೀಯಾಳಿಸಿದ್ರೆ ಆಗ ನೀನು ಅವನಿಗೆ ಮಮತೆ ತೋರಿಸ್ದೆ ಮನೆಯಲ್ಲಿ ಮೂಲೆಯಲ್ಲಿ ಕೂರಿಸಿದ್ಯಾ, ಇಲ್ಲ ಮನೆ ಬಿಟ್ಟು ಓಡಿಸ್ತಾ ಇದೆಯಾ? ರಾಮು ನೋಡಿದ್ಯಾಮ್ಮ, ಹುಟ್ಟದೇ ಇರೋ ಮಗನ ಬಗ್ಗೆ ಹೇಳಿದಕ್ಕೆ ನಿನಗೆ ಇಷ್ಟೊಂದು ಬೇಸರ ಆಗ್ತಾ ಇದೆ. ಇನ್ನು ತಾಯಿ ಹಾಗೂ ಆಸೆ ಇಟ್ಕೊಂಡು ಈ ಮನೆಗೆ ಸೊಸೆಯಾಗಿ ಬಂದಿದ್ದಾಳಲ್ಲ, ಅವಳ ಬಗ್ಗೆ ಮನುಷ್ಯಳಾಗಿ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ನೋಡಿದ್ಯಾ ನೋಡಿದ್ಯಾ ಜಗನ್ನಾಥ, ತಾಯಿ ಅನ್ನೋದನ್ನ ಮರೆತು ಕೋರ್ಟ್ನಲ್ಲಿ ಸಾಕ್ಷಿದಾರಿಗೆ ಪಾಠಿ ಸವಾಲ ಹಾಕ್ತಾನಲ್ಲ, ಹಾಗೆ ಮಾತಾಡ್ತಾನೆ. ರಾಮಚಂದ್ರ, ನೀನು ಹೇಳೋದು ನಿನ್ನ ದೃಷ್ಟಿ ನ್ಯಾಯವಾಗಿರಬಹುದು, ಆದ್ರೆ ನಮ್ಮಅಮ್ಮ ಹೇಳಿದಾಗೆ ನಿಮ್ಮ ಮಗನ ಮದುವೆ ಆಗೋಂತೀರಾ? ಅಮ್ಮ ಅನ್ನೋ ಗೌರವ ಅಭಿಮಾನ ನಿನಗೆ ಇಲ್ಲದ ಮೇಲೆ ನಾನು ನಿನ್ ಬದುಕಿಲ್ಲ ಅನ್ಕೋ. ಯಾಕಮ್ಮ ಸುಮ್ಮನೆ ಇಷ್ಟು ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ? ಮತ್ತೆ ನಾನು ಹೇಳೋದನ್ನ ನೀನ್ ಕೇಳದೆ ಇದ್ಮೇಲೆ ತಾಯಿ ಮಗನ ಸಂಬಂಧಕ್ಕೆ ಏನು ಅರ್ಥ ಇದೆ? ನನ್ ಗುರಿತನಕ್ಕೆ ಮನೇಲಿ ಏನೋ ಗೌರವ ಇದೆ? ನೀನು ತಪ್ಪಾಗಿ ತಿಳ್ಕೊತಾ ಇದೀಯಮ್ಮ. ನೋಡು, ನಿನ್ನ ಮನಸ್ಸಿಗೆ ಬೇಸರ ಆಗ್ಲಿ ಅಂತ ನಾನು ಹಾಗೆ ಹೇಳ್ತಾ ಇಲ್ಲ. ನೀನ್ ತಗೊಳ್ಳೋ ತೀರ್ಮಾನದಿಂದ ಸುಶೀಲ ಮನಸ್ಸಿಗೆ ಎಂತ ನೋವು ಉಂಟಾಗುತ್ತೆ ಅಂತ ನಿನಗ್ ತಿಳಿಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ಹೇಳು, ಇನ್ನೂ ಹೇಳು. ನಾನು ಹೆತ್ತು ಮಗು, ಈಗ ನೀನು ಆಳೆತ್ತರಕ್ಕೆ ಬೆಳೆದು ನಿಂತಿದ್ಯಾ. ಈಗ ನಿನ್ನ ಹತ್ರ ನಾನು ಸರಿ ಯಾವುದು ತಪ್ಪು ಯಾವುದು ಅಂತ ಹೇಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ಪರವಾಗಿಲ್ಲ, ಅದು ನನ್ನ ಮಗನೇ ಅಂತ ಹೇಳಿ ನಾನು ಸಮಾಧಾನ ಪಟ್ಕೊಳ್ತೀನಿ. ಆದರೆ ಇಷ್ಟು ದಿವಸ ಈ ಮನೇಲಿ ನಿನ್ನ ತಾಯಿಯಾಗಿ ಬಾಳಿದ ನಾನು ಇನ್ನು ಮುಂದೆ ಏನೋ ತಪ್ಪು ಮಾಡಿದ ಗುಲಾಮಳ ಥರ ಬದುಕೋದಕ್ಕೆ ಇಷ್ಟಪಡೋದಿಲ್ಲ. ಅಮ್ಮ ಬೇಡ, ನೀನು ಮಾತ್ರ ನನ್ನನ್ನು ಮಾತಾಡ್ಬೇಡ. ನಿನಗಿಂತ ನಾನು ಕೆಟ್ಟಳ ಕಾಣಿಸ್ತಾ ಇದ್ದೀನಿ, ನಿನ್ನ ಹೆಂಡತಿ ಪಾಲಿಗೆ ನಾನು ಶತ್ರು ಆಗ್ಬಿಟ್ಟಿದ್ದೀನಿ. ಅಮ್ಮ, ಮನಸ್ಸು ಮುರಿದು ಹೋದ್ಮೇಲೆ ಮಾತು ಬೇಕು ಅನ್ಸಲ್ಲ, ಮನುಷ್ಯ ಸಮಾಧಾನವೂ ಬೇಕು ಅನ್ಸಲ್ಲ. ನಿನ್ನಿಷ್ಟ ಬಂದಾಗ ಮಾಡ್ಕೊ, ಈ ಮನೆಯೆಲ್ಲ ನಿಂದೆ. ನಿಮ್ಮಪ್ಪ ಸಾಯೋ ಮೊದಲು ಇದನ್ನೆಲ್ಲ ನಿನಗೆ ಬರ್ದಿತ್ತು ಮೊದಲು, ಹಾಗೆ ನೀನು ನಿನ್ನ ಮಗನಿಗೆ ಬರ್ದಿತ್ತು ಏನೋ ಅಂತ ನಾನು ಇಷ್ಟು ವರ್ಷ ಎದುರು ನೋಡ್ತಾ ಇದ್ದೆ. ಆದ್ರೆ ನನ್ನ ಈ ಆಸೆ ಇಲ್ಲ, ಈಗ ನಿರಾಸೆಯಲ್ಲಿ ಕೊನೆಗೊಳ್ಳುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಗನ್ನಾಥ, ದಯವಿಟ್ಟು ನಿಮ್ಮ ಅಕ್ಕನ ಕ್ಷಮಿಸ್ಬಿಡಪ್ಪ, ಇಷ್ಟು ದೂರ ನಿನ್ನ ಕರೆಸ್ಬಿಟ್ಟೆ. ನೀನೇ ನೋಡಿದ್ಯಲ್ಲ ಈ ನಿನ್ನ ಅಕ್ಕನಿಗೆ ಈ ಮನೇಲಿ ಏನ್ ಗೌರವ ಇದೆ ಅಂತ. ಯಾಕೆ ಉದ್ದೇಶದಿಂದ ಮಾತಾಡ್ತಿದ್ಯಾ? ನೋಡು, ತಾಯಿ ಮಗನ ಸಂಬಂಧನ ಯಾರನ್ನೆಲ್ಲ ಕಿತಗಿಸ್ತಾಯಿಲ್ಲ. ಸಮಾಧಾನದಿಂದ ಬೇಡಪ್ಪ ಬೇಡ, ನೀನು ಬೇಗ ಹೊರಟೋಗು, ಇಲ್ದಿದ್ರೆ ಸುಮ್ಮನೆ ನಂತರ ನಿನ್ನೆ ಮಾತುಗಳಿಗೆ ಒಳಗಾಗ್ಬೇಕಾಗುತ್ತೆ. ಇನ್ಮೇಲೆ ಈ ವಿಷಯನೇ ಯಾಕೆ ನಿನ್ ಜೊತೆ ನಾನು ಏನು ಮಾತಾಡೋದಿಲ್ಲ, ನಿನ್ ಪಾಲಿಗೆ ನಾನು ಇಲ್ಲ ಅಂತಾನೆ ತಿಳ್ಕೊಂಡ್ಬಿಡು. ಅಮ್ಮ ಅಮ್ಮ, ನಾಳೆ ನಾವು ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ ಹತ್ರನಾ? ಹೌದು, ನಾಳೆನೇ ಹೋಗ್ಬೇಕು. ಡಾಕ್ಟರ್ ಹೇಳಿದ್ದು ನಿನಗೆ ಇಷ್ಟ ಇಲ್ಲ ಅಂತ ಹೇಳಿದ್ಯಲ್ಲ. ಆವತ್ ಹೇಳಿದ್ದೆ, ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾಳೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಾ ಇದೆ. ಏನ್ ಹೇಳ್ತಾ ಇದೀಯಾ? ನನಗೊಂದು ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಹ್ಯಾಗ ಅರ್ಥ ಆದ್ರೂ ಪರವಾಗಿಲ್ಲ ರೀ, ಆದ್ರೆ ನನ್ಗೆ ಈಗ ನೀವು, ನಿಮ್ ಮಾತು, ನಿಮ್ ಧೋರಣೆ ಯಾವುದು ಅರ್ಥ ಆಗ್ತಾ ಇಲ್ಲ. ಒಂದ್ ಹೆಣ್ಣು ಮದ್ವೆಯಾಗಿ ಅತ್ತೆ ಮನೆಗೆ ಬಂದ್ಮೇಲೆ ಗಂಡನೇ ತನ್ನ ಸರ್ವಸ್ವ ಅಂತ ನಂಬ್ತಾಳೆ. ನಾನು ಅದೇ ನಂಬಿಕೆಯಲ್ಲಿದ್ದೆ. ಆದ್ರೆ ನೀವೇನ್ ಮಾಡಿದ್ರಿ? ನನ್ ನಂಬಿಕೆ, ನನ್ ಧೈರ್ಯ, ನನ್ನ ಆಸೆ ಎಲ್ಲಾನು ನೀವು ನಾಶ ಮಾಡಿದ್ರಿ. ಸುಶೀಲಾ, ಮಕ್ಕಳು ಆಗೋದು ಬಿಡೋದು ನನ್ ಕೈಲಿದೆಯೇನ್ರಿ? ಅದಕ್ಕೋಸ್ಕರ ನಿಮ್ ತಾಯಿ ನಿಮ್ಗೆ ಎರಡನೇ ಮದ್ವೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ನೀವು ಒಪ್ಪಿಗೆ ಕೊಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇದೇನು ಹೇಳ್ತಾ ಇದೀಯ ಸುಶೀಲಾ? ಕಣ್ಣಿಂದ ನೋಡಿದ್ದನ್ನ ಕಿವಿಯಾರೆ ಕೇಳಿದ್ದನ್ನೇ ಹೇಳ್ತಾ ಇದ್ದೀನಿ. ಅತ್ತೆಯವರು ನಿಮ್ಗೆ ಎರಡನೇ ಮದ್ವೆ ಮಾಡ್ಬೇಕು ಅಂತ ಇರೋದು ಸುಳ್ಳ, ಅದಕ್ಕೋಸ್ಕರ ನಿಮ್ ಮಾವನ್ನ ಇಲ್ಲಿ ಕರೆಸಿದ ಸುಳ್ಳ, ಅವರಿಬ್ರು ನಿಮ್ ಹತ್ರ ಮಾತಾಡಿದ ಸುಳ್ಳ, ಅವ್ರು ಹೇಳಿದ್ನೆಲ್ಲ ನೀವು ಕೇಳ್ತಾ ಇದ್ದಿದ್ ಸುಳ್ಳ. ಹೇಳ್ರಿ,
ಇದ್ರಲ್ಲಿ ಯಾವುದು ಸುಳ್ಳಲ್ಲ ಅಂತ ನೀವೇ ಹೇಳಿ. ಸುಶೀಲಾ, ನಿನ್ನನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೇ ಮಾತಾಡ್ತಾ ಇದ್ದೀನಿ. ನಿಮ್ ತಾಯಿ, ನಿಮ್ ಮಾವ ನಿಮ್ ಹತ್ರ ಅದನ್ನೆಲ್ಲ ಹೇಳ್ದಾಗ ಇದು ನನ್ಗೆ ಇಷ್ಟ ಇಲ್ಲ ಅಂತ ನೀವ್ ಯಾಕೆ ಹೇಳಿಲ್ಲ? ನೀವ್ ಯಾಕ್ರಿ ಮೌನವಾಗಿದ್ರಿ? ಅಂದ್ರೆ ಅವ್ರ ಮಾತು ನಿಮ್ಗೂ ಒಪ್ಪಿಗೆ ಆಯ್ತು ಅಂತ ತಾನೇ ಅರ್ಥ? ಮಕ್ಕಳಿಗೋಸ್ಕರ ಎರಡನೇ ಮದ್ವೆ ಯಾಕಾಗ್ಬಾರ್ದು ಅನ್ನೋ ಉದ್ದೇಶ ನಿಮ್ಗೂ ಇದೆ ಅಲ್ವಾ? ನೀನ್ ಆವೇಶದಲ್ಲಿ ಆವೇಶದಿಂದಲ್ಲ ರೀ, ಸರಿಯಾಗಿ ಯೋಚನೆ ಮಾಡಿನೆ ನಾನ್ ಮಾತಾಡ್ತಾ ಇದ್ದೀನಿ. ರೀ, ನನ್ಗೊಂದು ಮಗು ಬೇಕು ರೀ. ನಿಮ್ ವಂಶೋದ್ಧಾರಕನ ನಾನೇ ನಿಮಗ್ ಕೊಡ್ಬೇಕು. ನನ್ ಮಗುಗೆ ನೀವೇ ತಂದೆ ಆಗ್ಬೇಕ್ರಿ. ಐ ವಾಂಟ್ ಅ ಚೈಲ್ಡ್. ನನ್ಗೊಂದ್ ಮಗು ಬೇಕೇ ಬೇಕು ರೀ, ಬೇಕೇ ಬೇಕು. ಸುಶೀಲಾ, ನಾನು ಏನ್ ಹೇಳ್ಬೇಕು? ನೀವ್ ಏನು ಹೇಳ್ಬೇಕಾಗಿಲ್ಲ ರೀ. ಅವ ಡಾಕ್ಟರ್ ಹೇಳ್ದಾಗ ನನ್ ಮನ್ಸು ಅದಕ್ ಒಪ್ಲಿಲ್ಲ. ಆದ್ರೆ ಇವತ್ತು ನಾಳೆ ಏನಾಗುತ್ತೋ ಅನ್ನೋ ಭಯ ಭೀತಿ ನನ್ನ ಕಾಡ್ತಾ ಇದೆ. ಇಷ್ಟು ವರ್ಷ ನಿಮ್ ಜೊತೆ ಸಂಸಾರ ಮಾಡಿದ್ದೀನಿ, ಈಗ ಬೇರೆ ಯಾರು ನಿಮ್ ಜೊತೆ ಬಾಳಕ್ ಬರ್ತಾಳೆ ಅಂದ್ರೆ ನಾನ್ ಹೇಗ್ರಿ ಸುಮ್ನಿರೋದು? ಪ್ರತಿಯೊಂದ್ ಹೆಣ್ಣಿಗೂ ಅವಳ ಗಂಡನೇ ಅವಳಗ್ ಸರ್ವಸ್ವ, ಹಾಗೆ ನಾನು ನಂಬಿದ್ದೀನಿ. ಅತ್ತಪ್ಪ ನೀವೇ ಹೇಳಿ ಅತ್ತಪ್ಪ. ಸುಶೀಲಾ, ಹಾಗಂತ ನಾನು? ಹೌದ್ರಿ, ನೀವು ಹೌದು ಅಂತ ಹೇಳಲಿಲ್ಲ, ಆದ್ರೆ ಅದೇ ಬಾಯಿಂದ ಆಗೋದಿಲ್ಲ ಅಂತಾನು ನೀವು ನಿಮ್ ತಾಯಿಗೆ ಹೇಳಲಿಲ್ಲ. ರೀ, ಈ ನರಕ ಯಾತ್ನೆ ಸಾಕು. ನನ್ ಮನ್ಸಿಗೆ ಆಗ್ತಾ ಇರೋ ಹಿಂಸೆನ ನನ್ ಕೈಯಿಂದ ತಡ್ಕೊಳಕ್ ಆಗೋದಿಲ್ಲ. ಅದಕ್ಕೆ ನಿರ್ಧಾರಕ್ ಬಂದಿದ್ದೀನಿ. ನನ್ ಬಾಳನ್ನ ನಾನೇ ಹಾಳ್ ಮಾಡ್ಕೊಳ್ಳೋದಿಲ್ಲ, ನನ್ ಸಂಸಾರಕ್ಕೆ ನಾನೇ ಕೊಳ್ಳಿ ಇಟ್ಕೊಳ್ಳೋದಿಲ್ಲ. ಆಸ್ತಿ ಅಂತಸ್ತು ಯಾವ್ದನ್ ಬೇಕಾದ್ರೂ ಒಂದ್ ಹೆಣ್ಣು ಬೇರೆಯವ್ರ ಜೊತೆ ಹಂಚ್ಕೋತಾಳೆ, ಆದ್ರೆ ಕಟ್ಟಿಸ್ಕೊಂಡ್ ತಾಳಿನ ಕೈ ಹಿಡ್ದ ಗಂಡನ್ ಮಾತ್ರ ಬೇರೆಯವ್ರ ಜೊತೆ ಹಂಚ್ಕೊಂಡ್ ಬಾಳೋದಕ್ಕೆ ಅವಳು ಯಾವತ್ತೂ ಒಪ್ಕೊಳ್ಳೋದಿಲ್ಲ ರೀ, ಒಪ್ಕೊಳ್ಳೋದಿಲ್ಲ. ಸುಶೀಲಾ, ಪ್ಲೀಸ್ ಪ್ಲೀಸ್ ಕೂಲ್ ಡೌನ್, ಕೂಲ್ ಡೌನ್. ಆಗಲ್ಲ ರೀ, ಆಗಲ್ಲ. ಸಹನೆಗೆ ಸಂಯಮಕ್ಕೆ ಒಂದ್ ಮಿತಿ ಇರುತ್ತೆ, ಒಂದ್ ಎಲ್ಲೆ ಇರುತ್ತೆ. ನನ್ ನಿರ್ಧಾರನ ಬದಲಾಯಿಸ್ಕೋ ಅಂತ ಮಾತ್ರ ನೀವು ನನಗ್ ಹೇಳ್ಬೇಡಿ. ನಾಳೆ ನಾವಿಬ್ರು ಡಾಕ್ಟರ್ ಹತ್ರ ಹೋಗ್ತಾ ಇದೀವಿ. ಎಸ್, ನಾವು ಹೋಗ್ತಾ ಇದೀವಿ. ಐ ವಾಂಟ್ ಅ ಚೈಲ್ಡ್. ನನ್ಗೊಂದ್ ಮಗು ಬೇಕು. ನೋಡಿ, ನನ್ ತಾಯಿ ಆಗ್ಬೇಕು, ನನ್ ತಾಯಿ ಆಗ್ಲೇಬೇಕು, ಆಗ್ಲೇಬೇಕು ರೀ, ನನ್ ತಾಯಿ ಆಗ್ಲೇಬೇಕು. ವೆಲ್, ಮಿಸ್ಟರ್ ರಾಮಚಂದ್ರ ಅವರೇ, ಕೊನೆಗೂ ನೀವು ಒಂದು ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದು ನನಗಂತೂ ಬಹಳ ಸಂತೋಷ. ನೋಡಿಮ್ಮ, ನಾನು ಕೆಲವು ಟೆಸ್ಟ್ಗಳನ್ನ ಮಾಡ್ತೀನಿ, ಆಮೇಲೆ ಒಂದು ದಿನ ಗೊತ್ತು ಮಾಡ್ತೀನಿ. ನೀವು ಅವತ್ತು ಪುನಃ ಇಲ್ಲಿಗೆ ಬರಬೇಕು. ಸರಿ ಡಾಕ್ಟರ್. ರಾಜಮ್ಮ, ನಾನ್ ದೊಡ್ಡ ಸೊಸೆ ನಿಮ್ ಸುಶೀಲನ್ ಸುದ್ದಿ ಏನೋ ಹೇಳದ್ದು, ಅದ್ ನಿಜನಾ? ನೀವ್ ಅದೇನ್ ಕೇಳಿದ್ರಿ ಅನ್ನೋದನ್ನ ತಿಳಿದೆ, ಅದ್ ನಿಜನೋ ಇಲ್ಲ ಅನ್ನೋದು ನಾನ್ ಹೇಗೆ ಹೇಳೋಕ್ಕಾಗತ್ತೆ? ಸುಶೀಲ ಮಕ್ಕಳು ಹುಟ್ಟೋದಿಲ್ಲ ಅಂತ ತಿಳ್ಕೊಂಡು ಆಸ್ಪತ್ರೆಗೆ ಹೋಗಿ ಅದೇನು ಟೆಸ್ಟ್ ಬೇಬಿ ಬೇಕು ಅಂದಂತೆ. ಅದು ಟೆಸ್ಟ್ ಬೇಬಿ ಅಲ್ಲ, ಟೆಸ್ಟ್ ಟ್ಯೂಬ್ ಬೇಬಿ ಯಾವುದೋ ಒಂದು. ನನಗಂತೂ ಇಂಗ್ಲಿಷ್ ಬರಲ್ಲ, ಆದ್ರೆ ನಾನು ಕೇಳೋ ಸುದ್ದಿ ನಿಜಾನೇ. ನಿಜಾನೇ? ಅದ್ರಲ್ಲಿ ಏನ್ ಬಂತು ತಪ್ಪು? ಅದ್ರಲ್ಲಿ ತಪ್ಪೇನು ಅಂತಿದ್ದೀರಾ ನೀವು? ನಿಮ್ದು ಸಂಪ್ರದಾಯದ ಕುಟುಂಬ, ಇಂಥ ಕುಟುಂಬಕ್ಕೆ ಆ ವಿಧದಲ್ಲಿ ನಿಮ್ ಸೊಸೆ ಮಗು ಎತ್ಕೊಳ್ಳೋದಕ್ಕೆ ಮುಂದೆ ಬಂದ್ರೆ ಅವಳನ್ನ ಮನೆಯಿಂದ ಓಡಿಸೋದ್ ಬಿಟ್ಟು ಹೀಗೆ. ಮಂಗಳಮ್ಮ, ಅನಾವಶ್ಯಕವಾಗಿ ಇಲ್ಲದನ್ನೆಲ್ಲ ಮಾತಾಡ್ಬೇಕು. ಅಯ್ಯೋ, ರಾಮ 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 ರಾಮ, ನಿಮ್ ಮಾತು ಕೇಳ್ತಿದ್ರೆ ನೀತಿ ಧರ್ಮ ಕಾಲ ಒಟ್ಟೇ ಹೋಯ್ತು ಅನ್ಸುತ್ತೆ. ಇದ್ರಲ್ಲಿ ಅನೀತಿ ಅಧರ್ಮ ಯಾವುದೂ ಇಲ್ಲ ಮಂಗಳಮ್ಮ. ಕಾಲದ ತಕ್ಕ ಹಾಗೆ ನಾವು ಬದಲಾಗ್ಬೇಕು. ನಾವು ಚಿಕ್ಕೋರಿದ್ದಾಗ ಈ ಟಿವಿ ಇತ್ತೇನು, ಈಗ ನೋಡಿ ಫೋನು, ಏರ್ ಕಂಡೀಷನರು, ವಾಷಿಂಗ್ ಮಿಷಿನು ಏನೆಲ್ಲ ಬಂದಿದೆ. ಇದನ್ನೆಲ್ಲ ನಾವು ಉಪಯೋಗಿಸ್ಕೊಳ್ತಾ ಇಲ್ವಾ? ಹಾಗಂತ ನಮ್ ಕಾಲದಲ್ಲಿ ಈ ಟಿಬಿ ಅಂದ್ರೆ ಕ್ಷಯರೋಗ ಬಂದ್ರೆ ಸಾಯೋದು ಗ್ಯಾರಂಟಿ ಅಂತಿದ್ರು. ಈಗ ಆ ಭಯನೇ ಇಲ್ಲ, ಹೊಸ ಹೊಸ ಔಷಧಿಗಳನ್ನೆಲ್ಲ ಕಂಡಿಡ್ದಿದ್ದಾರೆ. ಹಾಗೆ ಮಕ್ಕಳು ಹುಟ್ಟೋದಕ್ಕೂ ಡಾಕ್ಟರ್ಗಳು ಹೊಸ ಹೊಸ ಪದ್ಧತಿಗಳನ್ನ ಕಂಡಿಡ್ದಿದ್ದಾರೆ. ಅದರ ಪ್ರಯೋಜನ ನಾವು ಪಡ್ಕೊಳ್ದೆ ಹೋದ್ರೆ ಅದು ತಪ್ಪಾಗತ್ತೆ. ನಿಮ್ಮ ಮಾತೇ ವಿಚಿತ್ರವಾಗಿದೆ, ನೀವು ತುಂಬಾ ಬದಲಾಯಿಸಿದಿರ ರಾಜಮ್ಮ. ನಾನು ಇನ್ ಬರ್ತೀನಿ. ರೀ,
ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು. ಅತ್ತೆಯವರು ಮನೇಲೇ ಹೆರಿಗೆ ಆದರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೇನು ಆಸ್ಪತ್ರೆನೇ ಸರಿ ಅನಿಸುತ್ತೆ ರೀ. ಸ್ವಚ್ಛಲ ಹೆರಿಗೆ ಅಲ್ವಾ, ಅದಕ್ಕೆ ಮನೇಲೇ ಆಗಲಿ ಅಂತ ಹೇಳಿರ್ಬೇಕು. ಅವರು ಹಳೆ ಕಾಲದವರು, ನಿನಗೆ ಆಸ್ಪತ್ರೆಲ್ಲೇ ಡೆಲಿವರಿ ಆಗಬೇಕು ಅನ್ನೋ ಆಗಿದ್ರೆ ಹಾಗೆ ಆಗಲಿ ಬಿಡು. ಆದರೆ ಈ ವಿಷಯ ನಾನು ಹೇಳಿದೆ ಅಂತ ಅತ್ತೆಯವ್ರಿಗೆ ಹೇಳಬೇಡಿ, ಯಾಕೆಂದರೆ ಪಾಪ ಅವ್ರ ಮನಸ್ಸಿಗೆ ಬೇಜಾರಾಗ್ಬೋದು. ಹೇಳಲ್ಲ, ಆದರೆ ಒಂದು ಕಂಡೀಷನ್, ನೀನು ನನಗೆ ನಿನ್ನ ಹಾಗೆ ಮುದ್ದಾಗಿರೋ ಮಗುನ ಹೆತ್ಕೊಡ್ಬೇಕು. ಓಕೆ? ಅತ್ತೆಯವ್ರು ಬಂದು. ಖುಷಿ ಖುಷಿ, ಏನಾಗ್ತಾ ಇದೆ ನಿನಗೆ? ನಡಿ ನಡಿ ಖುಷಿ, ಏನಾಗ್ತಿದೆ? ಸ್ವಲ್ಪ ನೋಡ್ತಾ ಇದ್ದೀರಿ ಅಮ್ಮ, ಇಷ್ಟೊತ್ತು ಸರಿಯಾಗಿದ್ಲು, ಇದ್ದಕ್ಕಿದ್ದಾಗೆ ನೋವು ಅಂತ ಹೇಳ್ತಾ ಇದ್ದಾಳೆ. ಹೆಣ್ಣಿಗೆ ಚೊಚ್ಚಲ ಹೆರಿಗೆ ಅಂದ್ರೆ ಪುನರ್ಜನ್ಮ ಇದ್ದಾಗಪ್ಪ, ಹೆರಿಗೆ ಆಗೋವರೆಗೂ ಇದೆಲ್ಲ ಕಷ್ಟ ಇದ್ದಿದ್ದೆ. ಅಮ್ಮ, ಇವಳನ್ನ ಈಗಲೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ, ಮೆತ್ತಮ್ಮ ಮೆತ್ತಮ್ಮ. ಡಾಕ್ಟರ್, ಏನು ಯೋಚನೆ ಮಾಡಬೇಡಿ, ಡೆಲಿವರಿ ಸುಖವಾಗಿದೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ಥ್ಯಾಂಕ್ ಯು. ತಾಯಿ ಮಗುನ ನೋಡಬಹುದಾ? ಹಾ, ಧಾರಾಳವಾಗಿ. ಥ್ಯಾಂಕ್ ಯು. ರಂಗಪ್ಪ, ರೀ ರಂಗಪ್ಪ. ಒಂದೇ ಸರ್. ಸರ್, ಇವತ್ತಿನ ಕೇಸಿನ ಪೇಪರ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸರ್. ಅದೆಲ್ಲ ಆಗಿರಲಿ, ನಮ್ಮ ಸಿಟಿನಲ್ಲಿ ಎಷ್ಟು ದೇವಸ್ಥಾನಗಳಿದೆ ಹೇಳಿ? ಒಂದು ನಿಮಿಷ ಸರ್. ಜೂನಿಯರ್, ಸೀನಿಯರ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್, ಮ್ಯಾಜಿಸ್ಟ್ರೇಟ್ ಕೋರ್ಟ್, ಟ್ರಯಲ್ ಕೋರ್ಟ್ ಅಂತ ಚಿಕ್ಕ ಗುಡಿ, ದೊಡ್ಡ ಗುಡಿ, ನಂದಿ ಗುಡಿ, ಮಾರಿಗುಡಿ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ, ಟೋಟಲಿ 200 ದೇವಸ್ಥಾನ ಇದೆ ಸರ್. ಯಾಕೆ ಸರ್, ಯಾವ ದೇವಸ್ಥಾನದ ಕೇಸ್ ಇದೆ, ಯಾವ ದೇವ್ರ ಮೇಲೆ ಇದೆ ಸರ್? ಅಂಥದ್ದೇನೂ ಇಲ್ಲ ರೀ, ಎಲ್ಲ ದೇವಸ್ಥಾನದಲ್ಲೂ ಅರ್ಚನೆ ಮಾಡಿಸ್ಬೇಕು, ಶಾಂತಿ ಹೋಮ, ಅನ್ನದಾನದ ಏರ್ಪಾಟಾಗಬೇಕು, ಹಾಗೇನೆ ಹೋಗಿ ನಮ್ಮ ಶಾಸ್ತ್ರಿಗಳಿಗೆ ಹೇಳ್ಬರ್ಬೇಕು, ಮನೇಲಿ ಗಣಪತಿ ಹೋಮ ಇದೆ. ಓಕೆ ಸರ್, ಎಲ್ಲ ಕೆಲಸ ಒಂದೇ ಸರಿ ಹೋಲ್ಸೇಲ್ ಆಗಿ ಮಾಡಿ ಮುಗಿಸ್ಬಿಡ್ತೀನಿ ಸರ್. ಸರ್, ಮನೆಗೆ ಪುಟ್ಟ ಪಾಪ ಬಂದಿದೆ ಅಂತ ತಾನೆ ಈ ಸಂಭ್ರಮ ಎಲ್ಲ? ಹೌದ್ರಿ, ನನಗೆ ಗೊತ್ತು ಸರ್, ನಾನೇನು ಅಷ್ಟು ಅರ್ಥ ಮಾಡ್ಕೊಳ್ಳೋದಿಲ್ವಾ, ಎಷ್ಟು ವರ್ಷ ಸರ್ವಿಸ್ ಮಾಡಿದೀನಿ, ನಿಮ್ಮ ಶಿಷ್ಯ ಬೇರೆ. ರೀ ರಂಗಪ್ಪ, ಮನೆಗೆ ವಂಶೋದ್ಧಾರಕ ಹುಟ್ಟಿದ್ದಾನೆ, ಅವನಿಗೆ ಎಲ್ಲ ದೇವರ ಆಶೀರ್ವಾದನೂ ಇರಬೇಕು ಅಂತ. ಖಂಡಿತ ಸರ್, ಖಂಡಿತ. ಸರ್, ಏನ್ರಿ ಅದು? ನನ್ನೊಂದು ಮೈನರ್ ರಿಕ್ವೆಸ್ಟ್ ಸರ್. ಮೈನರ್ ರಿಕ್ವೆಸ್ಟ್? ಮೇಜರಲ್ಲ ತಾನೆ. ಏನ್ರಿ ಅದು ಸರ್? ನೆನ್ನೆ ನನ್ನ ಹೆಂಡತಿ ವಾಂತಿ ಮಾಡಿಕೊಂಡು ಸರ್, ಎಲ್ಲಿ ಮತ್ತೆ ಬಸರಿ ಆಗಿದ್ದಾಳು ಅಂತ ನನಗೆ ಹೆದರಿಕೆ ಆಗ್ತಾ ಇದೆ ಸರ್. ಈಗಾಗಲೇ ಮನೇಲಿ 9 ಜನ ಮಕ್ಕಳು, ಡಿಫ್ರೆಂಟ್ ಏಜು, ವೆರೈಟಿ ಸೈಜು. ಮನೆಗೆ ಹೋದ್ರೆ ಇದೇನು ಮನೇನಾ ಪ್ರೈಮರಿ ಸ್ಕೂಲ್ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್. ಅದಕ್ಕೆ ಇನ್ನು ಮುಂದೆ ಮಕ್ಕಳಾಗೋದು ಬೇಡ ಅಂತ ಒಂದು ಚಿಕ್ಕ ಅರ್ಚನೆ ಮಾಡಿಸ್ಬೇಕು ಅಂತಿದ್ದೀನಿ ಸರ್. ಇದಕ್ಕೆ ಅರ್ಚನೆ ಯಾಕ್ರಿ ಮಾಡಿಸ್ಕೋಬೇಕು? ಮತ್ತೆ ಕುಟುಂಬ ಯೋಜನೆ ಮಾಡಿಸ್ಕೊಳ್ಳಿ. ನನ್ನ ಹೆಂಡತಿ ಒಪ್ಪಲ್ಲ ಸರ್. ನೀವು ಮಾಡಿಸ್ಕೊಡ್ರಿ.
ಕಂಡ ನಲಿವಿಂದ ಬಂದು ಸಂತಸನೀರು ಕಂದಗೆಂದು ಜೋ ಜೋ ಹಾಡಿ ನಾನಲಿಯುವೆ ಕಂದ ಶುಭ ಹಾರೈಸುವೆ ಏನು ಆಗಲ್ಲ ಸುಮ್ಮನೆ ಇರು ಏನು ಆಗಲ್ಲ ಹೆದರಿಕೆ ಆಗುತ್ತೆ ಏನು ಆಗಲ್ಲ ಸುಮ್ಮನೆ ಇರು ಡ್ಯಾಡಿ ಗಾಡಿ ಚೆನ್ನಾಗಿ ಇನ್ನೊಂದ್ಸರಿ ಮಾಡ್ಸಿದ್ದಾನೆ ಆಗಲ್ಲಪ್ಪ ನಿಮ್ಮಅಮ್ಮ ಇಷ್ಟು ದಪ್ಪ ಬೆಣ್ಣೆ ತಿನ್ಸಿ ತಿನ್ಸಿ ಡುಮ್ಮ ಆಗ್ಬಿಟ್ಟಿದ್ದೆ ನೀನು ಏನ್ರಿ ನೀವು ಮಗುಗೆ ಹಾಗೆಲ್ಲ ಹೇಳ್ಬಾರ್ದು ಡುಮ್ಮ ಗಿಮ್ಮ ಅಂತೀರಲ್ಲ ಮಗುಗೆ ದೃಷ್ಟಿ ಆಗುತ್ತೆ ಏನು ಆಗಲ್ಲ ಸುಮ್ಮನೆ ಇರು ಡ್ಯಾಡಿ ಡ್ಯಾಡಿ ಒನ್ಸ್ ಮೋರ್ ಒನ್ಸ್ ಮೋರ ಬಾರಪ್ಪ ಏನು ನೀವು ಎಷ್ಟು ಸಲ ಹೇಳಿದೀನಿ ನಿಮ್ಗೆ ಹಾಗೆಲ್ಲ ಮಾಡಬೇಡಿ ಅಂತ ನಮ್ಗೆ ಎಷ್ಟು ಭಯ ಆಗುತ್ತೆ ಗೊತ್ತಾ ಏನು ಆಗಲ್ಲ ಕಣೆ ಅವನಿಗೆ ನೋಡಿ ಇವನಿಗೆ ಒಂದು ಸ್ವಲ್ಪ ನೋವಾದ್ರೂ ನನ್ನ ಕೈಯಿಂದ ಸಹಿಸೋಕ್ಕಾಗಲ್ಲ ಗೊತ್ತಾಯ್ತಾ ಬಾರಪ್ಪ ಆಯ್ತು ಬಾರೈತಿ ಅಬ್ಬಾ ಹಾಲು ಬಾರ ಇದಲ್ವಾ ಬಂಟಿ ಜಾಣ ಮರಿ ತಗೋ ಹಾಲು ಕುಡಿ ಬೇಡ ಬೇಡ ಅಂತ ಹೇಳ್ಬಾರ್ದು ಹಾಲು ಕುಡಿಯಪ್ಪ ನೋಡು ಇವತ್ತು ಸಂಕ್ರಾಂತಿ ಹಬ್ಬ ನಾನು ನೀನು ಇಬ್ರು ಹುಟ್ಟಿದ ಹಬ್ಬ ಹ್ಯಾಪಿ ಬರ್ತ್ಡೇ ಅಷ್ಟು ಒಳ್ಳೆ ದಿನ ಇವತ್ತು ಹಾಲು ಕುಡಿಯಲ್ವಾ ನೀನು ತಗೋಳಮ್ಮ ನೋಡು ನೀನ್ ಹಾಲು ಕುಡಿದ್ರೆ ನಿನಗೆ ನಿಮ್ ಮಮ್ಮಿ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾಳೆ ಏನು ಮೊದ್ಲು ಹಾಲು ಕುಡಿ ನೀನ್ ಹಾಲು ಕುಡಿದ್ಮೇಲೆ ಆ ಗಿಫ್ಟ್ ಸರಿ Good boy. Bunty is a good boy. ಇವಾಗ ಗಿಫ್ಟ್ ಬೇಕಾ ಇಲ್ಲಿ ನೋಡು ಓಪನ್ ಮಾಡ್ಲಾ ಇರ್ಬೋದು ಏನಿರ್ಬೋದು ಇಷ್ಟು ಒಳ್ಳೆ ಗಿಫ್ಟ್ ಅಂತ ಕೊಟ್ಟಿದೀವಿ ನನ್ಗೇನಿಲ್ವಾ ಥ್ಯಾಂಕ್ ಯು ಬಂಟಿಗೆ ಸ್ಕೇಟ್ ಪ್ರೊಡನ್ ಮಾಡಿದಕ್ಕೆ ಎಷ್ಟು ಖುಷಿ ಆಗಿದಾನಲ್ಲ ಆಗ್ಲೇ ಅದನ್ನ ಕರ್ಕೊಂಡ್ ಬರಕ್ ಹೋಗ್ಬಿಟ್ಟಿದಾನೆ ಖಂಡಿತ ರೀ ನೀವ್ ಹೇಳೋದು ನೂರಕ್ಕೆ ನೂರು ನಿಜ ಬಂಡಿ ನಿಧಾನ ಹೋಗು ಫಾಸ್ಟ್ ಆಗಿ ಹೋಗ್ಬೇಡ ಸ್ಲೋ ಕಣೋ ಸ್ಲೋ ಹಾಯ್ ವೆರಿ ಗುಡ್ ಡ್ಯಾಡಿ ನೀವು ಸ್ಕೇಟ್ ಮಾಡ್ತೀರಾ ನೋಡಪ್ಪ ನಿಮ್ಮ ಅಮ್ಮನಿಗೆ ನಿನ್ ಕಂಡ್ರೆ ತುಂಬಾ ಪ್ರೀತಿ ಅದಕ್ಕೆ ನೀನೇ ಸ್ಕೇಟ್ ತಂದ್ಕೊಟ್ಟಿದ್ದಾರೆ ನನಗೆ ತಂದ್ಕೊಟ್ಟಿದ್ದಾರೆ ಪಾಪ ಡ್ಯಾಡಿ ಅಮ್ಮ ನೀನ್ ಯಾಕೆ ಗಾಡಿ ಸ್ಕೇಟ್ ತಂದ್ಕೊಟ್ಟಿಲ್ಲ ಬಂಟಿ ನಿಮ್ ಡ್ಯಾಡಿ ಸ್ಕೇಟ್ ತಂದ್ಕೊಟ್ರೆ ಏನಾಗುತ್ತೆ ಗೊತ್ತಾ ಏನಾಗುತ್ತೆ
ನೀವ್ ರೋಡ್ ಸ್ಕೇಟ್ ಮಾಡ್ತಾ ಇದ್ರೆ ಆ ಕಾರ್ ಗಳೆಲ್ಲ ನಿಮ್ಗೋಸ್ಕರ ದಾರಿ ಮಾಡ್ಕೊಟ್ಟು ಒಂದ್ ಕಡೆ ಸೇರ್ಬಿಟ್ಟು ದೊಡ್ಡ ಟ್ರಾಫಿಕ್ ಜಾಮ್ ಆಗುತ್ತೆ. ನೀವಿಬ್ರು ಸೇರಿ ನಂಗೆ ಬಹಳ ಅವಮಾನ ಮಾಡ್ತಿದ್ದೀರಾ. ನಿಮ್ ಮೇಲೆ ಮಾನನಷ್ಟ ಮುಖದ್ದಮ್ಮೆ ಕೇಸ್ ಹಾಕ್ಬಿಟ್ಟು ಕೋರ್ಟ್ ಕರೆದು ಫೈನ್ ಕಟ್ಬಿಡ್ತೀನಿ. ಹಾಗೆ ಮಾಡಿ ಲಾಯರ್ ಸಾಹೇಬ್ರೆ, ಆದ್ರೆ ಲಾಯರ್ ಫೀಸ್ ಮಾತ್ರ ನೀವೇ ಕಟ್ಬೇಕು. ಬಂಟಿ ನಿಧಾನಕ್ಕೆ ಹೋಗು, ನಿಧಾನ ಬಂಟಿ, ಸ್ಪೀಡ್ ಹೋಗೋಣ. ಬಂಟಿ ಬೇಡ, ಬಂಟಿ ಬಂಟಿ ಬೇಡ, ಬಂಟಿ ಬೇಡ. ಏನಿದು ರಕ್ತ? ರಕ್ತ ಇಲ್ಲ ಯಾಕೆ ಬಂತು? ಬಟ್ಟೆ ಚೂರು ಬೇರೆ. ಯಾರ್ದಿರ್ಬೋದು? ಎಲ್ಲಿಂದ ಬಂದಿರ್ಬೋದು? ರಾಮಚಂದ್ರ, ಹುಡುಗನಿಗೆ ಮೇಜರ್ ಇಂಜುರಿ ಆಗಿದೆ, ಆಪರೇಷನ್ ಮಾಡ್ತಿದ್ದೀವಿ. ಇನ್ನು 48 ಗಂಟೆ, ಏನು ಹೇಳಕ್ಕಾಗಲ್ಲ. ಖುಷಿ, ನೀನ್ ಗಾಬರಿ ಆಗ್ಬೇಡ, ಬಂಟಿಗೆ ಏನೂ ಆಗೋದಿಲ್ಲ. ಸಾರಿ ಮೇಡಮ್, ಬಂಟಿ ಇಸ್ ನೋ ಮೋರ್. ಬಂಟಿ, 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 ಖುಷಿ, ಬಂಟಿ, ಹಾ.
ಶುಭ ದಿನ ತಂದಿದೆ ಶೋಕವ ಕ್ಷಣ ಕ್ಷಣ ಸಂಕ್ರಾಂತಿ ಕಂಡಿತೆ ವಿಭ್ರಾಂತಿ ತನು ಮನ ಅದಕ್ಕೆ
ಅದಕ್ಕೆ ಬಂಡಿ ನುಡಿಸ್ಕೊಳಕ್ ಆಗ್ಲಿಲ್ಲ. ಸುಶೀಲ ಸಮಾಧಾನ ಮಾಡ್ಕೊ ಪ್ಲೀಸ್. ಬಂಡಿ ಸಾವ್ಗೆ ನಾನೇ ಕಾರಣ. ಅವನ್ ಇಷ್ಟಪಟ್ಟ ಅಂತ ರೋಲರ್ ಸ್ಕೇಟ್ಸ್ ತಂದ್ಕೊಟ್ಬಿಟ್ಟ, ಅದೇ ಅವನ್ಗೆ ಸಾವನ್ ತಂದ್ಕೊಟ್ಬಿಟ್ಟು. ನಾನು ಅದನ್ನ ತಂದ್ಕೊಡ್ದೇ ಇದ್ರೆ ನನ್ ಬಂಡಿ ಇನ್ನೊಂದು ನನ್ ಕಣ್ಮುಂದೇನೆ ಆಡ್ಕೊಂಡಿರ್ತಾ ಇದ್ದ. ನಾನೇ ಬಂಟಿನ ಸಾಯಿಸ್ಬಿಟ್ಟೆ ರೀ, ನಾನೇ ಬಂಟಿನ ಸಾಯಿಸ್ಬಿಟ್ಟೆ. ಸುಶಿ ಈಗ ಹೇಳ್ತಾ ಕೂತ್ಕೊಂಡ್ರೆ ಸತ್ತೋದ ಬಂಟಿ ತಿರ್ಗಾ ಬರ್ತಾನ ನೋಡು. ಅವನಿಗೆ ನಮ್ ಜೊತೆ ಇರೋ ಋಣ ಇದ್ದಿದ್ದೆ ಇಷ್ಟು ಅಂತ ತಿಳ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು. ಆ ದೇವ್ರಿಗೆ ಒಂದ್ ಸ್ವಲ್ಪ ದಯೆ ಕರುಣೆ ಅನ್ನೋದೇ ಇಲ್ವಾ? ಆ ಎಳೆ ಕಂದನ್ ಬದ್ಲು ನನ್ನನ್ನಾದ್ರೂ ಕರ್ಸ್ಕೋಬಾರ್ದ, ನನ್ನನ್ನಾದ್ರೂ ಕರ್ಸ್ಕೋಬಾರ್ದ. ಸುಶಿ ಆ ದೇವ್ರಿಗೆ ದಯಾ ದಾಕ್ಷಿಣ್ಯ ಯಾವ್ದು ಇಲ್ಲದೆ ಬಂಟಿನ ನಮ್ಮಿಂದ ಕಿತ್ಕೊಂಡ್ಬಿಟ್ಟ ನೋಡು. ನೋಡಿಲಿ ಆ ದೇವ್ರ ಮೇಲೆ ಕೇಸ್ ಫೈಲ್ ಮಾಡಿ ಕೋರ್ಟ್ ನಲ್ಲಿ ವಾದ ಮಾಡಿ ಆ ದೇವ್ರಿಗೆ ತಕ್ಕ ಶಿಕ್ಷೆ ಆಗೋಗ್ ಮಾಡ್ತೀನಿ. ಓಕೆನಾ? ಏನ್ ನಡೀತು ಅಂತ ಹೇಳಿ ಸರ್. ಇನ್ಸ್ಪೆಕ್ಟರ್, ಈ ಆಕ್ಸಿಡೆಂಟ್ ನ ಪ್ರತ್ಯಕ್ಷವಾಗಿ ನೋಡಿರೋದು ನನ್ನ ವೈಫ್ ಮಾತ್ರ. ಪ್ಲೀಸ್ ದ ಒನ್ಲಿ ಐ ವಿಟ್ನೆಸ್. ಹೇಳಿ ಮೇಡಮ್. ಇನ್ಸ್ಪೆಕ್ಟರ್, ಅವತ್ತು ಸಂಕ್ರಾಂತಿ ಹಬ್ಬ, ನಮ್ಮ ಬಂಟಿ ಹುಟ್ಟಿದ ಹಬ್ಬ. ಮನೆ ಮುಂದೆ ಆಡ್ಕೊಂಡಿದ್ದ, ಇದ್ದಕ್ಕಿದ್ದ ಹಾಗೆ ಒಂದು ಕಾರು, ನಾನು ನೋಡ್ತಿದ್ದ ಹಾಗೇನೆ ಈ ಘಟನೆ ನಡೆದೋಯ್ತು. ನನ್ನ ಕಣ್ಣು ಮುಂದೆನೆ ನನ್ನ ಬಂಟಿ ಸತ್ತದ ಮಳೆಯಲ್ಲಿ. ಓ ಮೈ ಗಾಡ್, ನಿಜವಾಗ್ಲೂ ದೊಡ್ಡ ದುರಂತನೆ. ಕಾರ್ ನಂಬರ್ ನೋಡಿದ್ರೆ ಮೇಡಮ್? ಇಲ್ಲ ಇನ್ಸ್ಪೆಕ್ಟರ್, ನನ್ನ ಪೂರ್ತಿ ಗಮನ ನನ್ನ ಬಂಟಿ ಮೇಲೆ ಇತ್ತು, ಆ ನಂಬರ್ ನಾನು ನೋಡಲಿಲ್ಲ. ಹೋಗ್ಲಿ, ಆ ಕಾರ್ನ ಯಾರು ಡ್ರೈವ್ ಮಾಡ್ತಿದ್ರು ಅಂತನಾದ್ರೂ ನೋಡಿದ್ರಾ? ಆ ಕಾರು ತುಂಬಾ ವೇಗವಾಗಿ ಬಂಟಿ ನೆಲ್ಕೊಂಡು ಹೋಯ್ತು, ಯಾರು ಡ್ರೈವ್ ಮಾಡ್ತಿದ್ರು ಅಂತ ನಾನು ನೋಡಕ್ಕೆ ಆಗ್ಲಿಲ್ಲ. ಹೋಗ್ಲಿ, ನಿಮ್ಮನ್ ಬಿಟ್ಟು ಬೇರೆ ಯಾರಾದ್ರೂ ಆ ಕಾರ್ ನೋಡಿದಾರ ಅವಾಗ? ಅವಾಗ ಇವರು ಯಾರು ಅಲ್ಲಿರ್ಲಿಲ್ಲ. ಇಲ್ಲ, ಯಾರು ನೋಡ್ಲಿಲ್ಲ. ರಾಮಚಂದ್ರ ಅವರೇ, ಕಾರ್ ನಂಬರು ಗೊತ್ತಿಲ್ಲ ಅಂತಾರೆ, ಯಾರು ಡ್ರೈವ್ ಮಾಡ್ತಿದ್ರು ಅನ್ನೋದನ್ನ ನೋಡ್ಲಿಲ್ಲ ಅಂತಾರೆ. ಆ ಸಮಯದಲ್ಲಿ ಆ ದಾರಿಯಲ್ಲಿ ಎಷ್ಟೋ ಕಾರ್ಗಳು ಓಡಾಡಿರುತ್ತವೆ. ಸರಿಯಾದ ವಿವರ ಇಲ್ಲದೆ, ಯಾವ ಆಧಾರವೂ ಇಲ್ಲದೆ ನಾವ್ ಯಾರ ಮೇಲೆ ಸರ್ ಕೇಸ್ ಬುಕ್ ಮಾಡೋದು? ನೀವೇ ಹೇಳಿ. ಅಂದ್ರೆ ಇನ್ಸ್ಪೆಕ್ಟರ್, ನನ್ನ ಬಂಟಿನ ದಾರುಣ ಹಾಕೊಂಡ, ಆ ಕಟ್ಟನ್ನು ಹಿಡಿದು ಅವನ ಮೇಲೆ ಕೊಲೆ ಆಪಾದನೆಗೆ ರಿಜಿಸ್ಟರ್ ಮಾಡ್ಕೊಳಕ್ ಆಗೋದಿಲ್ಲ ಅಂತೀರಾ? ಮೇಡಮ್ ಪ್ಲೀಸ್ ಆವೇಶ ಪಡ್ಬೇಡಿ. ಸಾಕ್ಷಿ ವಿವರ ಆಧಾರಗಳು ಸರಿಯಾಗಿದ್ರೆ ಹೇಳಿ, ಈಗಲೇ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ತಕ್ಷಣ ತನಿಖೆ ನಡೆಸ್ತೀವಿ ಸರ್. ನಮ್ಮ ಡಿಪಾರ್ಟ್ಮೆಂಟು ಈ ವಿಷಯವಾಗಿ ಪಬ್ಲಿಕ್ಗೆ ಎಷ್ಟೇ ಎಚ್ಚರಿಕೆ ಸೂಚನೆಗಳನ್ನು ಕೊಟ್ಟರೂ ಸಹ ಸಿಟಿಲಿ ಈ ಥರದ ಅಪಘಾತಗಳು ಆಗ್ತಾನೆ ಇವೆ. ಬರ್ತಾ ಬರ್ತಾ ಹಿಟ್ ಆ್ಯಂಡ್ ರನ್ ಕೇಸು ಸರ್ವೇ ಸಾಧಾರಣ ಆಗೋದಿದೆ. ನಾವಂತೂ ಈ ಬಗ್ಗೆ ಇನ್ಸ್ಪೆಕ್ಟರ್, ಇದು ನಿಮ್ಮ ಡಿಪಾರ್ಟ್ಮೆಂಟ್ ಇನ್ಎಫಿಷಿಯನ್ಸಿನ ತೋರಿಸುತ್ತೆ. ಐ ಆಮ್ ಸಾರಿ ಸರ್, ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಇದನ್ನು ಹಿಟ್ ಆ್ಯಂಡ್ ರನ್ ಅಂತ ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ. ನಿಮಗಾಗಲಿ ನಿಮ್ಮ ವೈಫ್ಗಾಗಲಿ ಪ್ರಾಪರ್ ಇನ್ಫಾರ್ಮೇಷನ್ ಸಿಕ್ಕರೆ ತಿಳಿಸಿ, ತಕ್ಷಣ ಇನ್ವೆಸ್ಟಿಗೇಷನ್ ಮಾಡ್ತೀನಿ. ಹ್ಞೂ, ಓಕೆ ಇನ್ಸ್ಪೆಕ್ಟರ್, ಸಿ ಯು ಅಗೇನ್. Thank you.
ಜೋಸಫ್ ಅವರೇ, ಕಾರ್ ಯಾಕೋ ತುಂಬಾ ಜರ್ಕ್ ಬರ್ತಾ ಇದೆ. ಕಾರ್ಬರೇಟರ್ ಕ್ಲೀನ್ ಮಾಡಬೇಕು ಅನ್ಸುತ್ತೆ. ಈ ಕಾರ್ ಬಂಪರ್ ಚೆನ್ನಾಗೇ ಇದೆಯಲ್ಲ, ಯಾಕೆ ಚೇಂಜ್ ಮಾಡ್ತಾ ಇದ್ದೀರಾ? ನೋಡಿ ಮೇಡಮ್, ಈ ಕಾರ್ ಓನರ್ ತುಂಬಾ ನೈಸ್ ಜೆಂಟಲ್ಮನ್, ಅಲ್ಲದೆ ಸ್ವಲ್ಪ ಸೆಂಟಿಮೆಂಟಲ್ ಕೂಡ. ಅವ್ರ ಹಳೆ ಬಂಪರ್ಗೆ ಸ್ವಲ್ಪ ರಕ್ತದ ಕಲೆ ಆಗಿತ್ತು. ಅದಕ್ಕೆ ಅವರು, ರೀ ಜೋಸಫ್, ನಾನು ಕಾರ್ನ ಎಲ್ಲೂ ಆಕ್ಸಿಡೆಂಟು ಮಾಡಿಲ್ಲ, ಯಾರಿಗೂ ತಗಲ್ತೂ ಇಲ್ಲ, ಅದು ಹೇಗೆ ರಕ್ತದ ಕಲೆ ಬಂತು ನನಗೆ ಗೊತ್ತಿಲ್ಲ. ತಕ್ಷಣ ರಕ್ತದ ಕಲೆ ಇರೋ ಬಂಪರ್ನ ಚೇಂಜ್ ಮಾಡಿ ಹೊಸದು ಫಿಕ್ಸ್ ಮಾಡು ಅಂದರು. ನಾನು ಮಾಡ್ತಾ ಇದ್ದೀನಿ. ಈ ಕಾರ್ ಓನರ್ ಯಾರು? ರಮೇಶ್ ಅಂತ, ಆ್ಯಡ್ ಏಜೆನ್ಸಿ ಇಟ್ಕೊಂಡಿದ್ದಾರೆ. ಇಲ್ಲೇ 3ನೇ ಮೇನ್ ರೋಡಲ್ಲಿರೋ ದೊಡ್ಡ ಅಪಾರ್ಟ್ಮೆಂಟಲ್ಲಿ ಅವ್ರ ಆಫೀಸ್ ಇದೆ. ಐ ಸಿ. ಮೇಡಮ್ ಒಂದು ನಿಮಿಷ, ಕಾರ್ಬೇಟರ್ ಕ್ಲೀನ್ ಮಾಡಿಕೊಟ್ಬಿಡ್ತೀನಿ ರೀ. ಇದಾವತ್ತು ಬಂಡೆ ಹಾಕೊಂಡಿದ್ ಬಟ್ಟೆ, ಅದರದೇ ಈ ಪೀಸು. ಎಸ್, ಮಧುವೆ ಆಡ್ ಏಜೆನ್ಸಿ. ಯಾ, ರಮೇಶ್ ಸ್ಪೀಕಿಂಗ್. ಹಾ ಹೇಳಿ ಸರ್, ಹೌ ಆರ್ ಯು? ಫೈನ್. ಹಾ, ನಿಮ್ಮ ಪಬ್ಲಿಸಿಟಿ ಮೆಟೀರಿಯಲ್ ಎಲ್ಲ ರೆಡಿ ಆಗಿದೆ. ಈ ಸಾರಿ ತುಂಬಾ ಚೆನ್ನಾಗಿ ಮಾಡಿದ್ದೀನಿ ಸರ್. ಯು ವಿಲ್ ಬಿ ವೆರಿ ಹ್ಯಾಪಿ. ನೋ ಪ್ರಾಬ್ಲಮ್ ಸರ್, ಇನ್ 1 ಅವರ್ ಅಲ್ಲಿ ಎಲ್ಲ ಕಳಿಸ್ಕೊಟ್ಬಿಡ್ತೀನಿ. ಯಾ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೀ ಯು ದೇರ್, ಬಾಯ್. ಎಸ್, ನೀನೇನಾ? ರಮೇಶ್. ಹೌದು, ನೀವು? ನನ್ನನ್ನ ಸುಶೀಲಾ ಅಂತ ಕರೀತಾರೆ. ನನ್ನಿಂದ ಏನಾಗ್ಬೇಕಾಗಿತ್ತು? ನಿನ್ನಿಂದ ನನ್ಗೇನು ಆಗ್ಬೇಕಾಗಿಲ್ಲ. ನೀನ್ ಯಾವಾಗ ಸಿಕ್ತೀಯೋ ಅಂತ ನನ್ ಎಷ್ಟು ದಿನಗಳಿಂದ ನಿನ್ನನ್ನು ಹುಡುಕ್ತಾ ಇದ್ದೀನಿ ಗೊತ್ತಾ? ಏನು ಹೇಳ್ತಿದ್ದೀರಾ ನೀವು? ಈ ಪ್ರಪಂಚದಲ್ಲಿ ನನಗ್ ತುಂಬಾ ಇಷ್ಟವಾದನ್ನ, ನನ್ನ ಜೀವಕ್ಕೆ ಜೀವವಾಗಿದ್ದನ್ನ ನೀನ್ ನನ್ನಿಂದ ನಿರ್ದಾಕ್ಷಿಣ್ಯವಾಗಿ ಕಿತ್ಕೊಂಡಿದ್ಯ. ಮೇಡಮ್, ನಿಮ್ ಮಾತೇ ನನಗೆ ಅರ್ಥವಾಗ್ತಿಲ್ಲ. ನೀವ್ ಯಾರು ಅಂತಾನು ಗೊತ್ತಿಲ್ಲ. ನಾನು ಎಷ್ಟು ದಿನ ನಿಮ್ಮನ್ನ ನೋಡೂ ಇಲ್ಲ. ಹಾಗಿರುವಾಗ ನಿಮಗೆ ಪ್ರೀತಿಯಾಗಿರುವಂತ ವಸ್ತು ಜೀವಕ್ಕೆ ಜೀವಕವಾಗಿರೋದನ್ನ ನಾನು ಹೇಗೆ ಕಿತ್ಕೊಳ್ಳೋಕೆ ಸಾಧ್ಯ? ವಾಟ್ ಯು ಮೀನ್? ವಾಟ್ ಡು ಐ ಮೀನ್? ನೀ ನನ್ಗೆ ಎಂಥ ಅನ್ಯಾಯ ಮಾಡಿದ್ಯಾ ಗೊತ್ತಾ? ಒಂದ್ ತಾಯಿ ಹೃದಯನ ಒಡೆದು ನುಚ್ಚು ನೂರು ಮಾಡಿದ್ಯಾ. ನನ್ ಮುದ್ದು ಪಾಪುನ, ನನ್ ಮನೆ ದೀಪನ ಕರುಣೆ ಇಲ್ಲದೆ ಕೊಂದಿದ್ಯಾ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್? ಶಟ್ ಅಪ್. ನಿನ್ಗೆ ನನ್ನ ಪ್ರಶ್ನೆ ಮಾಡೋ ಅಧಿಕಾರನೇ ಇಲ್ಲ. ಯು ಆರ್ ಅ ಕಿಲರ್. ನೀನು ಒಬ್ಬ ಹಂತಕ. ನೀನು ಯಾರೋ ಹುಚ್ಚಿ ಅಂತ ಕಾಣಿಸುತ್ತೆ. ಗೆಟ್ ಫ್ರಮ್ ಹಿಯರ್. ಹೌದು, ನಿನ್ ಕಣ್ಣಿಗೆ ನಾನು ಹುಚ್ಚಿ ತರ ಕಾಣಿಸ್ತಾ ಇದ್ದೀನಿ. ತಾನ್ ಹೆತ್ತು ಮಗು ತನ್ನ ಕಣ್ ಮುಂದೆನೆ ಸಾಯ್ತಾ ಇದ್ದಿದ್ದನ್ನ ನೋಡಿದ ತಾಯಿ ಹುಚ್ಚಿ ಅದೇ ಇನ್ನೇನಾಗ್ತಾಳೆ? ಯಾವ ಕ್ಷಣದಲ್ಲಾದ್ರೂ ಅವನು ಕಣ್ಬಿಟ್ಟು ಅಮ್ಮ ಅಂತ ಕರೀತಾನೇನೋ ಅಂತ ಕಾತುರದಿಂದ ಕಾಯ್ತಾ ಇದ್ದಿದ್ ತಾಯಿ ನಿನ್ಗೆ ಹುಚ್ಚಿ ತರ ಕಾಣಿಸ್ತಾಳೆ ಅಲ್ವಾ? ರಮೇಶ್, ನೀನೆ ನನ್ನನ್ನ ಹುಚ್ಚಿಯಾಗಿ ಮಾಡಿರೋದು. ನೀನ್ ಮಾಡಿರೋ ಅನ್ಯಾಯಕ್ಕೆ ನಾನು ನಿನ್ನನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ಒಂದ್ ನಿರಪರಾಧಿ ಪ್ರಾಣನ ಬಲಿ ತಗೊಂಡಿರೋ ನಿನ್ನನ್ನ ಪ್ರಾಣ ಇರೋವರೆಗೂ ನಾನ್ ಬಿಡೋದಿಲ್ಲ, ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಚೆನ್ನಾಗ್ ತಿಳ್ಕೊ. ಖುಷಿ, ನೀನ್ ಹೇಳ್ತಾ ಇರೋದು ನಿಜನಾ?
ನೀನ್ ಆ ಕಾರ್ನ ಗುರುತು ಹಿಡಿದ್ಯಾ? ಹೌದ್ರಿ, ಆ ಕಾರ್ ಓನರ್ ರಮೇಶ್ ಅನ್ನು ನೋಡಿದೆ. ಆ ಕಾರ್ ಬಂಪರ್ ಮೇಲಿರೋ ರಕ್ತದ ಕಲೆನೂ ನೋಡಿದೆ ರೀ, ರಕ್ತ ಒರೆಸಿರೋ ಬಟ್ಟೆ ಚೂರನ್ನು ನೋಡಿದೆ. ಹೌದು, ತಮ್ ಬಂಟಿ ಹಾಕೊಂಡಿದ್ದ ಬಟ್ಟೆ ಚೂರು. ಅವನಿಗೆ ಮಲ್ಲೇಶ್ವರಂ ಆಫೀಸ್ ಇದೆ, ನಾನು ಅಲ್ಲಿಗೂ ಹೋಗಿದ್ದೆ, ಅವನನ್ನ ಮೀಟ್ ಮಾಡಿದೆ. ಏನಂದ ಅವನು? ಏನಂತಾನೆ ನನ್ಗೇನು ಗೊತ್ತಿಲ್ಲ, ನೀನು ಹುಚ್ಚಿ ಅಂದ. ಅವನ್ಗೆಲ್ಲ ಗೊತ್ತಿದ್ದೀರಿ, ಏನು ಗೊತ್ತಿಲ್ದಿರೋ ಅಂತ ನಾಕ್ ಕಾಡ್ತಾ ಇದ್ದಾನೆ. ಹೇಗಾದ್ರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ನೋಡ್ತಾ ಇದ್ದಾನೆ. ಹೇಗೆ ತಪ್ಪಿಸ್ಕೋತಾನೆ ಅಂತ ನಾನು ನೋಡ್ತೀನಿ. ಈಗ ನಮ್ಮ ಹತ್ರ ಸಾಕ್ಷಿ, ಆಧಾರ, ಅವನ ಅಡ್ರೆಸ್ಸು ಎಲ್ಲ ಇದೆ. ಅವನ್ನ ಕಟ್ಕಟೆ ಹತ್ತಿ ಅವನಿಗೆ ತಕ್ಕ ಶಿಕ್ಷೆ ಆಗ ನೋಡ್ಕೋತೀನಿ. ಹೌದ್ರಿ, ಪ್ರಾಣದ ಬೆಲೆ ಏನು ಅಂತ ಆ ರಾಕ್ಷಸನಿಗೆ ಗೊತ್ತಾಗ್ಬೇಕು. ಮಗನನ್ ಕಳ್ಕೊಂಡ ತಾಯಿ ಎಂತ ಘೋರವಾದ ನರಕ ಯಾತನೆ ಅನುಭವಿಸ್ತಾಳೆ ಅಂತ ಅವನ್ಗೆ ಗೊತ್ತಾಗ್ಬೇಕ್ರಿ, ಅವನ್ಗೆ ಗೊತ್ತಾಗ್ಬೇಕು. ಯುವರ್ ಆನರ್, ನಾನು ಈ ಮೊದಲೇ ತಿಳಿಸಿರೋ ಹಾಗೆ January 14 ಸಂಕ್ರಾಂತಿ ಹಬ್ಬದ ದಿನ ಸಂಜೆ 4 ಸಮಯದಲ್ಲಿ ಆಪಾದಿತ ರಮೇಶ್ ಅವರು ತಮ್ಮ ಕಾರನ್ನ ವೇಗವಾಗಿ ಚಲಿಸುತ್ತಾ ಸಾಕ್ಷಿಯಾಗಿರುವ ಸುಶೀಲಾರವರ ಮಗ ಬಂಟಿಯ ಸಾವಿಗೆ ಕಾರಣರಾಗಿರ್ತಾರೆ ಅಂತ ನಾನು ತಮ್ಮಲ್ಲಿ ಪುನಃ ಮನವಿ ಮಾಡ್ಕೋತೀನಿ. ಇಲ್ಲ ಯುವರ್ ಆನರ್, ಲಾಯರ್ ರಾಮಚಂದ್ರ ಅವ್ರು ಹೇಳಿದಾಗೆ ಆ ಮಗು ಸಾವಿಗೂ ನನಗೂ ಯಾವ ರೀತಿಯಾದ ಸಂಬಂಧನೂ ಇಲ್ಲ. ಯುವರ್ ಆನರ್, ಆಪಾದಿತ ರಮೇಶ್ ಸುಳ್ಳು ಹೇಳ್ತಾ ಇದ್ದಾರೆ. ಅವರ ಕಾರಿನ ಬಂಪರ್ ಮೇಲಿದ್ದ ರಕ್ತದ ಕಲೆನ ಬಟ್ಟೆಯಿಂದ ಒರೆಸು ಹಾಕಿ ತಮ್ಮ ಮೇಲೆ ಬರುವ ಆಪಾದನೆಯನ್ನ ಮುಚ್ಚೋ ಪ್ರಯತ್ನ ಮಾಡಿದ್ದಾರೆ. ಆ ಬಟ್ಟೆ ಮೇಲೆ ರಕ್ತದ ಗುರುತಿದೆ, ಆ ಬಟ್ಟೆ ಇಲ್ಲಿದೆ ಯುವರ್ ಆನರ್. ಈ ಬಟ್ಟೆ ಬೇರೆ ಯಾರ್ದು ಅಲ್ಲ, ಕಾರಿಗೆ ಸಿಕ್ಕಿ ಸತ್ತ ಬಂಟಿಯದು. ಯುವರ್ ಆನರ್, ಟ್ಯಾಂಪರಿಂಗ್ ಎವಿಡೆನ್ಸ್ IPC Section 121 ಪ್ರಕಾರ ಆಪಾದಿತ ರಮೇಶ್ ತಪ್ಪಿದಸ್ಥ ಅಂತ ಹೇಳ್ತಾ ಇದ್ದೀನಿ. ಯುವರ್ ಆನರ್, ಮಕ್ಕಳಿಲ್ಲ ಅಂತ ಕೊರಗಿ ಕೊನೆಗೂ ಒಂದು ಮಗುನ ಪಡ್ಕೊಂಡ್ರು ಶ್ರೀಮತಿ ಸುಶೀಲಾ ಅವರು. ಅಂಥ ತಾಯಿ ಮನಸ್ಸಿಗೆ ಚಿತ್ರಹಿಂಸೆ ಹಾಗೂ ನರಕಯಾತನೆ ಉಂಟು ಮಾಡಿದಂಥ ಆಪಾದಿತ ರಮೇಶ್ ಅವರಿಗೆ ಈ ಕೋರ್ಟ್ ತಕ್ಕ ಶಿಕ್ಷಣ ವಿಧಿಸಬೇಕು ಅಂತ ನಾನು ಈ ಮೂಲಕ ಪ್ರಾರ್ಥಿಸ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಆ ಹುಡುಗ ಹೇಗೆ ಸತ್ತ ಅನ್ನೋದಕ್ಕೆ ಬೇರೆ ಯಾವ ಪ್ರತ್ಯಕ್ಷ ಸಾಕ್ಷಿ ಆಧಾರಗಳು ಇಲ್ಲ. ಆ ಹುಡುಗನ ಪರಿಚಯನೂ ನನಗಿರಲಿಲ್ಲ, ಅವನ ಮೇಲೆ ನನಗೆ ಯಾವ ದ್ವೇಷನೂ ಇರಲಿಲ್ಲ. ನಾನು ಮಾಮೂಲಾಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅವನು ಬಂಪರ್ ಹಿಡ್ಕೊಂಡು ಬರ್ತಿದ್ದಾನೆ ಅಂತ ನಾನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಲಾಯರ್ ರಾಮಚಂದ್ರ ಅವ್ರು ಹೇಳಿದಾಗೆ ನಾನು ಸಾಕ್ಷಿನ ಸುಳ್ಳು ಮಾಡಬೇಕು ಅಂತ ಬಂಪರ್ ಮೇಲಿದ್ದ ರಕ್ತ ನಾನು ಒರೆಸಲಿಲ್ಲ. ಇನ್ಫ್ಯಾಕ್ಟ್ ಇವರ ಆನಂದ್, ಆ ರಕ್ತ ಬಂಪರ್ ಮೇಲೆ ಹೇಗೆ ಬಂತು ಅಂತ ನನಗಿನ್ನೂ ತಿಳಿದಿಲ್ಲ. ನಾನೊಂದು ವೇಳೆ ತಪ್ಪು ಮಾಡಿದ್ದರೆ ಆ ರಕ್ತ ನೋರಿಸಿದ ಬಟ್ಟೆನ ನಾನು ಅಲ್ಲೇ ಬಿಸಾಡ್ತಿರಲಿಲ್ಲ. ನಾನು ಸಮಾಜದಲ್ಲಿ ಹೆಂಡತಿ ಮಕ್ಕಳ ಜೊತೆ ಗೌರವಸ್ಥನಾಗಿ ಬಾಳ್ತಾ ಇದ್ದೀನಿ. ಇದುವರೆಗೂ ನಾನು ಯಾವ ತಪ್ಪು ಮಾಡಿಲ್ಲ. ಐ ಹ್ಯಾವ್ ಎ ಕ್ಲೀನ್ ರೆಕಾರ್ಡ್ ಯುವರ್ ಆನರ್. ಹಾಂ, ನಡೆದ ದುರಂತ ದುಃಖಮಯ ಅನ್ನೋದು ನನಗೂ ಗೊತ್ತಿದೆ. ಒಂದು ವೇಳೆ ಆಕ್ಸಿಡೆಂಟ್ ಆದಾಗ ಅದು ನನಗೆ ಗೊತ್ತಾಗಿದ್ರೆ ನಾನು ಕಾರನ್ನ ಅಲ್ಲೇ ನಿಲ್ಲಿಸಿ ಮಗುನ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಈ ದುರಂತ ಕಾರಣ ನಾನೇ ಅಂತ ಹೇಳಿ ಪೊಲೀಸರಿಗೂ ಸರೆಂಡರ್ ಆಗ್ತಾ ಇದ್ದೆ. ಆನರ್, ಈ ದುರಂತ ನನ್ನ ನಿರ್ಲಕ್ಷ್ಯದಿಂದಾಗಲಿ ಉದ್ದೇಶಪೂರ್ವಕವಾಗಿ ನಡೆದಿದ್ದಲ್ಲ ಅಂತ ನಾನು ಪ್ರಮಾಣ ಮಾಡಿ ಹೇಳ್ತೀನಿ. ಈ ಕೇಸಿನಲ್ಲಿ ವಾದ ಪ್ರತಿವಾದಗಳನ್ನು ಕೇಳಿ ಸಾದರಪಡಿಸಿದ ಸಾಕ್ಷಿ ಆಧಾರಗಳನ್ನು ಗಮನಿಸಿ ಲಾಯರ್ ರಾಮಚಂದ್ರ ರಾಯರು ಹೇಳಿದ ವಿವರಗಳನ್ನು ಕೇಳಿ ಆಪಾದಿತ ರಮೇಶ್ ಹೇಳಿಕೆಯನ್ನು ಕೇಳಿ ನಡೆದ ದುರಂತವನ್ನು ಕೇವಲ ಅಪಘಾತ ಎಂದು ಕೋರ್ಟು ಪರಿಗಣಿಸಿದೆ. ಮಗುವಿನ ಸಾವಿಗಾಗಲಿ ಅಪಘಾತಕ್ಕಾಗಲಿ ಆಪಾದಿತ ರಮೇಶ್ ಯಾವ ವಿಧದಲ್ಲೂ ಕಾರಣನಲ್ಲ ಎಂದು ಕೋರ್ಟು ತೀರ್ಪು ಕೊಟ್ಟಿದೆ. We'll be right back.
ಜನರನ್ನೇ ನನ್ನ ದೇವರಂದೆ, ಜನರಿದ್ದರೆ ನನ್ನ ಬೆನ್ನ ಹಿಂದೆ. ಕರೆಂಟ ಮಾಡ್ತಾರ ಸರ್? ಮಾಡ್ಲ ಮಾಡು. ಬರಲಿ, ಯಾವಾಗ ನೋಡು ಹಾಡೇನು, ಡ್ಯಾನ್ಸ್ ಮಾಡು, ಕರಾಟೆ ಮಾಡು, ಇದೇ ಆಗೋಯ್ತು. ಇಬ್ರು ಓದೋದಿ, ಬಾ ಬಾ ನಡಿ, ಓದ್ಕೊಂಡು ನಡೀರಿ. ಯಾಕ್ರಿ ಸುಸ್ತಾದ ಕಂತಿದ್ದೀರಾ? ಏನಿಲ್ಲಮ್ಮ, ಯೂಶುವಲ್ ಆಫೀಸ್ ಬಿಸ್ನೆಸ್ ಟೆನ್ಷನ್. ಡ್ಯಾಡಿ, ರವಿ, ರಾಜಿ, ಇವಾಗ ತಾನೇ ಡ್ಯಾಡಿ ಆಫೀಸಿಂದ ಬಂದಿದ್ದಾರೆ, ನೋಡು ಎಷ್ಟು ಸುಸ್ತಾಗಿದ್ದಾರೆ ಅಂತ. ರೀ, ಇವರಿಬ್ರು ನನ್ನ ಮಾತೇ ಕೇಳೋದಿಲ್ಲ, ಇಬ್ಬರನ್ನು ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕ್ಬಿಡೋಣ. ಹೌದಾ, ಇಬ್ರು ಮಮ್ಮಿ ಮಾತು ಕೇಳೋದಿಲ್ವಾ, ಹಾಸ್ಟೆಲ್ಗೆ ಹಾಕ್ಬಿಡ್ಲಾ? ಹಾಗಾದ್ರೆ ಮಮ್ಮಿ ಹೇಳ್ದ ಕೇಳಬೇಕು. ಓಕೆ, ಇವಾಗ ಡ್ಯಾಡಿ ಹೇಳ್ದಂಗೆ ಕೇಳಿ, ಹೋಗಿ ಹೋಮ್ವರ್ಕ್ ಮಾಡ್ಕೊಳ್ಳಿ. ಓಕೆ, ಕಮಾನ್ ಗೋ ಗೋ. ನಾನು ಹೊಪ್ ಕಾಫಿ ತರ್ತೀನಿ. ಥ್ಯಾಂಕ್ ಯು. ಹಲೋ ರಮೇಶ್, ನೀನ್ ಕೋರ್ಟ್ ಅಲ್ಲಿ ಕೇಸ್ ಗೆದ್ಬಿಟ್ಟೆ ಅಂತ ಆನಂದ ಪಡ್ತಾ ಇದೀಯಾ? ಆ ಆನಂದ ಹೆಚ್ಚು ದಿವಸ ಉಳಿಯಲ್ಲ. ಏನ್ ಹೇಳ್ತಿದ್ದೀರಾ ನೀವು, ಅದೆಲ್ಲ ಮುಗಿದು ಹೋಗ್ತದೆ. ನೋ, ಹಾಗಂತ ನೀನ್ ತಿಳ್ಕೊಂಡಿದ್ಯಾ, ಆದ್ರೆ ಅದೀಗ ತಾನೇ ಶುರು ಆಗಿದೆ. ನಾನು ನಿನ್ನ ಸುಮ್ಮನೆ ಬಿಡೋದಿಲ್ಲ. ಏನ್ ಮಾಡ್ತೀರ, ನಿಮ್ ಕೈಲಿ ಏನು ಮಾಡಕ್ ಆಗೋದಿಲ್ಲ. ಪ್ಲೀಸ್ ಮತ್ತೆ ಫೋನ್ ಮಾಡಿ. ನಿಮ್ಗೆ ಆಫೀಸಲ್ಲಿ ತುಂಬಾ ಕೆಲಸ ಅನ್ಸುತ್ತೆ, ನಾನು ಬಂದು ಹೆಲ್ಪ್ ಮಾಡ್ಲಾ? ಥ್ಯಾಂಕ್ಸ್ ಮಾಧುವಿ. ನೋಡು, ನಿನಗೆ ಮನೆಯಲ್ಲಿ ಕೈ ತುಂಬ ಕೆಲಸ ಇದೆ. ಇನ್ನೊಂದು ಸ್ವಲ್ಪ ದಿವಸಲ್ಲಿ ಆಗೋ ಮೂರನೇ ಕಂದನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಆಫೀಸ್ ಕೆಲಸ ನಾನು ನೋಡ್ಕೋತೀನಿ. ಓಕೆ ಓಕೆ. ಅಯ್ಯೋ, ಹಾಲಿಟ್ಟಿದ್ದೆ ಮತ್ತೆ ಬಿಟ್ಟೆ, ಬಂದಿರಿ. ಹಲೋ ನೀನಾ, ಫೋನ್ ಮಾಡ್ಬೇಡ ಅಂತ ಹೇಳಿಲ್ಲ ನಿನಗೆ? ನಾನ್ ಫೋನ್ ಮಾಡೇ ಮಾಡ್ತೀನಿ, ಬಿಡೋದಿಲ್ಲ. ನಾನ್ ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ. ಏನ್ ಮಾಡ್ತೀಯ ನೋಡು, ನೀನ್ ಈ ರೀತಿ ಮತ್ತೆ ಮತ್ತೆ ಫೋನ್ ಮಾಡ್ತಾ ಇದ್ರೆ ನಾನ್ ಸುಮ್ಮನೆ ಇರೋದಿಲ್ಲ. ಅರ್ಥ ಆಯ್ತಾ? ನಾನ್ ನಿಜವಾಗ್ಲೂ ನಿರ್ದೋಷಿ, ನಾನ್ ನಿರ್ದೋಷಿ ಅಂತ ಕೋರ್ಟ್ನಲ್ಲೂ ಪ್ರೂವ್ ಆಗಿದೆ. ನೀನ್ ಯಾರು ಏನೇ ಹೇಳಿದ್ರು ಅದನ್ನ ಯಾರು ನಂಬೋದಿಲ್ಲ. ದಯವಿಟ್ಟು ಈ ವಿಷಯ ನಿಲ್ಲಿಗೆ ಮರೆತು ಬಿಡು. ನನ್ ಕಂದನ್ನ ನನ್ನಿಂದ ದೂರ ಮಾಡಿ, ನನ್ಗಿಂತ ಅನ್ಯಾಯ ಮಾಡಿ, ನಾನೇನ್ ಮಾಡಿ, ನನ್ಗೇನು ಗೊತ್ತಿಲ್ಲ ಅಂತೀಯಾ? ಇದನ್ನ ನಾನು ಅಷ್ಟು ಸುಲಭ ಮತ್ತು ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡ್ಯಾ? ನಿನ್ ಹುಚ್ಚಿಡ್ಬಿಡ, ನೀನು ಹುಚ್ಚಿಯಾಗಿ ಕಂದ ಕಂದ ಅಂತ ನನ್ನ ತಲೆ ತಿಂತಾ ಇದೆಯಾ? ನೀನು ಹೀಗೆ ಮಾಡ್ತಾ ಇದ್ರೆ ನಾನೇ ನಿನ್ನನ್ನು ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಾಗುತ್ತೆ. ನೋಡು, ನಾನು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನಡೆದದ್ದನ್ನೆಲ್ಲ ಮರೆತು ನೆಮ್ಮದಿಯಾಗಿ ಬದುಕೋಕ್ಕೆ ಪ್ರಯತ್ನ ಮಾಡಿ, ನನ್ನೂ ನೆಮ್ಮದಿಯಾಗಿ ಬದುಕೊಟ್ಟಿದ್ದೆ. ಅರ್ಥ ಆಯ್ತಾ? ಬಾಯ್. ಇಷ್ಟೊತ್ತು ಫೋನಲ್ಲಿ ನಿಮ್ಮ ಹತ್ರ ಜಗಳ ಆಡ್ತಿದ್ಲಲ್ಲ ಆ ಹೆಂಗ್ಸು, ಈಗ ನಾನ್ ಫೋನ್ ತೆಗ್ದಿದ ತಕ್ಷಣ ಡಿಸ್ಕನೆಕ್ಟ್ ಮಾಡದ್ಲಲ್ಲ ಆ ಹೆಂಗ್ಸು. ಹುಚ್ಚಿ ಅವಳಲ್ಲ ರೀ, ನಿಮ್ಮ ನಂಬದ್ನಲ್ಲ ನಾನ್ ಹುಚ್ಚಿ. ಎಲ್ಲ ವಿಷಯ ಅದು ಗೊತ್ತಿದೆ. ಅವಳ ವಿಷಯ ನಿಮ್ಗೆ ಗೊತ್ತಿದೆ. ನೀವು ನನಗಾಗ್ಲಿ ನನ್ನ ಮಕ್ಕಳಿಗಾಗ್ಲಿ ದ್ರೋಹ ಅನ್ಯಾಯ ಮಾಡ್ತೀರಾ ಅಂತ ತಿಳ್ಕೊಂಡಿರ್ಲಿಲ್ಲ. ಅದು ಏನ್ ಮಾತಾಡ್ತಿದ್ಯ? ಇಷ್ಟು ದಿನ ನೀವು ಮುಚ್ಚಿಟ್ಟಿದ್ರಲ್ಲ ಆ ಸತ್ಯ ಮಾತಾಡ್ತಿದ್ದೀನಿ ನಾನು.
ನೀನ್ ಇಲ್ದೆ ಇರೋದನ್ನೆಲ್ಲ ಊಹೆ ಮಾಡ್ಕೊತಾ ಇದ್ಯಾ? ಇಲ್ಲ, ಇದು ಊಹೆ ಅಲ್ಲ. ನಾನ್ ಕೇಳಿಸ್ಕೊಂಡಿರೋದು, ನಾನ್ ಅರ್ಥ ಮಾಡ್ಕೊಂಡಿರೋದು, ಇದು ಅಪ್ಪಟ ನಿಜ. ನಿಮ್ಗೆ ನನ್ ಕಂಡ್ರೆ ಪ್ರೀತಿ ಇಲ್ಲ, ಮಕ್ಕಳು ಕಂಡ್ರೆ ಮಮತೆ ಇಲ್ಲ. ಅದಕ್ಕೆ ಯಾವಳ ಜೊತೆನೋ ಸಂಬಂಧ ಇಟ್ಕೊಂಡಿದ್ದೀರಾ. ತುಂಬಾ ಲೇಟ್ ಆಗಿ ಬರ್ತೀರಾ, ಸುಸ್ತಾಗಿರ್ತೀರಾ. ಯಾಕೆ ಅಂತ ಕೇಳಿದ್ರೆ ಆಫೀಸಲ್ಲಿ ತುಂಬಾ ಕೆಲಸ ಅಂತೀರಾ. ಆದ್ರೆ ನಡೀತಾ ಇರೋ ಕಥೆನೆ ಬೇರೆ. ರಟ್ಟಾಗ್ಬಿಡತ್ತೋ ಅಂತ ಬುದ್ಧಿವಂತಿಕೆಯಿಂದ ಮಾತನ್ನ ಬದಲಾಯಿಸ್ತೀರಾ. ಹೇಳಿ, ನನ್ನ ಹತ್ರ ನಿಜ ಹೇಳಿ. ಮಧು ಪ್ಲೀಸ್ ಪ್ಲೀಸ್ ಡೋಂಟ್ ಮಿಸ್ಟೇಕ್. ಅದೊಂದು ದೊಡ್ಡ ಕಗ್ಗಂಟು, ಅದು ನನಗೆ ಅರ್ಥವಾಗಿಲ್ಲ. ನಿನಗೆ ಅರ್ಥವಾಗೋ ರೀತಿ ನಾನು ಹೇಗೆ ಹೇಳಿ? ನೋಡಿ, ನಿಜ ಒಂದಲ್ಲ ಒಂದಿನ ಗೊತ್ತಾಗೇ ಆಗತ್ತೆ. ನಮಗೆ ಇಬ್ಬರು ಮಕ್ಕಳಿದ್ದಾರೆ, ಇನ್ನೇನು ಹುಟ್ಟತ್ತೆ? ಇಂಥ ಪರಿಸ್ಥಿತಿಲಿ ನೀವು ಹೀಗೆ ಮಾಡ್ತಿದ್ದೀರಲ್ರಿ. ನೋಡು, ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅವಳ ಮಗು ನನ್ನ ಕಾರ್ ಕೆಳಗೆ ಸಿಕ್ಕ ಸತ್ತು ಅಂತ ಕೋರ್ಟ್ನಲ್ಲಿ ಕೇಸ್ ಹಾಕುದು. ಆದ್ರೆ ಕೋರ್ಟು ನಾನು ನಿರ್ದೋಷಿ ಅಂತ ತೀರ್ಪು ಕೊಡ್ತು. ಆದ್ರೆ ಅವಳು ನಾನು ಬೇಕು ಅಂತ ಅವಳ ಮಗುನ ಸಾಯಿಸಿದೆ ಅಂತ ನನ್ನ ಮೇಲೆ ದ್ವೇಷ ಸಾಧಿಸ್ತಿದ್ದಾರೆ. ಮತ್ತು ನಿನ್ನಂತ ಹೆಂಡತಿ ಮುದ್ದಂತ ಮಕ್ಕಳಿರೋದು ನನ್ನ ಅದೃಷ್ಟವಂತ ಅಂತ ಹೆಮ್ಮೆ ಪಡ್ತೀನಮ್ಮ. ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಿನಗೆ ನನ್ನ ಕನಸಿನಲ್ಲೂ ದ್ರೋಹ ಬಗೆಯೋಕೆ ಸಾಧ್ಯ ಇಲ್ಲ. ಪ್ಲೀಸ್ ಮಧು, ಪ್ಲೀಸ್ ನನ್ನ ನಂಬು, ನನ್ನ ನಂಬು. ನನ್ ಬಂಡಿನ ಕಳ್ಕೊಂಡು ನಾನು ಹೇಗ್ ಯಾತನೆ ಪಟ್ನೋ ಹಾಗೆ ನೀನು ನಿನ್ ಮಕ್ಕಳನ್ನ ಕಳ್ಕೊಂಡು ಸಾಯೋ ತನಕ ಯಾತನೆ ಅನುಭವಿಸ್ಬೇಕು, ಅದೇ ನನ್ನ ಉದ್ದೇಶ. ನೀನೆಲ್ಲ ಲೂನಾಟಿಕ್, ನಿನಗೆ ತಲೆ ಕೆಟ್ಟಿದೆ, ಅದಕ್ಕೆ ಹೀಗಾಡ್ತಿದ್ಯಾ? ನಿನ್ ಮಕ್ಕಳು ಸತ್ ಮೇಲೆ ನೀನು ತಲೆ ಕೆಟ್ಟು ಹುಚ್ಚಿನ ತರ ಅಲಿತ್ಯ, ಅದೇ ನನಗೂ ಬೇಕಾಗಿರೋದು. ಕಡ, ನಿನ್ ಗಂಡ ಲಾಯರ್ ಆಗಿದ್ರು ನೀನ್ ಮಾಡ್ತಿರೋ ರಾಕ್ಷಸ ಕೃತ್ಯ ನೋಡ್ಕೊಂಡು ಬಾಯಿ ಮುಚ್ಕೊಂಡಿರ್ಬೋದು, ಆದ್ರೆ ನಾನ್ ನಿನ್ನ ಕಾನೂನು ಹಿಡ್ಕೊಳ್ತೀನಿ. ಯಾವ ಸಾಕ್ಷಿ, ಯಾವ ಆಧಾರ, ಯಾವ ರುಜುವಾತಿನ ಮೇಲೆ ನೀನ್ ನನ್ನ ಕಾನೂನಿನ ಕೈಗೆ ಹಿಡ್ಕೊಡ್ತೀಯ ಮಿಸ್ಟರ್ ರಮೇಶ್? ನೋ, ಅದ್ ನಿನ್ನಿಂದ ಸಾಧ್ಯನೇ ಇಲ್ಲ. ಯಾವ ಸಾಕ್ಷಿ ಆಧಾರನೂ ಇಲ್ಲ ಅಂತ ಯಾವ ಕೋರ್ಟಿಂದ ನೀನ್ ಬಜಾವಾಗಿ ಬಂದ್ಯೋ ಅದೇ ಕೋರ್ಟಲ್ಲಿ ಅದೇ ಕಾರಣಗಳನ್ನ ಇಟ್ಕೊಂಡು ನಾನ್ ಜೈಸ್ ಬರ್ತೀನಿ. ಆಗ ಗೆಲುವು ನಂದು, ಸೋಲು ನಿಂದು, ನೀ ನನ್ಗೇನು ಮಾಡಕ್ಕಾಗಲ್ಲ. ಹೀಗೆಲ್ಲ ಹೇಳಿ ನನ್ನನ್ನು ಬೆದರಿಸ್ತಿದ್ಯಾ? ಬೆದರಿಸ್ತಾ ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಸಾಯೋ ನಿನ್ ಮಕ್ಕಳ ಸಾವು ಯಾವಾಗ ಅಂತ ದಿನಗಳನ್ನ ಎಣಿಸ್ಕೊ ಅಂತ ನಿಮ್ಗೆ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನನ್ ಮಕ್ಕಳು ನಿನ್ಗೆ ಏನ್ ಅಪಕಾರ ಮಾಡಿದ್ರು? ನನ್ ಬಂಟಿ ನಿನ್ಗೆ ಏನ್ ಅಪಕಾರ ಮಾಡಿದ? ನಿನ್ ಬಂಟಿ ಸಾವ್ಗೆ ನಾನ್ ಕಾರಣ ಅಲ್ಲ, ಆದ್ರೆ ನಿನ್ ಮಕ್ಕಳ ಸಾವ್ಗೆ ನಾನೇ ಕಾರಣ ಆಗ್ತೀನಿ. ನೀನ್ ಮನುಷ್ಯತ್ವನೇ ಇಲ್ದಾಗ ಮಾತಾಡ್ತಿದ್ಯಾ? ನನ್ನಲ್ಲಿದ್ದ ಮನುಷ್ಯತ್ವ, ತಾಯ್ತನ ಎಲ್ಲ ನನ್ ಬಂಟಿ ಜೊತೆನೆ ಹೊರಟೋಯ್ತು. ಈಗ ನಿನ್ ಕಣ್ಮುಂದೆ ನಿಂತಿರೋದು ಮನುಷ್ಯ ರೂಪದಲ್ಲಿರೋ ಸೇಡ್ ತೀರಿಸ್ಕೊಳ್ಳೋ ಕಾಳಿ. ಸುಶೀಲ, ನೀನ್ ತುಂಬಾ ಕಠೋರವಾಗಿ ಮಾತಾಡ್ತಿದ್ಯ ನೋಡು. ನಿನ್ ಸೇಡು, ಕೋಪ, ದ್ವೇಷ ಎಲ್ಲ ನನ್ ಮೇಲೆ ತಾನೆ. ಬೇಕಾದ್ರೆ ನನ್ನ ಪ್ರಾಣ ತಕೋ. ನನ್ ಮಕ್ಕಳಿಗೆ ಏನು ಮಾಡ್ಬೇಡ. ಇಲ್ಲ,
ನೀನ್ ಸಾಯೋದು ನನ್ನ ಉದ್ದೇಶ ಅಲ್ಲ. ನೀನು ನೀನು ಚಿತ್ರಹಿಂಸೆ ಪಡ್ಬೇಕು, ಮಕ್ಕಳು ಸತ್ ಹೋದ್ರಲ್ಲ ಅಂತ ಕೊರಗಿ ಕೊರಗಿ ಗೋಳಾಡ್ಬೇಕು. ಅದು ಅದು ನನ್ನ ಉದ್ದೇಶ. ಮಾಧವಿ, ಮಾಧವಿ. ಏನ್ರಿ? ನಾನು ಸ್ಕೂಲ್ ಹತ್ರ ಹೋಗಿದ್ದೆ. ನಮ್ ಮಕ್ಕಳನ್ನ ಯಾರೋ ನಮ್ ಕಾರಲ್ಲೇ ಬಂದು ಕರ್ಕೊಂಡು ಹೋದ್ರು ಅಂತ ವಾಚ್ಮನ್ ಹೇಳ್ದ. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪೊಲೀಸ್ ಸ್ಟೇಷನ್ ಇಲ್ಲ, ನಮ್ಮ ಕಾರು ರಾಜಾಜಿನಗರದಲ್ಲೇ ಇದೆಯಂತೆ. ಹಲೋ ಪಂಕಜ್, ನಾನು ರಮೇಶ್ ಮಾತಾಡ್ತಿರೋದು. ಇಲ್ಲ, ನಮ್ಮ ರವಿ ರಾಜೇಶ್ ನಿಮ್ಮ ಮನೆಗೆ ಏನಾದರೂ ಬಂದ್ರ ಇಲ್ವಾ? ಇಲ್ಲ ಏನಿಲ್ಲ, ಏನೋ ನಥಿಂಗ್ ಟು ವರಿ. ಓಕೆ ಸರ್, ಬಾಯ್. ವಿನಯ್, ನಾನು ರಮೇಶ್ ಮಾತಾಡ್ತಿರೋದು. ನಮಸ್ಕಾರ. ಇಲ್ಲ, ನಮ್ಮ ಹುಡುಗರು ಏನಾದರೂ ನಿಮ್ಮ ಹುಡುಗರ ಜೊತೆ ಬಂದ್ರ ಇಲ್ವಾ? ಇಲ್ಲ, ಇನ್ನು ಸ್ಕೂಲಿಂದ ಮನೆಗೆ ಬರಲಿಲ್ಲ, ಲೇಟ್ ಆಯ್ತಲ್ಲ, ಅದಕ್ಕೆ ಕೇಳು. ಹಾಂ, ನೋ ಪ್ರಾಬ್ಲಮ್. ಇಲ್ಲ ಇಲ್ಲ, ಏನಿಲ್ಲ, ಅಂಥದ್ದೇನಿಲ್ಲ. ಓಕೆ. ಮಕ್ಕಳೆಲ್ಲ ಹೋದ್ರು ರೀ, ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಚೇಚೆ, ನೀನು ಇಷ್ಟೊಂದು ಗಾಬರಿ ಪಡ್ಬೇಕಾಗಿಲ್ಲ, ಏನೂ ಆಗಲ್ಲ. ಅಲ್ಲ ರೀ, ಕಾರ್ ರಾಜಾಜಿನಗರಲ್ಲಿದೆ, ಮಕ್ಕಳಲ್ಲಿಲ್ಲ, ಫ್ರೆಂಡ್ಸ್ ಮನೇಲೂ ಇಲ್ಲ. ಇಲ್ಲ, ನಂಗೆ ಭಯ ಆಗ್ತಿದೆ ರೀ. ಪ್ಲೀಸ್ ಪ್ಲೀಸ್ ಬೇಕು ನೋಡು, ನಿನ್ನೇನು ಹೇಳ್ಸೋಣ. ನನಗೆ ರಾಮು, ಸುಶೀಲಾ ಬೆಳಗ್ಗೆನೆ ಮನೆಯಿಂದ ಆಚೆ ಹೋದವಳು, ಇನ್ನೂ ಬಂದಿಲ್ಲ ಕಣೋ. ಯಾರ್ದೋ ಸ್ನೇಹಿತರ ಮನೆಗೆ ಹೋಗಿರ್ಬೇಕಮ್ಮ. ಅವಳು ಮನೇಲಿರೋದಕ್ಕಿಂತ ಸ್ನೇಹಿತರ ಮನೆಗೆ ಓಡಾಡ್ಕೊಂಡಿರೋದೇ ಒಳ್ಳೇದು. ಸ್ಥಳ ಬದಲಾವಣೆ ಆದ್ರೆ ಸ್ವಲ್ಪ ಮನಃಶಾಂತಿ ಸಿಗುತ್ತೆ. ಏನೋಪ್ಪ, ಸುಶೀಲನ್ ನೋಡಿದ್ರೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಮನಸ್ಸಿನಲ್ಲಿ ಅಷ್ಟೊಂದು ಬಾಧೆ ತುಂಬಿಟ್ಕೊಂಡು ಅವಳು ಮಾಮೂಲಿ ಆಗಿರೋದಕ್ಕೆ ಹೇಗೋ ಸಾಧ್ಯ? ಪಾಪ, ಕಣ್ಣೀರು ಕಷ್ಟನೇ ಅವಳ ಹಣೆಯಲ್ಲಿ ಬರೆದು ಬಿಟ್ಟಿದಾನೋ ಏನೋ ಆ ದೇವ್ರು. ಅಮ್ಮ, ಅವಳು ಮೊದಲಿನ ಹಾಗೆ ಆಗಬೇಕು ಅನ್ನೋದಾದ್ರೆ ನೀನು ಸ್ವಲ್ಪ ನಿನ್ನ ಮಾತಿನ ವರ್ಷನ ಬದಲಾಯಿಸ್ಕೋಬೇಕು. ಏನೋ ನೀನ್ ಹೇಳ್ತಾ ಇರೋದು, ನೀನು ಸುಶೀಲಾ ಕಷ್ಟಪಡೋದು ನೋಡೋದು ನನಗಿಷ್ಟನ? ಅವಳು ಎಲ್ಲಿ ಹೋದ್ಲೋ, ಏನಾಯ್ತು ಅಂತ ನಾನ್ ತಳಮಳಿಸ್ತಾ ಇದ್ರೆ ಹೋಗ್ಲಿ ಬಿಡು. ನನ್ ಮಾತು ಅಂದ್ರೆ ನಿನಗಿಷ್ಟನೇ ಇಲ್ಲ. ಯಾರ್ದೋ ವಕ್ರ ದೃಷ್ಟಿ ಈ ಮನೆ ಮೇಲೆ ಬಿದ್ಬಿಟ್ಟಿದೆ ಅಂತ ಅನ್ಸುತ್ತೆ. ಎಷ್ಟು ಸಂತೋಷವಾಗಿದ್ವಿ, ಎಲ್ಲ ನನ್ ಗ್ರಹಚಾರ.
ನಿಮ್ ಡ್ಯಾಡಿಗೆ ಇನ್ನೂ ಆಫೀಸಲ್ಲಿ ಕೆಲಸ ಇದೆ ಅನ್ಸುತ್ತೆ. ನಾನು ಫೋನ್ ಮಾಡಿಬಿಟ್ಟು ಅವ್ರಿಗೆ ಬೇಗ ಬನ್ನಿ ಅಂತ ಹೇಳ್ತೀನಿ. ಓಕೆನಾ? ಓಕೆ ಆಂಟಿ. ನಿಮ್ಗೆ ಕೇಕ್ ಬೇಕು, ಚಾಕ್ಲೇಟ್ ಬೇಕು? ಎರಡು ಬೇಕು ಆಂಟಿ. ಓಹ್, ಎರಡು ಬೇಕಾ? ಓಕೆ, ನಿಮ್ಮಿಬ್ಬರಿಗೂ ಎರಡು ತಂದ್ಕೊಡ್ತೀನಿ. ನೀವು ಇಲ್ಲೇರಿ, ನಾನು ಫೋನ್ ಮಾಡ್ಬಿಡ್ತೀನಿ. ಓಕೆ ಆಂಟಿ, ನಾವೆಲ್ಲ ಕೊಡ್ತೀವಿ. ಮಕ್ಕಳು ಕಾಣಿಸ್ತಾ ಇಲ್ವಲ್ಲ ಅಂತ ನೀವಿಬ್ರಿಗೆ ಪಾಪ ತುಂಬಾ ಚಿಂತೆ ಆಗಿರ್ಬೇಕಲ್ವಾ? ಹಲೋ ಹಲೋ, ನೀನ್ ಯಾವ ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಾ ಇದೆಯೋ ಆ ಮಕ್ಕಳು ಈಗ ನನ್ನ ಹತ್ರ ಇದ್ದಾರೆ. ಏನು, ನನ್ನ ಮಕ್ಕಳು ನಿನ್ನ ಹತ್ರ ಇದ್ದಾರ? ನನ್ನ ಮಕ್ಕಳನ್ನ ಯಾಕೆ ಕರ್ಕೊಂಡೋದೆ? ಎಲ್ಲಿದ್ದಾರೆ ಅವರು? ಹೇಳಿದ್ನಲ್ಲ ನಿನ್ ಮಕ್ಕಳು ಪ್ರಾಣ ತೆಗಿತೀನಿ ಅಂತ. ಸುಶೀಲಾ ಪ್ಲೀಸ್ ಪ್ಲೀಸ್, ನನ್ನ ಮಕ್ಕಳಿಗೆ ಏನು ಮಾಡಬೇಡ. ನೋಡು, ಬೇಕಾದ್ರೆ ನನ್ನ ಪ್ರಾಣ ತಗೋ, ನೀನ್ ಏನ್ ಬೇಕಾದ್ರೂ ಕೇಳಿಕೊಡ್ತೀನಿ. ಪ್ಲೀಸ್. ಸತ್ತೋದ್ನಲ್ಲ ನನ್ ಬಂಟಿ, ಅವನ್ ನನಗ್ ಬೇಕು. ನಿನ್ನಿಂದ ಅವನ್ ಕೊಡಕ್ ಸಾಧ್ಯನಾ? ನೋ. ಒಂದು ಗಂಟೆ ಕಾಲ ನಿನ್ ಮಕ್ಕಳು ನಿನ್ನಿಂದ ದೂರ ಆಗಿರೋದಕ್ಕೆ ಎಷ್ಟು ಹೆದರ್ಕೊಂಡಿದ್ಯಾ, ಎಷ್ಟು ಆತಂಕ ಪಡ್ತಾ ಇದೀಯ. ನನ್ ಬಂಟಿನ ಶಾಶ್ವತವಾಗಿ ನನ್ನಿಂದ ದೂರ ಮಾಡಿಬಿಟ್ಟೆ. ನಾನ್ ಎಷ್ಟು ಹಿಂಸೆ ಪಟ್ಟಿರ್ಬೇಕು, ಎಷ್ಟು ಆತಂಕ ಪಟ್ಟಿರ್ಬೇಕು, ಈಗ ನಿನ್ಗೆ ಅರ್ಥ ಆಗ್ತಾ ಇದೆಯಾ? ಸುಶೀಲಾ ಪ್ಲೀಸ್, ನನಗೆಲ್ಲ ಅರ್ಥವಾಗಿದೆ. ಆದ್ರೆ ನನ್ನ ಮಕ್ಳು ಏನ್ ತಪ್ಪು ಮಾಡಿದಾರೆ ಅಂತ ಅವ್ರನ್ನ ಕರ್ಕೊಂಡೋಗಿದ್ಯಾ? ಸದ್ಯಕ್ಕೆ ನಿನ್ನಿಂದ ದೂರ ಇದ್ದಾರೆ, ಆದ್ರೆ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ಬಿಡ್ತಾರೆ. ಸಾಧ್ಯ ಇಲ್ಲ, ಹಾಗಾಗ ಬಿಡೋದು ಇಲ್ಲ. ಸುಶೀಲಾ, ನಾನು ನಿನ್ನ ಮೇಲೆ ಈಗಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಕೊಡು ಕೊಡು ಕೊಡು. ನಾನ್ ಎಲ್ಲಿದ್ದೀನಿ ಅಂತ ಪೊಲೀಸರಿಗೆ ಗೊತ್ತಾಗೋ ಹೊತ್ತಿಗೆ ನಿಮ್ ಮಕ್ಕಳು ಹೆಣ ಆಗಿರ್ತಾರೆ. ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನಿನ್ ಮಕ್ಳ ಹೆಣ ಕೂಡ ನಿನಗ್ ಸಿಗೋದಿಲ್ಲ. ಇಲ್ಲ ಸುಶೀಲಾ, ನಾನ್ ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ. ನೋಡು, ಅವ್ರ ತಾಯಿ ಮಕ್ಕಳಿಗೋಸ್ಕರ ಕೊರಗಿ ಕೊರಗಿ ಒದ್ದಾಡ್ತಾ ಇದ್ದಾಳೆ. ದಯವಿಟ್ಟು ನೀನ್ ಎಲ್ಲಿದ್ದೆ ಅಂತ ಹೇಳು, ನಾವೀಗ್ಲೇ ಮಕ್ಕಳು ನೋಡ್ಬೇಕು. ಪ್ಲೀಸ್ ಸುಶೀಲ ಪ್ಲೀಸ್. ಹೇಳ್ತೀನಿ, ಆದ್ರೆ ಈಗಲ್ಲ. ನನ್ನಲ್ಲಿರೋ ಸೇಡು ಪ್ರತೀಕಾರ ಎಲ್ಲ ಪೂರ್ತಿ ಆಗ್ಬೇಕು. ನನ್ನ ಎದೆಯಲ್ಲಿ ಉರಿತಾ ಇರೋ ಬೆಂಕಿ ಜ್ವಾಲೆ ಆರಿ ತಣ್ಣಗಾಗ್ಬೇಕು. ಮುದ್ದು ಮಕ್ಕಳ ಪ್ರಾಣ ಗಾಳಿಲಿ ಸೇರ್ ಹೋಗ್ಬೇಕು. ಆಮೇಲೆ ನನ್ನ ಮಕ್ಕಳಿಗೆ ಏನು ಮಾಡ್ಬೇಡ. ನೋಡು, ನಾನು ಯಾವ ತಪ್ಪು ಮಾಡಿಲ್ಲ. ಪ್ಲೀಸ್ ನನ್ನ ಮಾತು ಕೇಳು ಪ್ಲೀಸ್. ಯಾರದ್ ಫೋನು? ನಮ್ಮ ಮಕ್ಕಳು ಎಲ್ಲಿದ್ದಾರಂತ್ರಿ? ಏನಾದ್ರೂ ಗೊತ್ತಾಯ್ತಾ? ಬೇಗ ಹೇಳ್ರಿ ಹೇಳ್ರಿ ಬೇಗ. ಇಲ್ಲ ಇಲ್ಲ ಮಂಜು, ನೀನ್ ಗಾಬರಿ ಹಾಕ್ಬೇಡ ಪ್ಲೀಸ್. ಅವ್ರಿಗೇನು ಆಗಲ್ಲ, ನಮ್ಮ ಮಕ್ಕಳಿಗೇನು ಆಗಲ್ಲ ಪ್ಲೀಸ್. ರಾಮಚಂದ್ರ ಸ್ಪೀಕಿಂಗ್. ಓ ರಮೇಶ್, ವಾಟ್ ಯು ವಾಂಟ್? ಸರ್, ನೀವೇ ನನ್ನ ಫ್ಯಾಮಿಲಿ ಕಾಪಾಡಬೇಕು ಸರ್. ವಾಟ್ ಆರ್ ಯು ಟಾಕಿಂಗ್? ಏನ್ರಿ ಹೇಳ್ತಾ ಇದ್ದೀರಾ? ನಿಮ್ಮ ವೈಫ್ ಸುಶೀಲಾ ನನ್ನ ಮೇಲೆ ದ್ವೇಷ ಕರೆಸಿದ್ದಾರೆ ಸರ್.
ರೇ ಸ್ವಾಮಿ ಸ್ವಲ್ಪ ಅರ್ಥ ಆಗೋ ಹೇಳ್ರಿ ಸರ್. ನಾನೇ ನಿಮ್ಮ ಮಗನ ಕೊಂದೆ ಅಂತ ನಿಮ್ಮ ವೈ ಸುಶೀಲ ನನ್ನಿಬ್ಬರು ಮಕ್ಕಳನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಕೊಲ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಸರ್. ಪ್ಲೀಸ್ ನೀವೇ ನನ್ನ ಮಕ್ಕಳನ್ನು ಉಳಿಸ್ಕೊಡ್ಬೇಕು ಸರ್. ಸರ್ ನಾನು ನಿರಪರಾಧಿ ಸರ್. ವಾಟ್? ನನ್ನ ವೈಫ್ ಸುಶೀಲ ನಿಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡಿದಾಳ? ಹೌದು ಸರ್. ಈಗ ನನ್ನಿಬ್ಬರು ಮಕ್ಕಳು ನಿಮ್ಮ ವೈಫ್ ಜೊತೆನೇ ಇದ್ದಾರೆ ಸರ್. ಈಗ ಸುಶೀಲ ಎಲ್ಲಿದ್ದಾಳೆ ಹೇಳಿ. ಗೊತ್ತಿಲ್ಲ ಸರ್. ಎಲ್ಲಿಂದ ಫೋನ್ ಮಾಡಿದ್ರು ನಿಮ್ಮಿಬ್ಬರು ಮಕ್ಕಳು ನನ್ನ ಹತ್ರನೇ ಇದ್ದಾರೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವ್ರು ಸಾಯಿಸ್ತೀನಿ ಅಂತ ಹೆದರ್ಸಿದ್ರು ಸರ್. ನೋಡಿ ಮಿಸ್ ರಮೇಶ್, ನೀವು ಕಂಗಾಲಾಗಬೇಡಿ. ನಿಮ್ಮ ಮಕ್ಕಳಿಗೆ ಅವಳು ಏನು ಮಾಡೋದಿಲ್ಲ. ಶಿ ಇಸ್ ನಾಟ್ ದಟ್ ಆಫ್ ಲೇಡಿ. ಅವಳು ಅಂತ ಕ್ರೂರ್ ಹೆಂಗ್ ಸಲ್ಲ ರೀ. ಮಿಸ್ಟರ್ ರಾಮಚಂದ್ರ ಪ್ಲೀಸ್ ನನ್ನ ಮಕ್ಕಳು ಉಳಿಸ್ಕೊಳ್ಳಿ ಸರ್. ಮೊದಲು ಸುಶೀಲ ಎಲ್ಲಿದ್ದಾಳೆ ಅಂತ ತಿಳ್ಕೊತೀನಿ. ನೀವು ಧೈರ್ಯವಾಗಿರಿ. ನಿಮ್ಮ ಮಕ್ಕಳಿಗೆ ಯಾವ ಅನಾಹುತನೂ ಆಗೋದಿಲ್ಲ. ನೋಡಿ ಅರ್ಧ ಗಂಟೆ ಬಿಟ್ಟು ನಾನು ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ಬಿ ಕಾಮ್ ಅಂಡ್ ಪೇಷಂಟ್. ಓಕೆ? ಎಷ್ಟು ದಿಮಾಕು ನನ್ನ ಹೆಸರು ಹಿಡಿದು ಲೋ ಅಂತ ಬೇರೆ ಕೂಗ್ತಿದ್ಯಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ನಿನ್ನ ಹಳೆ ಗಿರಾಕಿ. ನಾನು ಯಾವ ದಿನಸಿ ಅಂಗಡಿ ಇಟ್ಟಿಲ್ಲ, ನನಗೆ ಯಾವ ಗಿರಾಕಿನೂ ಇಲ್ಲ. ನಾನೇ ಲಾಯರ್ ಅಂತ ಹೇಳಿ ನನ್ನ ಫೀಸ್ ವಸೂಲು ಮಾಡಿದ್ ಮರ್ತೋಯ್ತಾ? ಲಾಯರು ಫೀಸು ಏನ್ ನೀನ್ ಹೇಳ್ತಾ ಇರೋದು? ಅದು ಸರಿಯೇ, ನಿನ್ನ ಮಕ್ಕ ಲಾಯರ ನೀನು? ಬರೇ ಗುಮಾಸ್ತ. ಹೌದು, ನಾನು ಗುಮಾಸ್ತೆ. ಏನೀಗ ನನ್ನ ಕೇಸನ್ನ ಗೆದ್ದುಕೊಡ್ತೀನಿ. ನೀನ್ ಎಷ್ಟೇ ಜಗಳಾಡಿದ್ರು ಅಲ್ಲಿ ಕೇಸ್ ನಿನ್ ಪರವಾಗಿ ಆಗೋ ತರನೇ ಮಾಡ್ತೀನಿ ಅಂತ ಹೇಳಿ ನನ್ನ 3,000 ವಸೂಲು ಮಾಡಿದ್ದ ಮರ್ತ್ಬಿಟ್ಟ? ನಿನ್ನ ಹತ್ರ ನಾನು ಒಂದು ಪೈಸಾನು ವಸೂಲು ಮಾಡ್ಲಿಲ್ಲ. ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ನಿನ್ನ ಯಾವತ್ತು ನಾನು ನೋಡಿಲ್ಲ ನೋಡಿಲ್ಲ ನೋಡಿಲ್ಲ. ನನ್ನ ನೋಡೇ ಇಲ್ವಾ? ಕಣ್ ನಾಲ್ಕು ತದಕಿದ್ರೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಹೋಗ್ಬೇಡ, ನಾನೇ ಆ ಜಾಗ ಬಂದ್ಬಿಡ್ತೀನಿ. ನೀನು ವೀರಭದ್ರು ಅಲ್ವಾ? ನಿಜ ನಿಜ, ನಾನು ಲಾಯರ್ ಅಂತ ಹೇಳಿ ನಿನ್ನ ಹತ್ರ 3,000 ವಸೂಲು ಮಾಡಿದ್ದು ನಿಜ ಅಣ್ಣ. ನೀನು ನನ್ನ ಕೇಸನ್ನ ಗೆದ್ಕೊಡ್ತೀಯಾ ಅಂತ ನಾನು ನಿಶ್ಚಿಂತೆಯಾಗಿದ್ಬಿಡ. ಆದ್ರೆ 6 ತಿಂಗಳು ಜೈಲಾಯ್ತು ನನಗೆ. ಬಿಡುಗಡೆ ಆಗಿ 3 ದಿವಸ ಆಯ್ತು. ಬಂದಾಗ್ಲಿಂದ ಹುಡುಕ್ತಾ ಇದ್ದೀನಿ, ಈಗ ಸಿಕ್ಕಿದ್ಯಾ ನೀನು? ಬದ್ರು ಏನೋ ಕೆಟ್ಟ ಕಾಲ ಆಗಿದ್ದ ಹಾಗೋಯ್ತು, ಎಲ್ಲ ಮರ್ತ್ಬಿಡು. ಅಂದಾಗೆ ಜೈಲ್ನಲ್ಲಿ ಎಲ್ಲ ಸೌಕರ್ಯ ಚೆನ್ನಾಗಿತ್ತ? ಬಹಳ ಚೆನ್ನಾಗಿದೆ. ಈಗ ನಿನ್ನ ಅಲ್ಲೇ ಕಳಿಸ್ಕೊಡ್ತೀನಿ. ಬೇಡ 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 ವೀರಭದ್ರು, ಕತ್ತಿನ ಪಟ್ಟಿ ಬಿಡಪ್ಪ. ನೋಡಿದ್ರೆ ಜನ ನನಗೆ ಅವಮಾನ ಆಗುತ್ತೋ. ನಮ್ ದುಡ್ಡು ಕೊಟ್ಬಿಡಪ್ಪ. ನಿನ್ ದುಡ್ಡು ತಾನೆ ಕೊಡ್ತೀನಿ, ಮೊದಲು ಕತ್ತಿನ ಪಟ್ಟಿ ಬಿಡು. ಈ ಕುಡಿಬೇಕು ಅಂತ 2 ರೂಪಾಯಿ ಇಟ್ಕೊಂಡಿದ್ದೆ, ತಗೋ 2 ರೂಪಾಯಿ. ಹೊಟ್ಟೆ ಹಸುವಾದ್ರೆ ಟೀ ಕುಡಿ. 2 ರೂಪಾಯಿ ಏನೋ ಬರುತ್ತೆ, ಅದಕ್ಕೆ ನಾನೇನ್ ಮಾಡ್ಲಿ? ನಮ್ ದುಡ್ಡ. ವೀರಭದ್ರು, ನನಗೊಂದು ವಿಷಯ ಗೊತ್ತಾ? ಇಲ್ಲ. ಗೋಡೆಗೆ ಸುಣ್ಣ ಬಳಿತಾರೆ, ಗೋಡೆನ ಕೆರೆದ್ರೆ ಸುಣ್ಣ ಹೊರಗೆ ಬರುತ್ತೆ. ಆದ್ರೆ ಲಾಯರ್ ಹತ್ರ, ಗುಮಾಸ್ತರ ಹತ್ರ, ಡಾಕ್ಟರ್ ಹತ್ರ ಓದ್ ಹಣ, ಸುಡುಗಾಡಿಗೆ ಓದಿ ಹೆಣ, ಎರಡು ಒಂದೇ, ವಾಪಸ್ ಬರೋದೇ ಇಲ್ಲ. ಗೊತ್ತಾಯ್ತಾ? ಒಂದ್ ವಿಷಯ ಗೊತ್ತಾ? ಏನು? ಈ ಬಾಡಿನೇ ಗೋಡೆ, ನಿನ್ನ ಬಟ್ಟೆನೇ ಸುಣ್ಣ. ನಾನೇ ಬಿಚ್ಕೊಳ್ಳ, ನೀನ್ ಬಿಚ್ಕೊಡ್ತೀಯ? ವೀರಭದ್ರು, ಬಟ್ಟೆ ಬಿಚ್ಚ್ಬಿಟ್ರೆ ಬೆತ್ತಲೆ ಆಗ್ಬಿಡ್ತೀನಿ, ನಾನ್ ಬಿಚ್ಕೊಳ್ಳೋದಿಲ್ಲ. ನನ್ನ ಮಗ, ನೀನು ಜನಗಳಿಗೆ ಮೋಸ ಮಾಡೋ ಗೋಸ್ಕರ ನಾನ್ ಬಿಡಲ್ಲ. ನನ್ ದಾರಿಲೇ ಬಟ್ಟೆ ಬಿಚ್ಚಿದ್ರೆ ಪೊಲೀಸ್ನವರು ನ್ಯೂಸಸ್ ಅಂತ ಕೇಸ್ ಹಾಕಿ ಎತ್ತಕೊಂಡು ಹೋಗ್ಬಿಡ್ತಾರಪ್ಪ. ಈಗ ಬಟ್ಟೆ ಬಿಟ್ಟೆ ಎಲ್ಲ ದುಡ್ಡು ಕೊಡ್ತಾ, ನೀನ್ ಕೊಡೋದು ನಾನು ಒಂದೇ ಸೆಕೆಂಡ್ ಟೈಮ್. ಫೋನ್ ಬನೆಗ ಕರೋಡ್ಪತಿಲಿ 30 ಸೆಕೆಂಡ್ ಕೊಡ್ತಾರೆ, ನೀನ್ 1 ಸೆಕೆಂಡ್ ಕೊಡ್ತೀಯಲ್ಲ ಅಯ್ಯ. ಇದು ಫೋನ್ ಬನೆಗ ಕರೋಡ್ಪತಿ ಅಲ್ಲ, ಇದು ನನ್ನ ಕರೆ ಮಾತು. ಬಿಟ್ಟ ಬಟ್ಟೆನ? ನನ್ ಬಟ್ಟೆ ಅಲ್ಲ, ನಿನ್ ಬಟ್ಟೆ ಬಿಚ್ಚೋ. ಅಯ್ಯೋ, ನಾನ್ ಬಟ್ಟೆ ಬಿಚ್ಚಿದ್ರೆ ಯಾರ್ಯಾರೋ ಎಲ್ಲೆಲ್ಲೋ ನಿಂತ್ಕೊಂಡು ನೋಡ್ಬಿಡ್ತಾರಲ್ಲ ಅಯ್ಯ. ಅಯ್ಯೋ, ಆ ಪರ್ಸ್ ನಂದು ಕೊಟ್ಬಿಡಯ್ಯ.
ರಂಗಪ್ಪ, ಒಂದ್ ವಿಷಯ ಗೊತ್ತಾ? ಏನು? ಈಗ ನಾವ್ ಯಾವ್ದಾದ್ರು ಸೈಟ್ ಮನೆ ಮಾರ್ಬಿಟ್ವಿ ಅಂತ ಇಟ್ಕೋ, ಅದ್ರಲ್ಲಿ ಇರೋ ನಿಧಿ ನಿಕ್ಷೇಪ ಎಲ್ಲಾ ಮಾರಿದೀವಿ ಅಂತ ಪದದಲ್ಲಿ ಬರ್ಕೊಡ್ತೀವಿ ಗೊತ್ತಾ? ಇಷ್ಟೊಂದು ಲಾ ಪಾಯಿಂಟ್ ಗೊತ್ತಿದ್ರು ನನ್ನ ಹತ್ರ ಬಂದ್ ನನ್ ತಲೆ ಯಾಕಯ್ಯ ತಿಂತೀಯ? ನಾನ್ ಏನಯ್ಯ ಮಾಡ್ಲಿ ಈಗ? ಏನು ಮಾಡ್ಬೇಡ, ನೀನ್ ಅವಲ್ಲಿ 2 ರೂಪಾಯಿ ಕೊಟ್ಟಿದ್ದಲ್ಲ ಅದನ್ನ ನಿನಗೆ ವಾಪಸ್ ಕೊಡ್ತೀನಿ, ಕಾಫಿ ಕುಡ್ಕೊಂಡು. ಅಷ್ಟು ಬ್ಯಾಡ್ ಟೈಮ್, ವೆರಿ ಬ್ಯಾಡ್ ಟೈಮ್ ನಿನಗೆ. ನೋಡು, ಇನ್ಮೇಲೆ ಯಾರಿಗೂ ನೀನ್ ಮೋಸ ಮಾಡ್ಬೇಡ, ನಿಯತ್ತಾಗಿ ನಿನ್ ಕೆಲ್ಸ ನೀನ್ ಮಾಡ್ಕೊಂಡೋಗು, ಬರ್ಲಾ? ಅಯ್ಯ, ಲಾಯರ್ ಅಂತ ಒಂದ್ಸಾರಿ ಸುಳ್ಳು ಹೇಳಿದ್ದಕ್ಕೆ ಬಟ್ಟೆ ಬಿದ್ದಿಸ್ಕೊಂಡು ಹೋಗ್ಬಿಟ್ಟ, ಅದನ್ನೇ ಕಂಟಿನ್ಯೂ ಮಾಡಿದ್ರೆ ತುಂಬಾ ಕೋಲ್ಡ್. ಅದಕ್ಕೆ ಅಲ್ವಾ ನೋಡಿ, ನಿಮ್ಗೋಸ್ಕರ ಶಾಲ್ ತಂದಿದ್ದೀನಿ. ರಾಜಿ, ನಿಮ್ಗೆ ಬಲೂನ್ ಹೇಗ್ ಹಾರುತ್ತೆ ನೋಡಿದ್ಯಾ? ಇಲ್ಲ, ನಾನ್ ನೋಡಿದೀನಿ ಎಕ್ಸಿಬಿಷನ್ ಅಲ್ಲಿ. ಒಂದ್ ದೊಡ್ಡ ಬಲೂನ್ ಇತ್ತು, ಒಂದ್ ಗುದ್ದದ ಮೇಲಿಂದ ಇನ್ನೊಂದ್ ಗುದ್ದಕ್ಕೆ ಹಾರ್ಕೊಂಡು ಹೋಗತ್ತೆ. ಹೌದಲ್ವಾ, ಬಲೂನು ಒಂದ್ ಗುಡ್ಡದಿಂದ ಇನ್ನೊಂದ್ ಗುಡ್ಡಕ್ಕೆ ಹಾರ್ಕೊಂಡು ಹೋಗುತ್ತೆ, ಏರೋಪ್ಲೇನು ಹಾಗೆ. ಅದ್ ಹೇಗ್ ಹಾರುತ್ತೆ ಅಂತ ನಿಮಗ್ ಗೊತ್ತಾ? ಅದು ಈ ತರ ಟೇಕ್ ಆಫ್ ಮಾಡುತ್ತೆ. ನಿಮ್ಗೂ ಹಾರ್ಬೇಕು ಅಂತ ಆಸೆ ಆಗ್ತಾ ಇದ್ಯಾ? ನೀವು ಇಲ್ಲಿಂದ ಆ ಗುಡ್ಡ ತನಕ ಹಾರ್ತೀರಾ? ಅದಕ್ಕೇನ್ ಮಾಡ್ಬೇಕು ಗೊತ್ತಾ? ಈ ಶಾಲ್ನ ನೀವು ನಿಮ್ ರೆಕ್ಕೆ ತರ ಭುಜದ ಮೇಲೆ ಹಿಡ್ಕೋಬೇಕು. ಹೀಗೆ ಇಲ್ಲಿ ಕೈ ಹಿಡ್ಕೊಳ್ಳಿ. ಕರೆಕ್ಟ್. ಈಗ ನೀವಿಬ್ರು ಹಾರ್ಕೊಂಡು ಆ ಗುಡ್ಡದ ಮೇಲೆ ಹೋಗ್ಬೇಕು. ಓಕೆ? ನೀನ್ ಬೆಲೂನು, ನೀನು ಏರೋಪ್ಲೇನು. ಹೋಗ್ಬೋದಾ? ಹೋಗ್ಬೇಕು, ಜೋರಾಗಿ ಓಡ್ಕೊಂಡು ಹೋಗ್ಬೇಕು. ರೆಡಿ? 1, 2, 3. ನನ್ ಗುರಿ ನಾನು ಸಾಧಿಸ್ಬಿಟ್ಟೆ, ನನ್ ಸೇರ್ ತೀರ್ಸ್ಕೊಂಡ್ಬಿಟ್ಟೆ ರಮೇಶ್. ನಾನ್ ಸೇಡ್ ತೀರ್ಸ್ಕೊಂಡ್ಬಿಟ್ಟೆ. ಅನ್ಭವಿಸು ರಮೇಶ್, ಅನ್ಭವಿಸು. ಅಳು, ಜೋರಾಗಳು. ನನ್ಗಿದೆ ಬೇಕಾಗಿರೋದು. ನೀನ್ ಇನ್ನೂ ಗೋಳಾಡ್ಬೇಕು ರಮೇಶ್, ಇನ್ನೂ ಗೋಳಾಡ್ಬೇಕು. ನಿಮ್ ಮಕ್ಕಳು ಸತ್ತೋದು ಅಂತ ಜೋರಾಗಳು. ರಮೇಶ್, ನೀನ್ ಅಳ್ಬೇಕು, ನೀನ್ ಇನ್ನೂ ಅಳ್ಬೇಕು. ರಮೇಶ್ ಅಳು, ರಮೇಶ್ ಅಳು, ಅಳ್ತಾ ಇರು ಜೋರಾಗಳು. ಪಾಪ ಪುಣ್ಯ ತಿಳಿದಿರೋ ಈ ಹಸು ಮಕ್ಕಳನ್ನ ಸಾಯಿಸ್ಬೇಕು ಅಂತ ನಾನ್ ಯಾಕೆ ಪ್ರಯತ್ನ ಪಟ್ಟೆ? ರಮೇಶ್ ಮಾಡಿದ ದುರಂತಕ್ಕೆ ಇವ್ರು ಯಾವ ಹೊಣೆಗಾರರಾಗ್ತಾರೆ? ಒಂದ್ ಹೆಣ್ಣಾಗಿ, ಅದ್ರಲ್ಲಿ ಒಬ್ಬ ತಾಯಿಯಾಗಿ ಇಂಥ ಘೋರ್ ಕೆಲಸ ಮಾಡೋದಕ್ಕೆ ನನ್ ಯಾಕೆ ಮನ್ಸು ಬಂತು? ಹೆಣ್ಣಿನ ಹೃದಯ, ತಾಯಿ ಮನಸ್ಸು ಮಮತೆ ಮಮಕಾರಗಳಿಂದ ತುಂಬಿರ್ಬೇಕು ಹೊರತು ವೇಷ ಅಸೂಯೆಗಳಿಂದಲ್ಲ. ಈ ಮಕ್ಕಳು ಸತ್ರೆ ನಮ್ಮ ಮೇಷ ಒಂದು ಹೆಂಕಿ ಮಕ್ಕಳ ಸಾವಿನ ಸಂತಾನ ಯಾಕೆ ಸಹಿಸ್ಕೋತಾರೆ, ಯಾಕೆ ತೊಡ್ಕೋತಾರೆ? ತಲೆ ಕೆಟ್ಟು ಹುಚ್ಚಾಗೋದಿಲ್ವಾ? ನೋ, ಬಂಟಿ ಸಾವಿಗೆ ರಮೇಶೇ ಕಾರಣ ಅಂತ ನಾನು ಯಾಕೆ ಹೇಳ್ಬೋದು? ಬಂಟಿ ರೋಡ್ ಮೇಲೆ ಆಡ್ಕೋತಾನೆ ಎಂದಿದ್ರೆ ಅವ್ನು ಸಾಯ್ತಾನೆ ಇರಲಿಲ್ಲ. ಇದು ವಿಧಿ ಕೈವಾಡ, ಇದರಲ್ಲಿ ರಮೇಶ್ ತಪ್ಪೇನಿದೆ? ಒಂದ್ ವೇಳೆ ರಮೇಶ್ ಮೇಲಿರೋ ನನ್ನ ಕೋಪದಲ್ಲಿ ನಾನು ಈ ಮಕ್ಕಳ ಪ್ರಾಣ ತೆಗೆದ್ರೆ ನನ್ನ ಯಜಮಾನ್ರು ನನ್ನ ಕ್ಷಮಿಸ್ತಾರ, ಹೊಗಳ್ತಾರ? ನಮ್ಮತ್ತೆ ನನ್ನನ್ನು ಅಭಿಮಾನದಿಂದ ಆಧರಿಸ್ತಾರ?
ಇಲ್ಲ, ಅವು ನನ್ನನ್ನು ಆಕ್ರಮಿಸುತ್ತಾರೆ, ನನ್ನನ್ನು ರಾಕ್ಷಸಿ ಅಂತಾರೆ. ಅದನ್ನು ನನ್ನಿಂದ ತೆಗೆದುಕೊಳ್ಳಕ್ಕಾಗುತ್ತಾ? ನೀನ ಐದೇರು ಈ ಕಂದಗಳನ್ನು ಕೊಂದು ನಾನು ಸುಖ ಸಂತೋಷಗಳಿಂದ ಬಾಳಕ್ಕಾಗುತ್ತಾ, ಶಾಂತಿಯಿಂದ ಇರೋದಕ್ಕಾಗುತ್ತಾ? ಇಲ್ಲ ಇಲ್ಲ, ಇವ್ರ ಸಾವು ಖಂಡಿತ ನಮಗೆ ಮನಃಶಾಂತಿ ಉಂಟು ಮಾಡೋದಿಲ್ಲ. ಇವ್ರ ಸಾವು ನನ್ನ ಬಂಟಿನ ವಾಪಸ್ ತರೋದಿಲ್ಲ. ಬೇಡ, ಇವ್ರಿಗೇನಾಗೋದು ಬೇಡ. ನನ್ನ ಬಂಟಿ ನನ್ನಿಂದ ದೂರ ಆದ ಹಾಗೆ ಇವರಿಬ್ರು ಇವ್ರ ತಂದೆ ತಾಯಿಗಳಿಂದ ದೂರ ಆಗೋದು ಬೇಡ. ಬೇಡ. ನನ್ ಮಕ್ಕಳಿಗೆ ಏನು ಮಾಡ್ಬೇಡಿ. ಅವೆಲ್ಲ ಅಂದ್ರೆ ನನ್ ಖಂಡಿತ ಬದುಕಿರೋದಿಲ್ಲ. ಆ ಮಕ್ಕಳು ನಿಮ್ಗೆ ಏನ್ ಅಪಕಾರ ಮಾಡಿದೆ? ನೀವು ಒಂದ್ ಮಗುವಿನ ತಾಯಿ ಆಗಿದ್ದವರು, ತಾಯಿ ಮನಸ್ಸಿಂದ ದುರ್ದ ನಿಮ್ಗೂ ಚೆನ್ನಾಗಿ ಗೊತ್ತಿರುತ್ತೆ. ಮಕ್ಕಳು ಏನಾದ್ರು ಆದ್ರೆ ನಾನು ನನ್ನ ಹೆಂಡತಿ ಜೀವಂತವಾಗಿ ಬದಲು. ಪ್ಲೀಸ್ ಪ್ಲೀಸ್, ಆ ಮಕ್ಕಳಿಗೆ ಏನು ಮಾಡಬೇಡ. ನೀನ್ ಏನ್ ಹೇಳ್ತೀವಿ ಅದನ್ನ ಮಾಡ್ತೀನಿ, ನೀ ಏನ್ ಕೇಳಿದ್ರು ಕೊಡ್ತೀನಿ. ಸುತ್ತಿಲ್ಲ, ಪ್ಲೀಸ್ ನನ್ ಮಾತು ಕೇಳು. ನಾನೀಗ ನಮ್ಮ ಕೊಟ್ಟಿದ್ದು ಚಿಮ್ಮಿ ಹಿಲ್ಸಲ್ಲಿದ್ದೀನಿ. ನೀವು ಬಂದು ನಿಮ್ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ನಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ, ಅವ್ರು ಚೆನ್ನಾಗಿದ್ದಾರೆ. ನಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ. ಸುಶೀಲಾ ಅವರೇ, ನಿಮ್ಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸುಶೀಲಾ ಅವರೇ, ನಿಮ್ಮ ಈ ಉಪಕಾರನ ಈ ಕ್ಷಣದಲ್ಲಿ ನಾನು ಮರೆಯೋದಿಲ್ಲ. ಮಗುನ ಕಳ್ಕೊಂಡು ಮಾನಸಿಕವಾಗಿ ನೀವು ಎಷ್ಟು ಚಿತ್ರಹಿಂಸೆ ಅನುಭವಿಸ್ತಿದ್ದೀರಾ ಅಂತ ಎರಡು ಮಕ್ಕಳ ತಾಯಿ ಆಗಿರೋ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನನ್ನ ಮಕ್ಕಳನ್ನ ನಮಗೆ ಕ್ಷೇಮವಾಗಿ ಕೊಟ್ಟಿದ್ದೀರಾ. ನಿಮ್ಮ ಈ ಋಣನ ನನಗೆ ಹೇಗೆ ತೀರಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಆದರೆ ಅಮ್ಮ ಅಂತ ಕರೆಯೋ ಒಂದು ಮಗು ಇಲ್ಲ ಅಂತ ನೀವು ಎಷ್ಟು ವೇದನೆ ಅನುಭವಿಸ್ತಿದ್ದೀರಾ ಅಂತಲೂ ನನಗೆ ಗೊತ್ತಾಗಿದೆ. ಅದಕ್ಕೆ ನಮ್ಗೆ ಹುಟ್ಟೋ ಈ ಮಗುನ ನಾವು ಸಂತೋಷವಾಗಿ ಇವರಿಗೆ ಕೊಟ್ಬಿಡೋಣ. ಅದಕ್ಕೇನಂತೆ ಮಾಡಿ, ಹಾಗೆ ಮಾಡೋಣ. ಸುಶೀಲಾ, ಈ ಮಾತನ್ನ ನಾನು ಮನಃಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ನೀವು ತಾಯಿ ಆಗಬೇಕು, ಅಮ್ಮ ಅನ್ನಿಸ್ಕೊಳ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ನಾನು ಈಡೇರಿಸ್ತೀನಿ. ಈ ಸಂಕ್ರಾಂತಿಲಿ ನಿಮ್ಮ ಕಣ್ಣಲ್ಲಿ ಆನಂದ ಬಾಷ್ಪ ಹರಡುತ್ತೆ. ಈ ಸಂಕ್ರಾಂತಿ ಸಂಭ್ರಮದ ಸಂಕ್ರಾಂತಿ, ಸಂತೋಷದ ಸಂಕ್ರಾಂತಿ, ನಿಮಗೆ ಸಂತಾನ ಭಾಗ್ಯ ನೀಡಿದಂಥ ಸಂಕ್ರಾಂತಿ, ನೀವು ಅಮ್ಮ ಅಂತ ಕರೆಸ್ಕೊಳ್ಳೋ ಆನಂದದ ಸಂಕ್ರಾಂತಿ ಆಗತ್ತೆ. ಅಮ್ಮ ಹೋಗೋಣ? ಹ್ಞೂ ಹೋಗೋಣ. ಆಂಟಿ ಬಾ ಹೇಳು. ಬಾ ಆಂಟಿ.